ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಎಮ್ ಐ ಎಸ್ ಕನ್ನಡ. ನಂಗೆ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ಬೈಕೊಳ್ತಾ ಇದ್ದೀರಾ ಅಂತ. ಎಲ್ಲೋಗಿದ್ದೆ ಇಷ್ಟು ದಿನ ಅಂತ ಇರಲಿ ಬಿಡಿ, ಶಾಪ ಜಾಸ್ತಿ ಆಗ್ತಾ ಹೋಗ್ಬೇಡಿ. ನೀವು ಶಾಪ ಆಗದಷ್ಟು ನನ್ನ ಆರೋಗ್ಯ ಹಾಳಾಗ್ತಾ ಇದೆ. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಜಿಯೋಗ್ರಫಿ. ನೋಡಿ, ಜಿಯೋಗ್ರಫಿ ಸೀರೀಸ್ನ ನಾನು ಎಲ್ಲಿ ನಿಲ್ಲಿಸಿದ್ನೋ ಅಲ್ಲಿಂದಾನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸೊ ಜಿಯೋಗ್ರಫಿನ ನಾನು 3 ಡಿಫ್ರೆಂಟ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾ ಇದ್ದಾನೆ. ಈಗ ರನ್ ಆಗ್ತಿರುವಂಥ ಜಿಯೋಗ್ರಫಿ ಏನಿದೆ, ದಿಸ್ ಇಸ್ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ. ಇಲ್ಲಿ ನಾನು ಕಂಪ್ಲೀಟ್ಲಿ ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆ್ಯಂಡ್ ಇದರಲ್ಲಿ ನಾವು 3 ಆಸ್ಪೆಕ್ಟ್ಸ್ ಕವರ್ ಮಾಡ್ತೇವೆ. ಫಸ್ಟ್ ಒನ್ ಇಸ್ ಯೂನಿವರ್ಸ್, ಹೇಳ್ತಾ ಇದ್ದಾನೆ, ಓವರ್ ವ್ಯೂ ಕೊಡ್ತಾ ಇದ್ದಾನೆ. ದ ಫಸ್ಟ್ ಪಾರ್ಟ್ ಈಸ್ ಯೂನಿವರ್ಸ್. ಇದು ಆಲ್ರೆಡಿ ಆಗಿದೆ, ಯೂನಿವರ್ಸ್ ದ ಕಂಪ್ಲೀಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದಾದಮೇಲೆ ಸೆಕೆಂಡ್ ಪಾರ್ಟ್ ಏನು ಬರುತ್ತೆ, ದಿಸ್ ಇಸ್ ದ ಸ್ಟಡಿ ಆಫ್ ದ ಅರ್ತ್, ಭೂಮಿ ಬಗ್ಗೆ, ಇಂಟೀರಿಯರ್ ಆಫ್ ದ ಅರ್ತ್ ಬಗ್ಗೆ, ಎಂಡೋಜೆನೆಟಿಕ್ ಫೋರ್ಸಸ್, ಎಕ್ಸೋಜೆನೆಟಿಕ್ ಫೋರ್ಸಸ್, ಜ್ವಾಲಾಮುಖಿ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಸುನಾಮಿ ಆಗಿರ್ಬೋದು, ಲ್ಯಾಂಡ್ ಫಾರ್ಮ್ಸ್ ಆಗಿರ್ಬೋದು, ಅದೇನಿದೆ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ನೆಕ್ಸ್ಟ್ ವಾತಾವರಣ, ಕ್ಲೈಮೇಟಾಲಜಿ ಬಗ್ಗೆ ಕವರ್ ಮಾಡ್ತೇನೆ. ಅದಾದಮೇಲೆ ನಾನು ಓಷಿಯನೋಗ್ರಫಿ ಬಗ್ಗೆ ಕವರ್ ಮಾಡ್ತೇನೆ. ಓಷಿಯನೋಗ್ರಫಿ ಆಯಿತಾ, ಫಸ್ಟ್ ಈ 4 ಕವರ್ ಮಾಡ್ತಾ ಇದ್ದೇನೆ. ಅರ್ತ್, ಕ್ಲೈಮೇಟಾಲಜಿ, ಓಷಿಯನೋಗ್ರಫಿ. ಇದಾದಮೇಲೆ ಓಷಿಯನೋಗ್ರಫಿ ಆಯಿತು, ಕ್ಲೈಮೇಟಾಲಜಿ ಆಯಿತು, ಸ್ಟಡಿ ಆಫ್ ಅರ್ತ್ ಏನಿದೆ ಇದು ಜಿಯೋಮಾರ್ಫಾಲಜಿ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಜಿಯೋಮಾರ್ಫಾಲಜಿ ಆಯಿತಾ, ಜಿಯೋಮಾರ್ಫಾಲಜಿ ಇವಾಗ ಮಾಡ್ತಾ ಇದ್ದಾನೆ. ಇದಾದ್ಮೇಲೆ ಕ್ಲೈಮೇಟಾಲಜಿ ಮಾಡ್ತೇನೆ, ಇದಾದ್ಮೇಲೆ ಓಷನೋಗ್ರಫಿ ಮಾಡ್ತೇನೆ. ಇದ್ರ ಜೊತೆ ನಮ್ದು ಫಸ್ಟ್ ಪಾರ್ಟ್ ಏನಿದೆ, ವರ್ಲ್ಡ್ ಫಿಸಿಕಲ್, ಇದು ಕಂಪ್ಲೀಟ್ ಆಗುತ್ತೆ. ವರ್ಲ್ಡ್ ಫಿಸಿಕಲ್ ಆದಮೇಲೆ ಹೊಸ ಪ್ಲೇಲಿಸ್ಟ್ ಬರುತ್ತೆ. ಜಿಯೋಗ್ರಫಿದು ಸೆಕೆಂಡ್ ಪ್ಲೇಲಿಸ್ಟ್ ಇನ್ನು ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾನು ಕಂಪ್ಲೀಟ್ ಇಂಡಿಯನ್ ಜಿಯೋಗ್ರಫಿನ ಕವರ್ ಮಾಡ್ತೇನೆ. ಇಟ್ ವಿಲ್ ಬಿ ಎ ಸಪ್ರೇಟ್ ಪ್ಲೇಲಿಸ್ಟ್, ಅದು ಇಂಡಿಯನ್ ಜಿಯೋಗ್ರಫಿನ ಕವರ್ ಮಾಡುತ್ತೆ. ಇಂಡಿಯನ್ ಜಿಯೋಗ್ರಫಿ ಆದಮೇಲೆ ಇನ್ನೊಂದು ಸಪರೇಟ್ ಪ್ಲೇಲಿಸ್ಟ್ ಬರುತ್ತೆ, ದಟ್ ವಿಲ್ ಬಿ ಫಾರ್ ಕರ್ನಾಟಕ ಜಿಯೋಗ್ರಫಿ. ಇದು ಸಪರೇಟ್ ಆಯಿತಾ, ಕರ್ನಾಟಕ ಜಿಯೋಗ್ರಫಿಗಂತಾನೆ ಒಂದು ಸಪರೇಟ್ ಪ್ಲೇಲಿಸ್ಟ್ನ ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ಆ್ಯಸ್ ಆಫ್ ನೌ ಜಿಯೋಗ್ರಫಿದು 3 ಪ್ಲೇಲಿಸ್ಟ್ ಇರುತ್ತೆ. ಇವಾಗ ಫಸ್ಟ್ ಪ್ಲೇಲಿಸ್ಟ್ ರೆಕಾರ್ಡ್ ಆಗ್ತಾ ಇದೆ, ಈಗೇನು ನೀವು 16 ವೀಡಿಯೋಸಿಂದ ಕಂಟಿನ್ಯೂ ಆಗುತ್ತಲ್ವಾ, ದಟ್ ವಿಲ್ ಬಿ ಫಸ್ಟ್ ಪ್ಲೇಲಿಸ್ಟ್. ಇದಾದಮೇಲೆ ಇಂಡಿಯನ್ ಜಿಯೋಗ್ರಫಿ ನಾನು ಇನ್ಸ್ಟೆಂಟಾಗಿ ಸ್ಟಾರ್ಟ್ ಮಾಡಲ್ಲ, ಐ ವಿಲ್ ನಾಟ್ ಬಿ ಸ್ಟಾರ್ಟಿಂಗ್ ಇಂಡಿಯನ್ ಜಿಯೋಗ್ರಫಿ ಇನ್ಸ್ಟೆಂಟ್ಲಿ. ಇದಾದಮೇಲೆ ನಾನು ಫಸ್ಟ್ ಇಂಡಿಯನ್ ಎಕನಾಮಿ NCERT ಏನಿದೆ, ಕ್ಲಾಸ್ 11th NCERT ಸ್ಟಾರ್ಟ್ ಮಾಡಿದ್ದಾನಲ್ವಾ, ಅದನ್ನು ಕಂಪ್ಲೀಟ್ ಮಾಡ್ತೇನೆ. ಅದಾದಮೇಲೆ ನಾನು ಇಂಡಿಯನ್ ಜಿಯೋಗ್ರಫಿನ ಸ್ಟಾರ್ಟ್ ಮಾಡ್ತೇನೆ. ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ ನಾನು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೇನೆ, ಬಿಕಾಸ್ ಇಫ್ ಯು ಆರ್ ರೈಟಿಂಗ್ UPSC, ನೀವು UPSC ಬರೀತಿದ್ರೆ ಇದರದಷ್ಟು ಮಹತ್ವ ಇರಲ್ವಾ. ಇನ್ ಕೇಸ್ ನೀವು KPSC ಬರೀತಾ ಇದ್ರೆ, KPSC ಪ್ರಿಲಿಮ್ಸ್ ಏನಿದೆ ಡಿಸೆಂಬರಲ್ಲಿ ಫಿಕ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರಲ್ವಾ, ಅದ್ರ ಒಳಗಡೆ ನಾನು ಕರ್ನಾಟಕ ಜಿಯೋಗ್ರಫಿನ ನಿಮಗೆ ಮಾಡಿಕೊಟ್ಟೆ ಕೊಡ್ತೇನೆ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ಯುವರ್ KPSC ಪ್ರಿಲಿಮ್ಸ್. ಈ ಸಲ KPSC ಪ್ರಿಲಿಮ್ಸ್ ನೋಡಿದ ಮೇಲೆ ತುಂಬ ಜನ ಕೋಮಾಗೂ ಹೊರಟೋಗಿದ್ದಾರೆ. ಅದು ಯಾವ ಹಳೇ ಏನಂತಾರೆ ಹಳೆಯ ವೈರತ್ವನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ಅಷ್ಟು ಟಫ್ ಪೇಪರ್ ಸೆಟ್ ಮಾಡಿದ್ರೋ ನಮಗೂ ಗೊತ್ತಿಲ್ಲ. ಇಟ್ ವಾಸ್ ಬಿಯಾಂಡ್ ದ ಲಿಮಿಟ್. ಸೊ ಇನ್ ಕೇಸ್ ನೀವು ಆಲ್ರೆಡಿ ಕರ್ನಾಟಕ KPSC ಪ್ರಿಲಿಮ್ಸ್ನ ಕೊಟ್ಟಿದ್ದರೆ ಇಷ್ಟೊತ್ತಿಗೆ ನಿಮ್ಮ ಮೋಟಿವೇಶನ್ ಫುಲ್ ಕೆಳಗೆ ಬಂದಿರುತ್ತೆ. ಸೊ ಡೋಂಟ್ ವರಿ, ದಟ್ ಪೇಪರ್ ವಾಸ್ ಪ್ರೆಟಿ ಟಫ್, ಅದು ತುಂಬ ಟಫ್ ಆಗಿತ್ತು. ಅದು ಮನುಷ್ಯರ ಲೆವೆಲ್ಗಂತೂ ಮಾಡಿರಲಿಲ್ಲ, ಯಾರೋ ಹಳೇ ದ್ವೇಷನ ಸಾಧಿಸೋಕ್ಕೋಸ್ಕರ ಮಾಡಿದ ರೇಂಜಿಗೆ ಮಾಡಿದ್ರು. ಸೊ ಇಫ್ ಯು ಗಿವನ್ ದ ಪ್ರಿಲಿಮ್ಸ್ ಆ್ಯಂಡ್ ಇಫ್ ಯು ಪೀಪಲ್ ಆರ್ ಡಿಮೋಟಿವೇಟೆಡ್, ಅದನ್ನು ನೋಡಿ ನಿಮ್ಮ ಏನಂತಾರೆ ವೀಕ್ ಆಗಿದ್ರೆ ಮರ್ತು ಬಿಡಿ ಅದನ್ನ. ಇಟ್ ವಾಸ್ ನಾಟ್ ಅ ವ್ಯಾಲಿಡ್ ಪೇಪರ್. ಎನಿವೇಸ್, ರೀಸ್ಕೆಡ್ಯೂಲ್ ಆಗ್ತಾ ಇದೆ, ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಫೋಕಸ್ ಮಾಡಿ ಸ್ವಲ್ಪ ಜಾಸ್ತಿನೇ ಕಲೀರಿ. ಬಿಕಾಸ್ ಡೋಂಟ್ ಟೇಕ್ ಇಟ್ ವೆರಿ ಲೈಟ್ಲಿ, ಬಿಕಾಸ್ ಈ ಸಲ ಯಾಕೋ UPSCಕ್ಕಿಂತ KPSC ಪೇಪರ್ ಸ್ವಲ್ಪ ಜಾಸ್ತಿ ಚಾಲೆಂಜಿಂಗ್ ಆಗಿತ್ತಂತ ಅನ್ಸುತ್ತೆ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ನೋಡಿ, ನಾನು ಆಲ್ರೆಡಿ ವಾಲ್ಕನಿಸಮ್ ಬಗ್ಗೆ ಮಾಡಿದ್ದೆ, ಜ್ವಾಲಾಮುಖಿ, ಇಂಟ್ರೂಸಿವ್ ವಾಲ್ಕನಿಸಮ್, ಭೂಮಿ ಹೊರಗಡೆ ಯಾವ ಥರ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ, ಭೂಮಿ ಒಳಗಡೆ ಯಾವ ಥರ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗಿ ಕಂಟಿನ್ಯೂ ಮಾಡಿದ್ದೆ. ಇದಾದಮೇಲೆ ನಾನೀಗ ಫಸ್ಟ್ ತಗೊಳ್ಳುವಂಥ ಟಾಪಿಕ್ ಏನಿದೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ನ ಇಫ್ ಪಾಸಿಬಲ್ ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ, ಇಫ್ ನಾಟ್ 2 ಪಾರ್ಟ್ಸ್ ಆಗಿ ಬ್ರೇಕ್ ಮಾಡ್ತೇನೆ. ಇವತ್ತು ಫಸ್ಟ್ ಪಾರ್ಟ್ ಕೊಡ್ತೇನೆ, ನಾಳೆ ಸೆಕೆಂಡ್ ಪಾರ್ಟ್ ಕೊಡ್ತೇನೆ. ಆ್ಯಂಡ್ ಡೈಲಿ ಐ ವಿಲ್ ಟ್ರೈ ಟು ಮೇಕ್ ಅಟ್ ಲೀಸ್ಟ್ 1 ವಿಡಿಯೋ ಆಫ್ ಜಿಯೋಗ್ರಫಿ. ನಿಮ್ಗೆ ಗೊತ್ತಿದೆ ನಾನು ಕಂಟಿನ್ಯೂಸ್ ಆಗಿ ಯಾವ ವಿಡಿಯೋನೂ ಮಾಡಲ್ಲ ಅಂತ, ಬಟ್ ಈ ಸಲ ಪಕ್ಕ ಐ ವಿಲ್ ಟ್ರೈ ಟು ಬಿ ಕನ್ಸಿಸ್ಟೆಂಟ್. ಡೈಲಿ 1 hour ಇಲ್ಲ 2 hours ವಿಡಿಯೋ ನಾನು ಅಪ್ಲೋಡ್ ಮಾಡೇ ಮಾಡ್ತೇನೆ. ಮಧ್ಯರಾತ್ರಿ ರೆಕಾರ್ಡ್ ಮಾಡ್ತೇನೋ, ಮಧ್ಯಾಹ್ನ ರೆಕಾರ್ಡ್ ಮಾಡ್ತೇನೋ, ರಾತ್ರಿ ರೆಕಾರ್ಡ್ ಮಾಡ್ತೇನೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಐ ವಿಲ್ ಬಿ ರೆಕಾರ್ಡಿಂಗ್ ದ ವಿಡಿಯೋಸ್ ಆಯಿತಾ. ಆ್ಯಂಡ್ ಬೋರ್ಡ್ನ ಜಾಸ್ತಿ ದಿನ ಎಕ್ಸ್ಪೆಕ್ಟ್ ಮಾಡಬೇಡಿ. ನನ್ನ ರೂಮಲ್ಲಿ ಒಂದು ಬೋರ್ಡ್ ಇದೆ,
ಮನೇಲಿ ಒಂದು ಬೋರ್ಡ್ ಇದೆ, ಇದು ನನ್ನ ಆಫೀಸ್ ಬೋರ್ಡು, ಚಿಕ್ಕದಾಗಿದೆ, ವಿಲ್ ಟ್ರೈ ಟು ಮ್ಯಾನೇಜ್ ಇಟ್. ಐಪ್ಯಾಡ್ನ ಕೂಡ ನಾನು ಯೂಸ್ ಮಾಡ್ತೇನೆ ಪದೇ ಪದೇ ಇಫ್ ನೀಡೆಡ್. ಸಮಟೈಮ್ಸ್ ಬೋರ್ಡ್ ಅವೈಲೇಬಲ್ ಇರೋಲ್ಲ, ಅವಾಗ ಐಪ್ಯಾಡ್ ಯೂಸ್ ಮಾಡ್ತೇನೆ. ಈ ಮೈಕ್ ಕೂಡ ನಂದಲ್ಲ, ಇದು ನಮ್ಮ ಇನ್ಸ್ಟಿಟ್ಯೂಷನ್ದು. ಈಗ ರಾತ್ರಿ ಯಾರಿಲ್ಲ ಅನ್ನೋ ಕಾರಣಕ್ಕೆ ಬಳಸ್ತಾ ಇದ್ದೇನೆ. ತುಂಬ ದಿನ ಈ ಮೈಕು ಇರೋಲ್ಲ, ಆಯಿತಾ. ಹೊಸ ಮೈಕ್ನ ನಾನು ಮನೆಗೆ ಹೋದಾಗ ಆರ್ಡರ್ ಮಾಡ್ತೇನೆ. ಅಕ್ಟೋಬರ್ 15th ನಾನು ಮನೆಗೆ ಹೋಗ್ತಾ ಇದ್ದೇನೆ. ಸೊ ಅಲ್ಲಿಂದ ಒಂದು ತಿಂಗಳು ಮನೆಯಲ್ಲೇ ಇರ್ತೇನೆ ಗದಗಲ್ಲಿ. ಅಲ್ಲಿ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತಾ ಇರ್ತೇನೆ, ಆಯಿತಾ. ಸೊ ಇವಾಗ ನಾನು ಜ್ಞಾನದೀಪ ಇನ್ಸ್ಟಿಟ್ಯೂಟಲ್ಲಿ ಜಿಯೋಗ್ರಫಿ ಮತ್ತು ಎಕಾನಮಿ ಹ್ಯಾಂಡಲ್ ಮಾಡ್ತಾ ಇದ್ದೆ. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮೇಲೆ ಅಷ್ಟು ಫೋಕಸ್ ಮಾಡಲಿಲ್ಲ, ಬಟ್ ಇನ್ಮೇಲೆ ನಾನು ನಿಮಗೋಸ್ಕರ ಟೈಮ್ ಕೊಡಲೇಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್, ಆಯಿತಾ. ಸೊ ದ ಫಸ್ಟ್ ಟಾಪಿಕ್ ಐ ವಿಲ್ ಬಿ ಕಂಟಿನ್ಯೂವಿಂಗ್ ಇಸ್ ಪ್ಲೇಟ್ ಟೆಕ್ಟಾನಿಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಪ್ಲೇಟ್ ಟೆಕ್ಟಾನಿಕ್ಸ್. ಇನ್ ಕೇಸ್ ನಿಮಗೆ ಪ್ಲೇಟ್ ಟೆಕ್ಟಾನಿಕ್ಸ್ ಕರೆಕ್ಟಾಗಿ ಅರ್ಥ ಆಗಬೇಕಂತ ಇದ್ದರೆ, ಪ್ಲೇಟ್ ಟೆಕ್ಟಾನಿಕ್ಸ್ ಟಾಪಿಕ್ ಕರೆಕ್ಟಾಗಿ ಅರ್ಥ ಆಗಬೇಕಂತ ಇದ್ದರೆ, ನಿಮಗೆ ಇಂಟೀರಿಯರ್ ಆಫ್ ದ ಅರ್ತ್ ಗೊತ್ತಿರಬೇಕು. ಓಕೆ, ಅದು ಆಲ್ರೆಡಿ ಮಾಡಿದ್ದೆ ನಾನು, ಭೂಮಿ ಒಳಗಡೆ ಹೇಗಿದೆ ಅಂತ ಇದೇ ಸೀರೀಸಲ್ಲಿದೆ. ಇಂಟೀರಿಯರ್ ಆಫ್ ದ ಅರ್ತ್ ಒಂದು ಸಲ ರಿವೈಸ್ ಮಾಡಿ. ಇನ್ ಕೇಸ್ ನೀವು ರಿವೈಸ್ ಮಾಡಿಲ್ಲ ಅಂದರೆ, ಲೆಟ್ ಮೀ ಕ್ವಿಕ್ಲಿ ಗಿವ್ ಯು ಒನ್ ಓವರ್ ವ್ಯೂ. ನೋಡಿ, ಭೂಮಿನ ಕಟ್ ಮಾಡಿ ಓಪನ್ ಮಾಡಿದ್ರೆ, ಓಕೆ, ಈ ಪೆನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಒಂದು ನಿಮಿಷ ನೋಡೋಣ ಬೇರೆ ಯಾವುದ್ರ ಪೆನ್ ವರ್ಕ್ ಆಗತ್ತಾ ಅಂತ. ಕಂಪ್ಯಾರಿಟಿವ್ಲಿ ಬೆಟರ್, ಓಕೆ, ಇದನ್ನು ಯೂಸ್ ಮಾಡ್ತೇನೆ. ನೋಡಿ, ಭೂಮಿನ ನಾವು ಒಂದು ಪೀಸಾಗಿ ಕಟ್ ಮಾಡಿ ಓಪನ್ ಮಾಡಿದ್ರೆ, ಓಕೆ, ಭೂಮಿನ ಪೀಸಾಗಿ ಕಟ್ ಮಾಡಿ ಓಪನ್ ಮಾಡಿದ್ರೆ, ಅತಿ ಕೆಳಗೆ ಹೋದಾಗ ನಿಮಗೆ ಇನ್ನರ್ ಕೋರ್ ಸಿಗತ್ತೆ, ಆಯಿತಾ. ಇಲ್ಲಿ ಇನ್ನರ್ ಕೋರ್ ಇದೆ. ನಾನು ಇಂಗ್ಲೀಷ್ ವರ್ಡ್ಸ್ನ ಬಳಸ್ತೇನೆ, ಅದು ನಿಮಗೆ ಗೊತ್ತಿದೆ. ಕನ್ನಡ ವರ್ಡ್ಸ್ಗೆ ಪ್ಲೀಸ್ ನೀವೇ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಬಿಕಾಸ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿ ಅಲ್ವಾ. ಸೊ ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ, ಆಯಿತಾ. ಇನ್ನರ್ ಕೋರ್ ಇದೆ. ಇದೇನಿದೆ, ಇದು ಸಾಲಿಡ್, ದೃಢವಾಗಿದೆ. ಇದು ಸಾಲಿಡ್ ಪಾರ್ಟಿಕಲ್ ಆಗಿದೆ, ಗಟ್ಟಿಯಾಗಿದೆ, ನೀರಿನ ಥರ ಇಲ್ಲ. ನೆನ್ಪಿಟ್ಕೊಳ್ಳಿ, ಸಾಲಿಡ್ ಅಂದರೆ ಗಟ್ಟಿಯಾಗಿರುತ್ತೆ, ಲಿಕ್ವಿಡ್ ಅಂದರೆ ನದಿ ಥರ ಇರುತ್ತೆ, ಗ್ಯಾಶಿಯಸ್ ಅಂದರೆ ಹಾವಿಯಾಗಿರುತ್ತೆ. ಇದು ಸಾಲಿಡ್ ಮಟೀರಿಯಲಿಂದ ಮಾಡಿದ್ದಾರೆ. ಇದ್ರ ಟೆಂಪರೇಚರ್ ಏನಿದೆ ಈ ಜಾಗದಲ್ಲಿ, ತಾಪಮಾನ ಇದೆ, ಇದು ಅಪ್ರಾಕ್ಸಿಮೇಟ್ಲಿ 6000 ಡಿಗ್ರಿ ಸೆಲ್ಷಿಯಸ್ ಇದೆ, ಆಯಿತಾ. ಭೂಮಿನ ಕಂಪ್ಲೀಟಾಗಿ ಒಳಗೋದೆ ಹೋದಾಗ ನಿಮಗೆ ಈ ಲೇಯರ್ ಸಿಗುತ್ತೆ. ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದಾನೆ, ಆಯಿತಾ. ಇದನ್ನು ನಾವು ಜಾಸ್ತಿ ಇಲ್ಲಿ ಹೋಗಿ ನೀವು ಯಾವ ಮಟೀರಿಯಲಿಂದ ಆಗಿದೆ ಅಂತ ನೋಡೋದಾದರೆ, ಇದು ನಿಕ್ಕಲ್ ಮತ್ತು ಐರನ್ನಿಂದ ಆಗಿರುವಂಥದ್ದು. ಒಂದು ನಿಮಿಷ, ವೀಡಿಯೋ ಆನ್ ಇದೆಯಲ್ಲ, ವೀಡಿಯೋ ಆನ್ ಇದೆಯಪ್ಪ ದೇವ್ರೆ. ಎಸ್, ಇದು ನಿಕ್ಕಲ್ ಮತ್ತು ಐರನ್ನಿಂದ ಫಾರ್ಮ್ ಆಗಿರುತ್ತೆ, ಆಯಿತಾ. ಇದಕ್ಕಿಂತ ಒಂದು ಲೇಯರ್ ಮೇಲೆ ಹೋದರೆ ನೀವು, ಇದು ಔಟರ್ ಕೋರ್ ಅಂತ ಕರೀತಾರೆ, ಔಟರ್ ಕೋರ್. ಇದು ಕೂಡ ನಿಕ್ಕಲ್ ಮತ್ತು ಐರನ್ನಿಂದನೇ ಫಾರ್ಮ್ ಆಗಿದೆ, ನಿಕ್ಕಲ್ ಮತ್ತು ಐರನ್ನಿಂದ ಇದು. ಬಟ್ ಏನಾಗಿದೆ, ಇದು ಲಿಕ್ವಿಡ್ ಫಾರ್ಮಲ್ಲಿ ಇದೆ, ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿದೆ. ಸೊ ಸಾಲಿಡ್ ಫಾರ್ಮ್, ಲಿಕ್ವಿಡ್ ಫಾರ್ಮ್. ಇದ್ರ ಮೇಲ್ಗಡೆ ಹೋದಾಗ ನಿಮಗೆ ಲೋವರ್ ಮ್ಯಾಂಟಲ್ ಸಿಗತ್ತೆ, ದೆರ್ ಈಸ್ ಲೋವರ್ ಮ್ಯಾಂಟಲ್, ಓಕೆ. ಇದು ಲೋವರ್ ಮ್ಯಾಂಟಲ್, ಇದು ಬಂದುಬಿಟ್ಟು ಇದು ಕೂಡ ಸಾಲಿಡ್ ಸ್ಟೇಟಲ್ಲೇ ಇದೆ. ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದಾನೆ ಇಂಟೀರಿಯರ್ ಆಫ್ ದ ಅರ್ತ್, ಇನ್ ಕೇಸ್ ನಿಮ್ಗೆ ಮರ್ತೋಗಿದ್ರೆ. ಇದು ಸಾಲಿಡ್ ಸ್ಟೇಟಲ್ಲಿದೆ. ಇದ್ರ ವಿಷಯಕ್ಕೆ ಬಂದರೆ, ದಿಸ್ ಇಸ್ ಮೇಡ್ ಅಪ್ ಆಫ್ ಸೀಮಾ, ಸಿಗ್ಮಾ ಅಂದರೆ ಸೀಮಾ, ಸೀಮಾ ಅಂದರೆ ಸಿಲಿಕಾ. ಇದು ಸಿಲಿಕಾ ಮತ್ತು ಮ್ಯಾಗ್ನೀಷಿಯಮಿಂದ ಫಾರ್ಮ್ ಆಗಿದೆ, ಮ್ಯಾಗ್ನೀಷಿಯಮಿಂದ ಫಾರ್ಮ್ ಆಗಿರುತ್ತೆ, ಆಯಿತಾ. ದಿಸ್ ಇಸ್ ಮ್ಯಾಗ್ನೀಷಿಯಮ್. ಇದ್ರ ಮೇಲ್ಗಡೆ ಅಪ್ಪರ್ ಮ್ಯಾಂಟಲ್ ಇದೆ, ನೆನ್ಪಿಟ್ಕೊಳ್ಳಿ, ಇದ್ರ ಮೇಲ್ಗಡೆ ಅಪ್ಪರ್ ಮ್ಯಾಂಟಲ್ ಇದೆ. ಅಪ್ಪರ್ ಮ್ಯಾಂಟಲ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೆನ್ಪಿಟ್ಕೊಳ್ಳಿ, ಅಪ್ಪರ್ ಮ್ಯಾಂಟಲ್ದು ಸ್ಪೆಷಾಲಿಟಿ ಏನಂದರೆ, ಇದರಲ್ಲಿ ಎರಡು ಲೇಯರ್ ಇದೆ. ಅಪ್ಪರ್ ಮ್ಯಾಂಟಲ್ ಆಸ್ ಟೂ ಪಾರ್ಟ್ಸ್, ಒಂದು ಸಾಲಿಡ್ ಲೇಯರಿಂದ ಕೂಡ ಫಾರ್ಮ್ ಆಗಿದೆ. ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್, ನೆನ್ಪಿಟ್ಕೊಳ್ಳಿ, ಅಪ್ಪರ್ ಪಾರ್ಟ್ ಆಫ್ ಅಪ್ಪರ್ ಮ್ಯಾಂಟಲ್. ಅಪ್ಪರ್ ಮ್ಯಾಂಟಲ್ದು ಒಂದು ಲೇಯರ್ ಏನಿದೆ, ಇದು ಸೆಮಿ ಸಾಲಿಡ್ ಸ್ಟೇಟಲ್ಲಿದೆ. ಸೆಮಿ ಸಾಲಿಡ್, ಸೆಮಿ ಸಾಲಿಡ್ ಅಂದರೆ, ಒಂದು ನೀವು ಗಟ್ಟಿಯಾಗಿರುವಂಥ ವಸ್ತು, ಫಾರ್ ಎಕ್ಸಾಂಪಲ್ ಈ ಪೆನ್ನನ್ನು ತಗೊಂಡು ಬೆಂಕಿಯಲ್ಲಿ ಹಾಕಿದ್ರೆ ಇದು ಕರ್ಗಕ್ಕೆ ಶುರುವಾಗುತ್ತೆ, ಲಾವಾ, ಮ್ಯಾಗ್ಮಾ ಫಾರ್ಮೇಷನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಮೋಲ್ಟನ್ ಸ್ಟೇಟ್ ಅಂತ ಕರಿತೇವೆ. ದಿಸ್ ಈಸ್ ಇನ್ ಮೋಲ್ಟನ್ ಸ್ಟೇಟ್. ಮೋಲ್ಟನ್ ಸ್ಟೇಟ್ ಅಂದರೆ, ಒಂದು ಕಬ್ಬಿಣನ ತಗೊಂಡು ನೀವು ಬೆಂಕಿಯಲ್ಲಿ ಹಾಕಿದಾಗ ಅದು ಇನಿಷಿಯಲಿ ಕರಗತ್ತೆ ಅಲ್ವಾ, ಅದು ಸಾಲಿಡಾಗೂ ಇರಲ್ಲ, ಗಟ್ಟಿಯಾಗೂ ಇರಲ್ಲ, ತೀರ ನೀರಾಗೂ ಇರಲ್ಲ, ಮಧ್ಯದಲ್ಲಿರುತ್ತೆ. ಇದನ್ನು ನಾವು ಮೋಲ್ಟನ್ ಸ್ಟೇಟ್ ಅಂತ ಕರಿತೇವೆ. ಇನ್ ಕೇಸ್ ನೀವು ಜ್ವಾಲಾಮುಖಿಯನ್ನು ನೋಡಿದರೆ, ಜ್ವಾಲಾಮುಖಿಯಿಂದ ಹೊರಗೆ ಬರುವಂಥ ಲಾವಾ ಏನಿದೆ, ಲಾವಾ ರಸ ಏನಿರುತ್ತೆ, ಅದು ಯಾವ ಸ್ಟೇಟಲ್ಲಿ ಇರುತ್ತೋ ಆ ಸ್ಟೇಟಲ್ಲಿ ಇರುತ್ತೆ. ಅಪ್ಪರ್ ಮ್ಯಾಂಟಲ್ದು ಒಂದು ಭಾಗ, ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಆಸ್ತೆನೋಸ್ಪಿಯರ್ ಅಂತ ಕರಿತೇವೆ. ಇದು ಆಸ್ತೆನೋಸ್ಪಿಯರ್ ಅಂತ ಕರಿತೇವೆ. ದಿಸ್ ಇಸ್ ದ ಮೇನ್ ಸೋರ್ಸ್ ಫಾರ್ ವಾಲ್ಕನಿಸಮ್. ವಾಲ್ಕನಿಸಮ್ ಇಂದ ಏನು ಲಾವಾ ಹೊರಗೆ ಬರುತ್ತಲ್ವ, ಮೋಸ್ಟ್ ಆಫ್ ದ ಟೈಮ್ ಅದು ಆಸ್ತೆನೋಸ್ಪಿಯರ್ ಇಂದನೇ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಇಂಟೀರಿಯರ್ ಆಫ್ ದ ಅರ್ತ್ ಒಳಗಡೆ ಹೋದರೆ ಇನ್ನರ್ ಕೋರ್ ಇದೆ, ಅದ್ರ ಮೇಲ್ಗಡೆ ಔಟರ್ ಕೋರ್ ಇದೆ, ಅದ್ರ ಮೇಲ್ಗಡೆ ಲೋವರ್ ಮ್ಯಾಂಟಲ್, ಅದ್ರ ಮೇಲ್ಗಡೆ ಅಪ್ಪರ್ ಮ್ಯಾಂಟಲ್. ಅಪ್ಪರ್ ಮ್ಯಾಂಟಲ್ದು ಅಪ್ಪರ್ ಪಾರ್ಟಲ್ಲಿ ಏನಿದೆ, ಆಸ್ತೆನೋಸ್ಪಿಯರ್ ಇದೆ, ಇಲ್ಲಿ ನಿಮಗೆ ಲಾವಾ ಸಿಗುತ್ತೆ, ಮ್ಯಾಗ್ಮಾ ಸಿಗುತ್ತೆ, ಆಯಿತಾ. ಸಾಲಿಡ್, ಸೆಮಿ ಸಾಲಿಡ್ ಸ್ಟೇಟಲ್ಲಿ ಇದೆ. ಇದ್ರ ಮೇಲ್ಗಡೆ ಬರುವಂಥದ್ದು ಲಿಥೋಸ್ಪಿಯರ್. ಇದ್ರ ಮೇಲ್ಗಡೆ ನಾವು ನಿಂತ್ಕೊಳ್ಳುವಂಥ ಜಾಗ ಏನು ಕರೀತಾರಲ್ಲ, ಕ್ರಸ್ಟ್ ಅಂತ ಏನು ಕರೀತಾರೆ, ಇದನ್ನು ಲಿಥೋಸ್ಪಿಯರ್ ಅಂತ ಕರೀತಾರೆ. ದಿಸ್ ಇಸ್
ಲೀಥೋಸ್ಪಿಯರ್. ನಾನು ಎರಡು ಡಿಫ್ರೆಂಟ್ ಮಾಡೆಲ್ಸ್ನ ಕಂಬೈನ್ ಮಾಡ್ತಾ ಇದ್ದಾನೆ. ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ, ಇದೆರಡೇ ಇಂಪಾರ್ಟೆಂಟ್. ಲೀಥೋಸ್ಪಿಯರ್ ಆಯ್ತಾ. ಲೀಥೋಸ್ಪಿಯರ್ ಏನಿದೆ, ಇದು ಸಾಲಿಡ್ ಮಟೀರಿಯಲ್. ನಾವು ನಿಂತ್ಕೊಳ್ಳಿ ಅಂತ, ಇಟ್ಸ್ ಅ ರಾಕಿ ಲೇಯರ್. ಲೀಥೋಸ್ಪಿಯರ್ ಇದೆ ಅಲ್ವಾ, ದಿಸ್ ಈಸ್ ಅ ರಾಕಿ ಲೇಯರ್. ನಾವು ನಿಂತ್ಕೊಂಡಿರುವಂಥ ಜಾಗ ಏನಿದೆ ಭೂಮಿ ಮೇಲೆ, ದಟ್ ಈಸ್ ಅ ಪಾರ್ಟ್ ಆಫ್ ಲೀಥೋಸ್ಪಿಯರ್. ಅದೇ ಲೀಥೋಸ್ಪಿಯರ್ನ ಡೈಸೆಕ್ಟ್ ಮಾಡಿ ತೋರಿಸಿದ್ರೆ, ಒಂದು ನಿಮಿಷ ಕಾಣುತ್ತೆ ಅಲ್ವಾ, ನೋಡ್ತೇನೆ ಮೈಕ್. ಎಸ್, ಲೀಥೋಸ್ಪಿಯರ್ದು ಒಂದು ಪಾರ್ಟ್ನ ನಾನು ಡೈಸೆಕ್ಟ್ ಮಾಡಿ ತೆಗೆದ್ರೆ, ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ ಲೀಥೋಸ್ಪಿಯರ್ನ ನಾನೀಗ ಡೈಸೆಕ್ಟ್ ಮಾಡಿ ತೆಗೆದ್ರೆ, ಒಂದು ಚಿಕ್ಕ ಭಾಗನ ತೆಗೆದ್ರೆ ಏನಿರತ್ತೆ ಅಂತ ಹೇಳ್ತಾ ಇದ್ದೇನೆ, ಸೊ ದಟ್ ಯು ಗೆಟ್ ಅ ಬೆಟರ್ ಐಡಿಯಾ. ನೋಡಿ, ಲೀಥೋಸ್ಪಿಯರ್ದು ಒಂದು ಭಾಗನ ನಾನು ಕಟ್ ಮಾಡಿ ತೆಗೆದ್ರೆ, ಇಲ್ಲಿ ಕಾಂಟಿನೆಂಟಲ್ ಕ್ರಸ್ಟ್ ಇರುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್, ಕಾಂಟಿನೆಂಟಲ್ ಕ್ರಸ್ಟ್ ಅಂದರೆ ಖಂಡ ಏನಿದೆ, ನಾವು ನಿಂತ್ಕೊಂಡಿರುವಂಥ ಭಾರತ ಖಂಡ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಇದನ್ನು ನಾವು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೇವೆ. ಒಂದು ಭಾಗದಲ್ಲಿ ಇದಕ್ಕೆ ಕಾಂಟಿನೆಂಟಲ್ ಕ್ರಸ್ಟ್ ಇರುತ್ತೆ. ಓಕೆ, ಈ ಲೈನ್ನ ಸ್ವಲ್ಪ ತೆಗಿತಾ ಇದ್ದಾನೆ. ಸೊ ಲೆಟ್ ಮೀ ಸೇ, ಇಲ್ಸ್ಟ್ ಕಾಣ್ತಿದೆ ಅಲ್ವಾ, ಇದೆಲ್ಲ ನಮ್ಮ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಕಾಂಟಿನೆಂಟಲ್ ಕ್ರಸ್ಟ್. ಇದಾದ್ಮೇಲೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಇರುತ್ತೆ, ದಟ್ ಈಸ್ ಓಷಿಯಾನಿಕ್ ಕ್ರಸ್ಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಇದು ನಮ್ಮ ಓಷಿಯಾನಿಕ್ ಕ್ರಸ್ಟ್. ಓಷಿಯಾನಿಕ್ ಕ್ರಸ್ಟ್ ಅಂದರೆ ಸಮುದ್ರ ದಡದ ಕೆಳಗಡೆ, ಸಮುದ್ರದ ಕೆಳಗಡೆ ಇರುವಂಥ ನೆಲ ಏನಿದೆ ಅದನ್ನು ನಾವು ಓಷಿಯಾನಿಕ್ ಕ್ರಸ್ಟ್ ಅಂತ ಕರಿತೇವೆ. ನಾವು ನಿಂತ್ಕೊಂಡಿರುವಂಥ ಜಾಗ ಏನಿದೆ ಅದನ್ನು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೇವೆ. ಕಾಂಟಿನೆಂಟಲ್ ಕ್ರಸ್ಟ್ ವಿಷಯಕ್ಕೆ ಬಂದರೆ, ಇದು ಮೇಜರ್ಲಿ ಸಿಯಾಲಿಂದ ಫಾರ್ಮ್ ಆಗಿದೆ, ಸಿಲಿಕಾ ಮತ್ತು ಅಲ್ಯೂಮಿನಿಯಂ. ಆಯಿತಾ, ಇದ್ರದ್ದು ಡೆನ್ಸಿಟಿ ಕೂಡ ತುಂಬ ಕಮ್ಮಿ, 2.2 gram per cm³. ಡೆನ್ಸಿಟಿ ಅಂದರೆ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ. ಒಂದು ಪರ್ಟಿಕ್ಯುಲರ್ ಬಾಕ್ಸಲ್ಲಿ ನೀವು ವಸ್ತುನ ತುಂಬಿಸಿದ್ರೆ ಅದರದ್ದು ತೂಕ ಎಷ್ಟು ಬರುತ್ತೆ ಒಂದು ಪೀಸ್ದು ಅನ್ನೋದನ್ನ ನಾವು ಡೆನ್ಸಿಟಿ ಅಂತ ಕರಿತೇವೆ. ಒಂದು ಪೀಸ್ದು ವೆಯ್ಟ್ ಎಷ್ಟು ಅಂತ ನೆನ್ಪಿಟ್ಕೊಳ್ಳಿ. ಕಾಂಟಿನೆಂಟಲ್ ಕ್ರಸ್ಟ್ ಅತಿ ಲೈಟ್ ವೆಯ್ಟ್ ಮಟೀರಿಯಲ್. ನಾವು ನಿಂತ್ಕೊಂಡಿರುವಂಥ ಜಮೀನು ಏನಿದೆ, ಜಾಗ ಏನಿದೆ, ಇಡೀ ಭೂಮಿದು ಕಂಪ್ಲೀಟ್ ಡೈಸೆಕ್ಷನ್ ತೆಗೆದ್ರೆ ಅತಿ ಲೈಟ್ ವೆಯ್ಟ್ ಬಂದುಬಿಟ್ಟು ಕಾಂಟಿನೆಂಟಲ್ ಕ್ರಸ್ಟ್ ನಾವು ನಿಂತ್ಕೊಂಡಿರುವಂಥದ್ದು. ಅದಕ್ಕಿಂತ ಸೆಕೆಂಡ್ ಬರೋದು ಓಷಿಯಾನಿಕ್ ಕ್ರಸ್ಟ್. ಇದು ಬಂದುಬಿಟ್ಟು ಮೋಸ್ಟ್ಲಿ ಸೀಮಾಯಿಂದ ಫಾರ್ಮ್ ಆಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ 3.2 gram per cm³ ಇರುತ್ತೆ ಇದರ ತೂಕ. ಒಂದು ಕ್ಯೂಬ್, ಒಂದು ಸೆಂಟಿಮೀಟರ್ದು ಕ್ಯೂಬ್ನ ಕಟ್ ಮಾಡಿದ್ರೆ, ಒಂದು ಬಾಕ್ಸ್ನ ಕಟ್ ಮಾಡಿದ್ರೆ, ಓಷಿಯಾನಿಕ್ ಕ್ರಸ್ಟ್ 3.2 gram per cm³ ವೆಯ್ಟ್ ಕೊಡುತ್ತೆ, 3.2, 3.4. ಕಾಂಟಿನೆಂಟಲ್ ಕ್ರಸ್ಟ್ ಬಂದುಬಿಟ್ಟು 2.2 gram per cm³ ಕೊಡುತ್ತೆ. ಆಯಿತಾ, ಇದ್ರ ಕೆಳಗಡೆ ಅಪ್ಪರ್ ಮ್ಯಾಂಟಲ್ದು ಒಂದು ಸಾಲಿಡ್ ಪಾರ್ಟ್ ಕೂಡ ಇದೆ. ದಿಸ್ ಈಸ್ ಅಪ್ಪರ್ ಮ್ಯಾಂಟಲ್ದು ಸಾಲಿಡ್ ಪಾರ್ಟ್, ನೆನ್ಪಿಟ್ಕೊಳ್ಳಿ. ಅಪ್ಪರ್ ಮ್ಯಾಂಟಲ್ದು ಒಂದು ಸಾಲಿಡ್ ಪಾರ್ಟ್ ಇದೆ. ಈ ಸಾಲಿಡ್ ಪಾರ್ಟ್ ಡೆನ್ಸಿಟಿ ಬಂದುಬಿಟ್ಟು ಅರೌಂಡ್ 3.4+ ಇರುತ್ತೆ. 3.4ಕ್ಕಿಂತ ಜಾಸ್ತಿ ಇದ್ದರೆ ಡೆನ್ಸಿಟಿ ಇರುತ್ತೆ. ಆಯಿತಾ, ಡೆನ್ಸಿಟಿ ಸಪರೇಷನ್ ಅಂದರೆ ಗೊತ್ತಿರತ್ತೆ ಅಂದ್ಕೊಳ್ತೇನೆ. ನೋಡಿ, ಇನ್ ಕೇಸ್ ನಿಮಗೆ ಡೆನ್ಸಿಟಿ ಸಪರೇಷನ್ ಗೊತ್ತಿಲ್ಲ ಅಂದರೆ, ಇದನ್ನು ಒಂದು ಲೋಟ ಅಂತ ಇಟ್ಕೊಳ್ಳಿ. ಆಯಿತಾ, ಈ ಲೋಟದಲ್ಲಿ ನೀವು ನೀರನ್ನ ಕೂಡ ಹಾಕ್ತಿದ್ದೀರಾ, H2O ವಾಟರ್ನ ಕೂಡ ಹಾಕ್ತಿದ್ದೀರಾ, ಎಣ್ಣೆ ಹಾಕ್ತಾ ಇದ್ದೀರಾ, ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಯಾವಾಗ ಈ ಗ್ಲಾಸ್ ಒಳಗೆ ನೀವು ನೀರು ಮತ್ತು ಕೊಬ್ಬರಿ ಎಣ್ಣೆ ಹಾಕ್ತಿರಲ್ವಾ, ನೀರೇನಿದೆ ಅದು ಫುಲ್ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ. ನೋಡಿ ಇಡ್ತೀರಾ ನೀವು, ಒಂದು ಲೋಟ ತೊಗೊಂಡು ಬೇಕಿದ್ರೆ ಟ್ರೈ ಮಾಡಿ, ನೀರು ಹಾಕಿದಾಗ ಏನಾಗುತ್ತೆ, ನೀರು ಕಂಪ್ಲೀಟ್ಲಿ ಕೆಳಗೆ ಹೊರಟೋಗುತ್ತೆ, ಎಣ್ಣೆ ಏನಿದೆ ಅದು ಮೇಲ್ಗಡೆ ತೇಲಕ್ಕೆ ಶುರುವಾಗುತ್ತೆ. ಇದನ್ನು ನಾವು ಡೆನ್ಸಿಟಿ ಸಪರೇಷನ್ ಅಂತ ಕರಿತೇವೆ. ಡಿಫ್ರೆಂಟ್ ಡೆನ್ಸಿಟಿ ಇದ್ದರೆ, ಡಿಫ್ರೆಂಟ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಇದ್ದರೆ, ಅದು ಒಂದಾಗಿ ಸೇರ್ಪಡೆ ಆಗಲ್ಲ, ಸಪರೇಟ್ ಆಗುತ್ತೆ. ಅದೇ ಥರ ನಮ್ಮ ಭೂಮಿ ಏನಿದೆ, ಡೆನ್ಸಿಟಿ ಸಪರೇಷನಿಂದ ಬೇರೆ ಬೇರೆ ಲೇಯರ್ಸ್ ಆಗಿ ಫಾರ್ಮ್ ಆಗಿದೆ. ಆಯಿತಾ, ಭೂಮಿ ಒಳಗಡೆ ಹೋದಾಗ ಯು ವಿಲ್ ಬಿ ಏಬಲ್ ಟು ಸಿ ಡಿಫ್ರೆಂಟ್ ಫಾರ್ಮ್ ಆಫ್ ಲೇಯರ್ಸ್. ಅದರಲ್ಲಿ ಫಸ್ಟ್ ಬರೋದು ಕಾಂಟಿನೆಂಟಲ್ ಕ್ರಸ್ಟ್, ಓಷಿಯಾನಿಕ್ ಕ್ರಸ್ಟ್ ಸರ್ಫೇಸ್ ಮೇಲೆ ಇರುತ್ತೆ, ಅದಾದಮೇಲೆ ಅಪ್ಪರ್ ಮ್ಯಾಂಟಲ್ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಲೀಥೋಸ್ಪಿಯರ್ದು ಒಂದು ಪಾರ್ಟಲ್ಲಿ ಏನಿದೆ ಅಪ್ಪರ್ ಮ್ಯಾಂಟಲ್, ಈ ಕಂಪ್ಲೀಟ್ ಅಪ್ಪರ್ ಮ್ಯಾಂಟಲ್ ಏನಿದೆ ಅದರಲ್ಲಿ ಒಂದು ಪಾರ್ಟ್ ಲೀಥೋಸ್ಪಿಯರಲ್ಲಿ ಸಾಲಿಡ್ ಫಾರ್ಮಾಗಿ ಅಟ್ಯಾಚ್ ಆಗಿದೆ, ಅದರ ಕೆಳಗಡೆ ಆಸ್ತನೋಸ್ಪಿಯರ್ ಸೆಮಿ ಸಾಲಿಡ್ ಸ್ಟೇಟಲ್ಲಿ ಇದೆ, ಅದರ ಕೆಳಗೆ ಅಪ್ಪರ್ ಮ್ಯಾಂಟಲ್ ಇದೆ. ಇವಾಗ ನಿಮ್ಗೆ ನೆನಪಿರ್ಬೇಕಾದ್ದು ಇದು, ನೆನ್ಪಿಟ್ಕೊಳ್ಳಿ. ಕಾಂಟಿನೆಂಟಲ್ ಕ್ರಸ್ಟಿಂದ ನಾನು ಕೆಳಗಡೆ ಬಂದರೆ, ಕಾಂಟಿನೆಂಟಲ್ ಕ್ರಸ್ಟ್ನ ಕ್ರ್ಯಾಕ್ ಮಾಡಿ ಕೆಳಗಡೆ ಬಂದರೆ, ನನಗೆ ಅಪ್ಪರ್ ಮ್ಯಾಂಟಲೇ ಸಿಗತ್ತೆ, ಸಮುದ್ರದ ಕೆಳಗೆ ಇರುವಂಥ ಓಷಿಯಾನಿಕ್ ಕ್ರಸ್ಟ್, ಓಷಿಯನ್ ದಡ ಏನಿದೆ, ಸಮುದ್ರದ ನೆಲ ಏನಿದೆ ಅದನ್ನು ಸಿಗಿದ್ರೂ ಕೂಡ ನಾನು ಅಪ್ಪರ್ ಮ್ಯಾಂಟಲ್ಗೆ ಬರ್ತೇನೆ. ನೆನ್ಪಿಟ್ಕೊಳ್ಳಿ, ಕಾಂಟಿನೆಂಟಲ್ ಕ್ರಸ್ಟ್ನ ಆಗಿದ್ರೂ ಕೂಡ ನಾನು ಅಪ್ಪರ್ ಮ್ಯಾಂಟಲ್ಗೆ ಹೋಗ್ತೇನೆ, ಕಾಂಟಿನೆಂಟಲ್ ಕ್ರಸ್ಟ್ನ ಆಗಿದ್ರೂ ಕೂಡ ನಾನು ಅಪ್ಪರ್ ಮ್ಯಾಂಟಲ್ಗೆ ಹೋಗ್ತೇನೆ. ಈ ಕಂಪ್ಲೀಟ್ ಲೀಥೋಸ್ಪಿಯರ್ ಏನಿದೆ, ಇದನ್ನ ಕಂಪ್ಲೀಟಾಗಿ ಲೀಥೋಸ್ಪಿಯರ್ ಅಂತ ಏನು ಕರೀತಾರೆ, ಇದು ಆಸ್ತೆನೋಸ್ಪಿಯರ್ ಮೇಲೆ ತೇಲ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಆಸ್ತೆನೋಸ್ಪಿಯರ್ ಏನಿದೆ, ಸೆಮಿ ಸಾಲಿಡ್ ಲಾವಾ ಮ್ಯಾಗ್ಮಾ ಫಾರ್ಮ್ ಏನಿದೆ, ಮ್ಯಾಗ್ಮಾ ಕರಗಿರುವಂಥ ದೃಢ ಕರಗಿರುವಂಥ ಕಲ್ಲುಗಳೇನಿದೆ ಅದ್ರ ಮೇಲೆ ತೇಲ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಲಿಥೋಸ್ಪಿಯರ್ ಇಸ್ ಫ್ಲೋಟಿಂಗ್ ಆನ್ ಆಸ್ತೆನೋಸ್ಪಿಯರ್. ದೋಣಿ
ಈಗ ಫಾರ್ ಎಕ್ಸಾಂಪಲ್ ಒಂದು ದೋಣಿ ಇದೆ ಅಂತ ಇಟ್ಕೊಳ್ಳಿ, ದೋಣಿ ಹೇಗೆ ನೀರಿನ ಮೇಲೆ ತೇಲ್ಕೊಂಡು ಹೋಗುತ್ತೋ ಅದೇ ತರ ಆಸ್ಟೆನೋಸ್ಪಿಯರ್ ಏನಿದೆ, ಸಾರಿ ಲಿಥೋಸ್ಪಿಯರ್ ಏನಿದೆ ಅದು ಆಸ್ಟೆನೋಸ್ಪಿಯರ್ ಮೇಲೆ ತೇಲ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ದ ಫಸ್ಟ್ ಮಾಡಲ್ ಆಫ್ ದಿಸ್ ಪ್ಲೇಟ್ ಟೆಕ್ಟಾನಿಕ್ಸ್. ಪ್ಲೇಟ್ ಟೆಕ್ಟಾನಿಕ್ಸ್ ವಿಷಯಕ್ಕೆ ಬಂದಾಗ ನಾನು ಪ್ಲೇಟ್ ಟೆಕ್ಟಾನಿಕ್ಸ್ ಮಾಡೆಲ್ ಇದು ಹೇಳುತ್ತೆ. ಪ್ಲೇಟ್ ಟೆಕ್ಟಾನಿಕ್ಸ್ ಏನು ಹೇಳ್ತಾ ಇದೆ, ಭೂಮಿಯ ಅತಿ ಮೇಲ್ಗಡೆ ಭೂಮಿಯ ಟಾಪ್ ಲೇಯರ್ ಏನಿದೆ ಸರ್ಫೇಸ್ ಲೇಯರ್ ಅಲ್ಲಿ ದೇರ್ ಈಸ್ ಅ ಪ್ಲೇಟ್, ಇದನ್ನ ಪ್ಲೇಟ್ ಅಂತ ಕರೀತಾರೆ. ಅಂಡ್ ವಾಟ್ ಡಸ್ ದ ಪ್ಲೇಟ್ ಕಂಟೇನ್, ಪ್ಲೇಟ್ ಕಂಟೇನ್ಸ್ ಕಾಂಟಿನೆಂಟಲ್ ಕ್ರಸ್ಟ್, ಓಷ್ಯಾನಿಕ್ ಕ್ರಸ್ಟ್, ಅಪರ್ ಪಾರ್ಟ್ ಆಫ್ ದ ಅಪರ್ ಮ್ಯಾಂಟಲ್. ಈ ಮೂರು ಲೇಯರ್ನ ಫಾರ್ಮ್ ಮಾಡ್ಕೊಂಡು ಏನಾಗುತ್ತೆ ಇವಾಗ ಒಂದು ಪ್ಲೇಟ್ ಫಾರ್ಮ್ ಆಗುತ್ತೆ. ಬಟ್ ಪ್ಲೇಟ್ ಅದು ಮಾಡೆಲ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಕಾಂಟಿನೆಂಟಲ್ ಕ್ರಸ್ಟ್ ಕೆಳಗಡೆ ಹೋದ್ರೆ ನೀವು ಕಾಂಟಿನೆಂಟಲ್ ಕ್ರಸ್ಟ್ ಕೆಳಗಡೆ ಹೋದ್ರೂ ನಿಮ್ಗೆ ಅಪ್ಪರ್ ಮ್ಯಾಂಟಲೇ ಸಿಗತ್ತೆ, ಓಷ್ಯಾನಿಕ್ ಕ್ರಸ್ಟ್ ಇಂದ ಕೆಳಗಡೆ ಹೋದ್ರೂ ಕೂಡ ನಿಮ್ಗೆ ಅಪ್ಪರ್ ಮ್ಯಾಂಟಲೇ ಸಿಗತ್ತೆ. ಸೊ ದಿಸ್ ಇಸ್ ದ ಕ್ಲಿಯರ್ ಮಾಡೆಲ್ ಅಂಡ್ ಇದನ್ನ ನಾವು ಒಂದು ಪ್ಲೇಟ್ ಅಂತ ಕರಿತೇವೆ. ದಿಸ್ ಈಸ್ ಅ ಪ್ಲೇಟ್. ಸೊ ಪ್ಲೇಟ್ ಅಂದ್ರೆ ಏನು, ಪ್ಲೇಟ್ ಈಸ್ ದ ಅಪ್ಪರ್ ಪಾರ್ಟ್ ಆಫ್ ದ ಅರ್ತ್, ಭೂಮಿಯ ಮೇಲ್ಗಡೆ ಇರುವಂತ ಒಂದು ಪಾರ್ಟ್. ಅದ್ರಲ್ಲಿ ಏನಿದೆ, ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಓಷಿಯಾನಿಕ್ ಕ್ರಸ್ಟ್ ಇದೆ, ಇದು ಎರಡರ ಕೆಳಗಡೆ ಏನಿದೆ ಅಪ್ಪರ್ ಮ್ಯಾಂಟಲ್ ಇದೆ. ಸೊ ದಿಸ್ ಇಸ್ ದ ಮಾಡಲ್ ಆಫ್ ಅ ಪ್ಲೇಟ್. ಸೊ ನಿಮ್ಗೆ ಪ್ಲೇಟ್ ಅರ್ಥ ಆದ್ರೆ ಇದು ಪ್ಲೇಟ್ ದ ಶೇಪ್ ಏನಿದೆ, ಪ್ಲೇಟ್ ಅಲ್ಲಿ ಕಾಂಟಿನೆಂಟಲ್ ಕ್ರಸ್ಟ್ ಓಷಿಯಾನಿಕ್ ಕ್ರಸ್ಟ್ ಸೇರ್ಕೊಂಡಿದೆ, ಅದ್ರ ಕೆಳಗಡೆ ಅಪ್ಪರ್ ಮ್ಯಾಂಟಲ್ ಇದೆ. ಈ ಮೂರು ಪಾರ್ಟ್ ಏನಿದೆ ಇದು ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ, ಇದ್ರ ಕೆಳಗಡೆ ಆಸ್ಟೆನೋಸ್ಪಿಯರ್ ಇದೆ, ಈ ಕಂಪ್ಲೀಟ್ ಪ್ಲೇಟ್ ಇದೆ ಏನಿದಲ್ವಾ ಇದು ಆಸ್ಟೆನೋಸ್ಪಿಯರ್ ಮೇಲೆ ತೇಲ್ತಾ ಇದೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಡಯಾಗ್ರಾಮ್. ಇದು ನಿಮ್ಗೆ ಗೊತ್ತಾದ್ರೆ ನಾನು ಪ್ಲೇಟ್ ಟೆಕ್ಟಾನಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ವಾಟ್ ಈಸ್ ಅ ಪ್ಲೇಟ್, ಪ್ಲೇಟ್ ಈಸ್ ಅ ಕಾಂಪೋಸಿಷನ್ ಆಫ್ ಕಾಂಟಿನೆಂಟಲ್ ಕ್ರಸ್ಟ್ ಖಂಡಗಳ ನೆಲ, ಓಷಿಯಾನಿಕ್ ಕ್ರಸ್ಟ್ ಸಮುದ್ರದ ಕೆಳಗಿರುವಂಥ ನೆಲ, ಇದೆರಡರೂ ಅಕ್ಕಪಕ್ಕ ಅಟ್ಯಾಚ್ ಆಗಿದೆ ನೆನ್ಪಿಟ್ಕೊಳ್ಳಿ. ಓಷಿಯಾನಿಕ್ ಕ್ರಸ್ಟ್ ಕಾಂಟಿನೆಂಟಲ್ ಕ್ರಸ್ಟ್ ಏನಿದೆ ಈ ಥರ ಅಂಟ್ಕೊಂಡಿದೆ, ಆಯಿತಾ, ಈ ಥರ ಡಿಕ್ಕಿ ಹೊಡಿತಾ ಇದೆ. ಇದ್ರ ಕೆಳಗಡೆ ಏನಿದೆ ಅಪ್ಪರ್ ಮ್ಯಾಂಟಲ್ ಇದೆ. ಈ ಮೂರು ಸೇರಿದ್ರೆ ಒಂದು ಪ್ಲೇಟ್ ಫಾರ್ಮೇಷನ್ ಆಗುತ್ತೆ. ದಟ್ ಪ್ಲೇಟ್ ಈಸ್ ಅ ಪಾರ್ಟ್ ಆಫ್ ಯುವರ್ ಲಿಥೋಸ್ಪಿಯರ್. ಸೊ ನಮ್ಮ ಲಿಥೋಸ್ಪಿಯರ್ ಏನಿದೆ ಅಲ್ವಾ ಅದರದ್ದು ಪಾರ್ಟ್ ಆಗಿ ಈ ಪ್ಲೇಟ್ ಇದೆ. ಈ ಕಂಪ್ಲೀಟ್ ಲಿಥೋಸ್ಪಿಯರ್ ಏನಿದೆ ದಿಸ್ ಇಸ್ ದ ಕಾಂಪೋಸಿಷನ್. ನಾನು ಲಿಥೋಸ್ಪಿಯರ್ ಅಂತ ಏನು ಹೇಳ್ತಾ ಇದ್ದೇನೆ ಅದು ಈ ಮೂರದನ್ನ ಸೇರ್ಪಡೆ ಆಗಿ ಫಾರ್ಮ್ ಆಗಿದೆ. ಈ ಲಿಥೋಸ್ಪಿಯರ್ ಏನಾಗ್ತಿದೆ ಇದು ಆಸ್ಟೆನೋಸ್ಪಿಯರ್ ಮೇಲೆ ದೋಣಿ ತೇಲ್ದಂಗೆ ತೇಲ್ತಾ ಇದೆ. ಓಕೆ, ಫಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳಿ, ನನ್ನ ವಿಡಿಯೋ ಪಾಸ್ ಮಾಡ್ತೇನೆ ಮತ್ತೆ ಇಲ್ಲಿಂದ ನಾನೀಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಓಕೆ, ಇನ್ ಕೇಸ್ ನಿಮ್ಗೆ ಇದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಆಲ್ರೆಡಿ ನಾನು ಇಂಟೀರಿಯರ್ ಆಫ್ ದ ಅರ್ತ್ ವಿಡಿಯೋ ಮಾಡಿದ್ದೇನೆ, ಒಂದ್ಸಲ ಪ್ಲೀಸ್ ಆ ವಿಡಿಯೋನ ನೋಡಿ, ರಿವೈಸ್ ಮಾಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡಿ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ರಿಕ್ವೈರ್. ಬ್ಯಾರಿಸ್ಪಿಯರ್, ಮಿಸೋಸ್ಪಿಯರ್, ಆಸ್ಟೆನೋಸ್ಪಿಯರ್, ಲಿಥೋಸ್ಪಿಯರ್ ಅಂತ ಒಂದು ವಿಡಿಯೋ ಆಲ್ರೆಡಿ ಇದೆ, ಇಂಟೀರಿಯರ್ ಆಫ್ ದ ಅರ್ತ್ ಇದೇ ಪ್ಲೇಲಿಸ್ಟಲ್ಲಿ ಇದೆ. ಪ್ಲೀಸ್ ಆ ಪ್ಲೇಲಿಸ್ಟ್ನ ಫಸ್ಟ್ ನೋಡಿ, ಅದಾದಮೇಲೆ ಕಂಟಿನ್ಯೂ ಮಾಡಿ, ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಓಕೆ, ಯಸ್. ಆ್ಯಂಡ್ ಡೆನ್ಸಿಟಿ ಅಂದರೆ ಏನು ಅಂತ ಪ್ಲೀಸ್ ಯಾರು ಕಮೆಂಟ್ ಮಾಡಿ, ಬಿಕಾಸ್ ನನಗೆ ಕನ್ನಡ ಪದಗಳಷ್ಟು ಬರಲ್ಲ. ಓಕೆ, ಡೆನ್ಸಿಟಿ ಅನ್ನೋ ವರ್ಡ್ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಅದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ಸ್, ಲೆಟ್ಸ್ ಕಂಟಿನ್ಯೂ. ಓಕೆ, ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೋಡಿ. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಥಿಂಗ್ಸ್. ಇಲ್ಲಿ ತುಂಬ ಡಿಸೈನ್ಸ್ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಹಿಯರ್ ನೋಡಿ. ದಿಸ್ ಇಸ್ ದ ಅರ್ತ್, ಇದು ನಮ್ಮ ಭೂಮಿ ಅಂತ ಇಟ್ಕೊಳ್ಳಿ, ಆಯ್ತಾ. ಇದೇನಿದೆ ಇದನ್ನು ನಮ್ಮ ಕಂಪ್ಲೀಟ್ ಭೂಮಿ ಅಂತ ಇಟ್ಕೊಳ್ಳಿ, ದಿಸ್ ಇಸ್ ದ ಅರ್ತ್, ಆಯ್ತಾ. ಇವಾಗ ಅರ್ತದ ಟಾಪ್ ಮೋಸ್ಟ್ ಲೇಯರ್ ಏನಿದೆ ನೆನ್ಪಿಟ್ಕೊಳ್ಳಿ, ಅರ್ತದ ಔಟರ್ ಮೋಸ್ಟ್ ಲೇಯರ್ ಏನಿದೆ ಅಲ್ವಾ ಇಲ್ಲಿ, ಭೂಮಿದು ಔಟರ್ ಮೋಸ್ಟ್ ಲೇಯರ್ ಏನಿದೆ, ಇಂಟೀರಿಯರ್ ಆಫ್ ದ ಅರ್ತ್. ಭೂಮಿ ಒಳಗಡೆ ಹೋಗ್ತಾ ಹೋಗ್ತಾ ಬೇರೆ 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 ತರ ಲೇಯರ್ಸ್ ಇದೆ, ಅದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಅದರಲ್ಲಿ ಔಟರ್ ಮೋಸ್ಟ್ ಲೇಯರ್ ಇದೆ ಅಲ್ವಾ, ಇದು ಔಟರ್ ಮೋಸ್ಟ್ ಲೇಯರ್ ಏನಿದೆ ಇದನ್ನ ನಾವು ಲಿಥೋಸ್ಪಿಯರ್ ಅಂತ ಕರಿತೇವೆ. ದಿಸ್ ಇಸ್ ಮೈ ಲಿಥೋಸ್ಪಿಯರ್, ಪ್ಲೀಸ್ ಇದನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಫ್ರೆಂಡ್ಸ್. ಲಿಥೋಸ್ಪಿಯರ್ ಇದೆ, ಆಯ್ತಾ. ಲಿಥೋಸ್ಪಿಯರ್ ಕೆಳಗಡೆ, ಲಿಥೋಸ್ಪಿಯರ್ ಕೆಳಗಡೆ ಇನ್ನೊಂದು ಲೇಯರ್ ಇದೆ, ಅದು ನಿಲ್ ಬಿರಿಸ್ತಾ ಇದೆ ನೋಡಿ. ಲಿಥೋಸ್ಪಿಯರ್ ಕೆಳಗಡೆ ಇನ್ನೊಂದು ಲೇಯರ್ ಇದೆ, ಅದನ್ನ ನಾವು ಆಸ್ಟೆನೋಸ್ಪಿಯರ್ ಅಂತ ಕರಿತೇವೆ. ಲಿಥೋಸ್ಪಿಯರ್ ಕೆಳಗಡೆ ಇನ್ನೊಂದು ಲೇಯರ್ ಇದೆ, ಇದನ್ನು ನಾವು ಆಸ್ಟೆನೋಸ್ಪಿಯರ್ ಅಂತ ಕರಿತಿದ್ದೇವೆ. ಸೊ ಭೂಮಿನ ಮನುಷ್ಯರು ನಾವಾಗಿರೋರು ಇದ್ರ ಮೇಲೆ ನಿಂತ್ಕೊಂಡಿದ್ದೇವೆ. ಇಲ್ಲಿ ನಮ್ಮ ಗುಡ್ಡ ಇರ್ಬೋದು, ಇಲ್ಲಿ ನಮ್ಮ ಮರಗಳಿರ್ಬೋದು, ಇಲ್ಲಿ ನಮ್ಮ ಮನೆ ಇರ್ಬೋದು, ಅರ್ಥ ಮಾಡ್ಕೊಳ್ಳಿ. ಸೊ ನಾವಿರುವಂಥದ್ದು ಲಿಥೋಸ್ಪಿಯರ್ ಅಲ್ಲಿ. ಸೊ ಲಿಥೋಸ್ಪಿಯರ್ ಇಂದ ನೀವು ಒಂದು ಸುರಂಗನ ಹೊಡೆಯಕ್ಕೆ ಶುರು ಮಾಡಿದ್ರೆ, ಭೂಮಿಯ ಒಳಗಡೆ ಕಡೆ ಒಂದು ಸುರಂಗನ ಹೊಡಿತಾ ಹೋದ್ರೆ, ಲಿಥೋಸ್ಪಿಯರ್ ಆದ್ಮೇಲೆ ನೀವು ನೆಕ್ಸ್ಟ್ ಬರೋದು ಆಸ್ಟೆನೋಸ್ಪಿಯರ್ ಅಲ್ಲಿ. ಸೊ ಆಸ್ಟೆನೋಸ್ಪಿಯರ್ ಅಲ್ಲಿ ಮ್ಯಾಗ್ಮಾ ಇದೆ. ಮ್ಯಾಗ್ಮಾ ಅಂದ್ರೆ ಏನು,
ಜ್ವಾಲಾಮುಖಿ ಒಂದ್ಸಲ ವಿಸ್ಫೋಟ ಆದಾಗ ಅದ್ರ ಒಳಗಡೆ ಬರುವಂಥ ಒಂದು ಐಟಮ್ ಏನಿದೆ, ಅದು ಹಾರ್ಡ್ ಸಾಲಿಡ್ ಮಟೀರಿಯಲ್, ಕೆಂಪು ಕೆಂಪಾಗಿರುವಂಥ ಲಾವಾ ರಸ್ತೆ ಏನಿದೆ ಅಲ್ವಾ, ಅದು ಈ ಪರ್ಟಿಕ್ಯುಲರ್ ಝೋನಿಂದನೇ ಜಾಸ್ತಿ ಬರುವಂಥದ್ದು. ಸೊ ಆಸ್ಟೆನೋಸ್ಫಿಯರ್ ಇದು ಸೆಮಿ ಸಾಲಿಡ್ ಮಟೀರಿಯಲ್. ಸೆಮಿ ಸಾಲಿಡ್ ಅಂದರೆ ಇದು ತೀರಾ ಸಾಲಿಡ್ ಆಗೂ ಇಲ್ಲ, ಲಿಕ್ವಿಡ್ ಆಗೂ ಇಲ್ಲ. ಕೆಲವೊಂದು ಪಾರ್ಟ್ ಗಟ್ಟಿಯಾಗಿರುತ್ತೆ, ಕೆಲವೊಂದು ಪಾರ್ಟ್ ನೀರ್ ಥರ ಹರಿತಾ ಇರುತ್ತೆ. ಓಕೆ, ಇದು ಮಿಕ್ಸ್, ಸಾಲಿಡ್ ಮತ್ತು ಲಿಕ್ವಿಡ್ ಮಿಕ್ಸ್. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂತ ಇದ್ರೆ ಜೇನುತುಪ್ಪ ಇರುತ್ತೆ ಅಲ್ವಾ, ಜೇನುತುಪ್ಪಗೆ ಬೆಲ್ಲನ ಮಿಕ್ಸ್ ಮಾಡಿದಾಗ ಒಂಥರ ಗಟ್ಟಿ ಗಟ್ಟಿಯಾದಂಥ ಮಟೀರಿಯಲ್ ಏನು ಬರುತ್ತೆ, ಅದು ತೀರಾ ಲಿಕ್ವಿಡ್ ಆಗಿರಲ್ಲ, ಸಾಲಿಡ್ ಆಗಿರಲ್ಲ, ಆ ಥರ ಒಂದು ಲೇಯರ್ ಇದು. ಆಯಿತಾ, ಆಸ್ಟೆನೋಸ್ಫಿಯರ್ ತುಂಬ ಬಿಸಿಯಾಗಿರುತ್ತೆ, ಇಟ್ಸ್ ಅ ವೆರಿ ಹಾಟ್ ಲೇಯರ್, ನೆನ್ಪಿಟ್ಕೊಳ್ಳಿ. ಈ ಜ್ವಾಲಾಮುಖಿಯಿಂದ ಹೊರಗೆ ಬರುವಂಥ ಮ್ಯಾಗ್ಮಾ ಕೂಲ್ ಆಗಿರಲ್ಲ ಅಲ್ವಾ, ಬಿಸಿ ಬಿಸಿ ಆಗಿರುತ್ತೆ. ಅದೇ ಥರ ಇಲ್ಲಿ ಆಸ್ಟ್ರೋಸ್ಫಿಯರ್ ಸಿಕ್ಕಾಪಟ್ಟೆ ಬಿಸಿಯಾಗಿರುವಂಥ ಒಂದು ವಾತಾವರಣ ಇದೆ. ಆ ವಾತಾವರಣದಿಂದ ಏನಾಗುತ್ತೆ, ಅದ್ರ ಸುತ್ತಮುತ್ತ ಇರುವಂಥ ಯಾವುದೇ ವಸ್ತು ಆಗಿರಲಿ ಅದು ಕರಗಕ್ಕೆ ಶುರುವಾಗುತ್ತೆ, ಆ ತಾಪಕ್ಕೆ ಅದು ಕರಗ್ತಾ ಇದೆ. ಆಯಿತಾ, ಸೊ ಈಗ ನಮ್ಮ ಲಿಥೋಸ್ಫಿಯರ್ ಇದೆ ಅಲ್ವಾ, ಈ ಪರ್ಟಿಕ್ಯುಲರ್ ಲಿಥೋಸ್ಫಿಯರ್ ಇದೆ ಅಲ್ವಾ, ಇದು ಆಸ್ಟ್ರೋಸ್ಫಿಯರ್ ಮೇಲೆ ಫ್ಲೋಟ್ ಆಗ್ತಾ ಇದೆ, ತೇಲ್ತಾ ಇದೆ. ಸೊ ಲಿಥೋಸ್ಫಿಯರ್ ಈಸ್ ಫ್ಲೋಟಿಂಗ್, ನೆನ್ಪಿಟ್ಕೊಳ್ಳಿ, ಲಿಥೋಸ್ಫಿಯರ್ ಇಸ್ ಫ್ಲೋಟಿಂಗ್ ಆನ್ ಆಸ್ಟೆನೋಸ್ಫಿಯರ್. ಈ ಲಿಥೋಸ್ಫಿಯರ್ ಏನಿದೆ, ಇದು ಆಸ್ಟೆನೋಸ್ಫಿಯರ್ ಮೇಲೆ ತೇಲ್ತಾ ಇದೆ, ದೋಣಿ ನೀರ್ ಮೇಲೆ ತೇಲ್ದಂಗೆ ಇದು ಕೂಡ ತೇಲ್ತಾ ಇದೆ. ಇದು ಮೊದಲನೇದು. ಇವಾಗ ಸೆಕೆಂಡ್ ವಿಷಯ ಅರ್ಥ ಮಾಡ್ಕೊಳ್ಳಿ, ಕೋಳಿ ಮೊಟ್ಟೆನ ನೋಡಿರ್ತೀರಲ್ವಾ, ಕೋಳಿ ಮೊಟ್ಟೆನ ನೋಡ್ದಂಗೆ, ಫಾರ್ ಎಕ್ಸಾಂಪಲ್ ಇದನ್ನ ಕೋಳಿ ಮೊಟ್ಟೆ ಅಂತ ಇಟ್ಕೊಳ್ಳಿ, ಅಥವಾ ವೆಜಿಟೇರಿಯನ್ಸ್ ಐ ಆಮ್ ಸಾರಿ, ಇದನ್ನ ಕೋಳಿ ಮೊಟ್ಟೆ ಅಂತ ಇಟ್ಕೊಳ್ಳಿ. ಕೋಳಿ ಮೊಟ್ಟೆನ ನೀವು ಬಿಸಿ ನೀರಲ್ಲಿ ಬೇಯಿಸಿದಾಗ ಇದು ಬಾಯ್ಲ್ ಆಗುತ್ತೆ, ಎಗ್ ಬಾಯ್ಲ್, ಬಾಯ್ಲ್ಡ್ ಎಗ್ ಅಂತ ಏನು ಕರಿತೀರ ನೀವು, ಬಾಯ್ಲ್ಡ್ ಎಗ್. ಸೊ ಇವಾಗ ಏನಾಗಿದೆ, ಈ ಮೊಟ್ಟೆನ ತಗೊಂಡೋಗಿ ನಾನು ನೀರಲ್ಲಿ ಬಿಸಿ ಮಾಡಿದೆ, ಇದು ಇವಾಗ ಬಾಯ್ಲ್ಡ್ ಎಗ್ ಆಗಿದೆ. ಬಾಯ್ಲ್ಡ್ ಎಗ್ ಆದರೂ ಕೂಡ ಕೋಳಿ ಮೊಟ್ಟೆ, ಕೋಳಿ ಮೊಟ್ಟೆ ಥರನೇ ಕಾಣುತ್ತೆ, ಇನ್ನು ಚೇಂಜಸ್ ಇರಲ್ಲ ಒಳಗಡೆಯಿಂದ. ಒಳಗಡೆಯಿಂದ ಈಗ ಅದು ಹಾಟ್ ಆಗಿ ಗಟ್ಟಿಯಾಗಿದೆ. ಆಯಿತಾ, ಈ ಕೋಳಿ ಮೊಟ್ಟೆನ ತಗೊಂಡು ನೀವು ಈಗ ಓಪನ್ ಮಾಡ್ಬೇಕಂತ ಇದ್ದೀರ, ಈ ಬಾಯ್ಲ್ಡ್ ಎಗ್ನ ನೀವು ಓಪನ್ ಮಾಡ್ಬೇಕಂತ ಇದ್ದೀರಲ್ವ. ಈ ಮೇಲ್ಗಡೆ ಏನಿರುತ್ತೆ, ಒಂದು ಬಿಳಿ ಕೆಲೆ, ಬಿಳಿ ಕಲರ್ದು ಔಟರ್ ಶೆಲ್ ಇರುತ್ತೆ, ಕೋಳಿ ಮೊಟ್ಟೆ ಹೊರಗಡೆ ಒಂದು ಬಿಳಿ ಕಲರ್ ಶೆಲ್ ಇರುತ್ತೆ, ಗೊತ್ತಲ್ವಾ. ಸೊ ನಾನು ಈ ಮೊಟ್ಟೆನ ತಗೊಂಡೀಗ ಈ ಗೋಡೆಗೆ ಪಟ್ಪ ಅಂತ ಹೊಡೆದಾಗ ಏನಾಗುತ್ತೆ ಅಂದರೆ ಇದು ಸೀಳಕ್ಕೆ ಶುರುವಾಗುತ್ತೆ. ಅದು ಸೀಳ್ತಿದೆಯಲ್ಲ ಗೊತ್ತಿಲ್ಲ, ನನ್ನ ಮಾರ್ಕರ್ ಅಂತೂ ಅವಾಗಿಂದ ಸೀಳ್ತಾನೆ ಇದೆ. ಯಾ, ಕೋಳಿ ಮೊಟ್ಟೆನ ತಗೊಂಡು ಗೋಡೆ ಮೇಲೆ ಪಟ್ಪಟ್ ಅಂತ ಹೊಡೆದ ಮೇಲೆ ಏನಾಗುತ್ತೆ, ಇವಾಗ ಈ ಕೋಳಿ ಮೊಟ್ಟೆ ಇದೆ ಅಲ್ವಾ, ಇದ್ರ ಮೇಲ್ಗಡೆಯಿಂದ ತುಂಬ ಸೀಳ್ಗಳು ಪ್ರಾರಂಭ ಆಗುತ್ತೆ, ಕೋಳಿ ಮೊಟ್ಟೆ ಕ್ರ್ಯಾಕ್ ಆಗುತ್ತೆ. ಈ ಥರ ನೋಡಿರ್ತೀರ ನೀವು, ಸಿಪ್ಪೆ ಏನಿದೆ, ಔಟರ್ ಮೋಸ್ಟ್ ಸಿಪ್ಪೆ ಏನಿದೆ ಅಲ್ವಾ, ಇದು ಈ ಥರ ಕ್ರ್ಯಾಕ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಕ್ರ್ಯಾಕ್ ಆಗುತ್ತೆ. ಔಟರ್ ಮೋಸ್ಟ್ ಶೆಲ್ ಆಫ್ ದ ಎಗ್, ಬಾಯ್ಲ್ಡ್ ಎಗ್ನ ನೀವು ಹೊಡೆದಾಗ ಅದು ಕ್ರ್ಯಾಕ್ ಆಗತ್ತಲ್ವಾ. ಇದೇ ಥರ ನಮ್ಮ ಲಿಥೋಸ್ಫಿಯರ್ ಏನಿದೆ, ನಾವು ನಿಂತ್ಕೊಂಡಿರುವಂಥ ಲಿಥೋಸ್ಫಿಯರ್ ಏನಿದೆ, ಇದು ಕೂಡ ತುಂಬ ತುಂಡಾಗಿದೆ, ನೆನ್ಪಿಟ್ಕೊಳ್ಳಿ. ಲಿಥೋಸ್ಫಿಯರ್ ಇಸ್ ನಾಟ್ ಒನ್ ಕಂಪ್ಲೀಟ್ ಲೇಯರ್, ಈ ಲಿಥೋಸ್ಫಿಯರ್ ಕೂಡ ತುಂಬ ಕಡೆ ತುಂಡಾಗಿದೆ, ಈ ಥರ ಕೋಳಿ ಮೊಟ್ಟೆ ಥರನೇ ತುಂಡಾಗಿದೆ, ನೆನ್ಪಿಟ್ಕೊಳ್ಳಿ. ನಮ್ಮ ಲಿಥೋಸ್ಫಿಯರ್ ಏನಿದೆ ಅಲ್ವಾ, ಇದು ಸಿಂಗಲ್ ಲೇಯರ್ ಆಗಿ ಫಾರ್ಮ್ ಆಗಿಲ್ಲ, ಲಿಥೋಸ್ಫಿಯರ್ ಕೂಡ ಮಲ್ಟಿಪಲ್ ಪೀಸಸ್ ಆಗಿ ಡಿವೈಡ್ ಆಗಿದೆ. ಬಟ್ ನೆನ್ಪಿಟ್ಕೊಳ್ಳಿ, ಕೋಳಿ ಮೊಟ್ಟೆ ಸೀಳಿದ ಮಾತ್ರಕ್ಕೆ, ಕೋಳಿ ಮೊಟ್ಟೆ ಸೀಳಿದ ಮಾತ್ರಕ್ಕೆ ಅದು ತನ್ನ ಶೇಪ್ನ ಕಳ್ಕೊಳ್ಳಲ್ಲ ಅಲ್ವಾ. ಕೋಳಿ ಮೊಟ್ಟೆ ನೀವು ಕ್ರ್ಯಾಕ್ ಮಾಡಿದಾಗ, ಬಾಯ್ಲ್ಡ್ ಎಗ್ ಓಪನ್ ಕ್ರ್ಯಾಕ್ ಮಾಡಿದ್ರೆ, ಕೋಳಿ ಮೊಟ್ಟೆ ಯಾವ ಆಕಾರದಲ್ಲಿರುತ್ತೆ ಅದೇ ಆಕಾರದಲ್ಲಿದೆ. ಔಟರ್ ಮೋಸ್ಟ್ ಶೆಲ್ ಕೂಡ ತನ್ನ ಜಾಗದಲ್ಲೇ ಇದೆ, ಬಟ್ ಏನಾಗಿದೆ, ಒಂದೊಂದು ಪೀಸ್ ಫಾರ್ಮ್ ಆಗಿದೆ ಅಲ್ವಾ. ಅದೇ ಥರ ನಮ್ಮ ಲಿಥೋಸ್ಫಿಯರ್ ಕೂಡ ತುಂಬ ತುಂಡುಗಳಾಗಿ ಡಿವೈಡ್ ಆಗಿದೆ. ಇದನ್ನು ನಾವು ಪ್ಲೇಟ್ ಅಂತ ಕರಿತೇವೆ. ಒನ್ ಪೀಸ್ ಆಫ್ ದ ಲಿಥೋಸ್ಫಿಯರ್, ಸರಿಯಾಗಿ ಕೇಳ್ಕೊಳ್ಳಿ, ಒನ್ ಬ್ರೋಕನ್ ಪೀಸ್ ಆಫ್ ದ ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಹಲವಾರು ತುಂಡುಗಳೇನಾಗಿದೆ, ಅದರ ಒಂದು ತುಂಡನ್ನು, ಒನ್ ಬ್ರೋಕನ್ ಪೀಸ್ ಆಫ್ ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಕೋಳಿ ಮೊಟ್ಟೆ ಔಟರ್ ಶೆಲ್ ಹೇಗೆ ಕ್ರ್ಯಾಕ್ ಆಗಿದೆ ಅದೇ ಥರ ಡಿಫ್ರೆಂಟ್ ಪೀಸಸ್ ಆಗಿದೆ. ಒನ್ ಬ್ರೋಕನ್ ಪೀಸ್ ಆಫ್ ಅ ಲಿಥೋಸ್ಫಿಯರ್ ಇಸ್ ಕಾಲ್ಡ್ ಎಸ್ ಪ್ಲೇಟ್. ಪ್ಲೇಟ್ ಅಂದರೆ ಇದೆ. ವೆನ್ ಐ ಸೇ ಪ್ಲೇಟ್, ಪ್ಲೇಟ್ ಈಸ್ ಒನ್ ಬ್ರೋಕನ್ ಪೀಸ್ ಆಫ್ ಲಿಥೋಸ್ಫಿಯರ್. ನಮ್ಮ ಲಿಥೋಸ್ಫಿಯರ್ ಇದೆ ಅಲ್ವಾ, ಇದು ಹಲವಾರು ಪೀಸ್ ಆಗಿ ಡಿವೈಡ್ ಆಗಿದೆ. ನಮ್ಮ ಭೂಮಂಡಲ ಏನಿದೆ, ಭೂಮಿ ಏನಿದೆ, ಹೊರಗಡೆಯಿಂದ ನೀವು ನೋಡಿದಾಗ ಒಂದು ಭೂಮಿ ಅಂತ ಏನು ಅನ್ಸುತ್ತೆ, ಬಟ್ ಅದು ಒಂದು ಭೂಮಿ ಅಲ್ಲ, ಅದು ಮಲ್ಟಿಪಲ್ ಪೀಸಸ್ ಆಗಿ ಡಿವೈಡ್ ಆಗಿದೆ. ಇದನ್ನು ನಾವು ಪ್ಲೇಟ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಅ ಪ್ಲೇಟ್. ಸೊ ವಾಟ್ ಈಸ್ ಅ ಪ್ಲೇಟ್? ಒನ್ ಬ್ರೋಕನ್ ಪೀಸ್ ಆಫ್ ದ ಲಿಥೋಸ್ಫಿಯರ್. ಆ್ಯಂಡ್ ಲಿಥೋಸ್ಫಿಯರ್ ಅಲ್ಲಿ ಏನಿದೆ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ವಾಟ್ ಈಸ್ ಲಿಥೋಸ್ಫಿಯರ್? ಕೆಳಗಡೆ ಅಪ್ಪರ್ ಮ್ಯಾಂಟಲ್ ಇದೆ, ಕೆಳಗಡೆ ಒಂದು ಪೀಸ್ ಆಫ್ ಅಪ್ಪರ್ ಮ್ಯಾಂಟಲ್, ಸಾಲಿಡ್ ಪೀಸ್ ಆಫ್ ಅಪ್ಪರ್ ಮ್ಯಾಂಟಲ್ ಇದೆ ಇಲ್ಲಿ. ಲಿಥೋಸ್ಫಿಯರ್ದು ಒಂದು ಲೇಯರ್ ಲಿಥೋಸ್ಫಿಯರ್ ಅಪ್ಪರ್ ಮ್ಯಾಂಟಲ್ ಬರುತ್ತೆ, ಇನ್ನೊಂದು ಕಡೆ ಏನು ಬರುತ್ತೆ ಇಲ್ಲಿ, ಒಂದು ಕಡೆ ಕಾಂಟಿನೆಂಟಲ್ ಕ್ರಸ್ಟ್ ಬರ್ತಿದೆ,
ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಒಂದು ಕಡೆ ನಮಗೆ ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಅದನ್ನು ಅಂಟ್ಕೊಂಡು ಏನಿದೆ ಅದ್ರ ಮುಂದ್ಗಡೆ, ಅದ್ರ ಮುಂದ್ಗಡೆ ಇಲ್ಲಿ ಓಷ್ಯಾನಿಕ್ ಕ್ರಸ್ಟ್ ಇದೆ. ಸೊ ಈ ಮೂರು ಲೇಯರ್ ಫಾರ್ಮ್ ಆದರೆ ಒಂದು ಲಿಥೋಸ್ಪಿಯರ್ ಫಾರ್ಮ್ ಆಗುತ್ತೆ. ಬಟ್ ಇವಾಗ ಏನು ಹೇಳ್ತಿದ್ದಾರೆ, ನಮ್ಮ ಲಿಥೋಸ್ಪಿಯರ್ ಇದೆ ಅಲ್ವಾ, ಔಟರ್ ಮೋಸ್ಟ್ ಲೇಯರ್, ನಾವು ನಿಂತ್ಕೊರಿರುವಂಥ ನೆಲ ಏನಿದೆ ಇದು ಸಿಂಗಲ್ ಲಿಥೋಸ್ಪಿಯರ್ ಅಲ್ಲ ಅಂತೆ. ಲಿಥೋಸ್ಪಿಯರ್ ತುಂಡು ತುಂಡಾಗಿ ಡಿವೈಡ್ ಆಗಿದೆ. ನಾವು ನಿಂತ್ಕೊಂಡಿರುವಂಥ ಪ್ಲೇಟ್ ಏನಿದೆ, ಭಾರತ ಏನು ನಿಂತ್ಕೊಂಡಿದೆ ಅಲ್ವಾ, ಇದನ್ನು ನಾವು ಇಂಡಿಯನ್ ಪ್ಲೇಟ್ ಅಂತ ಕರೀತಾರೆ. ಸೊ ನಮ್ಮ ಭಾರತ ಕೂಡ ಏನಿದೆ ಲಿಥೋಸ್ಪಿಯರ್ ಯಾವ ಪೀಸ್ ಅಂತ ಕೇಳೋದಾದ್ರೆ, ನಮ್ದು ಇಂಡಿಯನ್ ಪ್ಲೇಟ್, ವಿ ಆರ್ ಅ ಪಾರ್ಟ್ ಆಫ್ ಇಂಡಿಯನ್ ಪ್ಲೇಟ್. ಆಯ್ತಾ, ನಮ್ಮ ಪ್ಲೇಟ್ ಏನಿದೆ ಅದು ಭಾರತದ ಇಂಡಿಯನ್ ಪ್ಲೇಟ್. ಈ ಇಂಡಿಯನ್ ಪ್ಲೇಟ್ ಈಗ ಯುರೇಷ್ಯಾ ಏಷ್ಯಾ ಪ್ಲೇಟ್ ಜೊತೆ ಮರ್ಜ್ ಆಗಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ ನಾನು. ಇಂಡಿಯನ್ ಪ್ಲೇಟ್, ನಮ್ಮ ಇಂಡಿಯನ್ ಪ್ಲೇಟ್ ಇದೆ ಅಲ್ವಾ, ಇದು ಒಂದು ಪಾರ್ಟ್ಗೆ ಹೋಗಿ ಆಸ್ಟ್ರೇಲಿಯಾ ಪ್ಲೇಟ್ ಜೊತೆ ಕೂಡ ಕನೆಕ್ಟ್ ಆಗುತ್ತೆ. ಆಸ್ಟ್ರೇಲಿಯಾ ಕೂಡ ನಮ್ಮ ಪ್ಲೇಟಲ್ಲೇ ಬರುತ್ತೆ. ನೋಡಿ, ಆಸ್ಟ್ರೇಲಿಯಾ ಮ್ಯಾಪ್ ಬೇರೆ, ಆಸ್ಟ್ರೇಲಿಯಾ ಮ್ಯಾಪ್ ಬೇರೆ, ನಾವು ಪೊಲಿಟಿಕಲಿ ಡಿವೈಡ್ ಮಾಡ್ಕೊಂಡಿರೋ ಮ್ಯಾಪ್ ಬೇರೆ, ಬಟ್ ಭೂಮಿ ತನಗೆ ತಾನೇ ಸೃಷ್ಟಿ ಮಾಡ್ಕೊಂಡಿರೋಂಥ ಮ್ಯಾಪೇ ಬೇರೆ, ಅದು ಪ್ಲೇಟ್ಸ್. ಸೊ ನಮ್ಮ ಭೂಮಿ ತಾಯಿ ಏನಿದ್ದಾಳೆ, ಅವಳು ಔಟರ್ ಮೋಸ್ಟ್ ಲೇಯರ್ ಅಲ್ಲಿ ಕ್ರ್ಯಾಕ್ ಆಗಿದ್ದಾಳೆ. ಒಂದೊಂದು ಕ್ರ್ಯಾಕ್ನ ನಾವು ಪ್ಲೇಟ್ ಅಂತ ಕರಿತೇವೆ. ಆಮೇಲೆ ಈ ಪ್ಲೇಟ್ ಏನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಇದು ಒಂದು ಪ್ಲೇಟ್ ಅಂತ ಇಟ್ಕೊಳ್ಳಿ, ಇದು ಬೇರೆ ಪ್ಲೇಟ್ ಅಂತ ಇಟ್ಕೊಳ್ಳಿ, ಎರಡು ಪ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಸೊ ಈ ಪ್ಲೇಟ್ಸ್ ಆಸ್ಥೆನೋಸ್ಪಿಯರ್ ಮೇಲೆ ತೇಲ್ತಾ ಇದೆ ಅಲ್ವಾ, ಈ ಪ್ಲೇಟ್ಸ್ ಏನಿದೆ ಇದು ಆಸ್ಥೆನೋಸ್ಪಿಯರ್ ಮೇಲೆ ತೇಲ್ತಿರುವಂಥ ಕಾರಣ ಇದು ಒಂದಕ್ಕೊಂದು ಕೆಲವೊಂದ್ಸಲ ಡಿಕ್ಕಿ ಕೂಡ ಹೊಡ್ಕೊಳ್ಳುತ್ತೆ. ಎರಡು ಬೇರೆ ಬೇರೆ ಪ್ಲೇಟ್ ಬಂದು ಡಿಕ್ಕಿ ಹೊಡ್ಕೊಳ್ಳುತ್ತೆ. ಕೆಲವೊಂದ್ಸಲ ಪ್ಲೇಟ್ಸ್ ಬೇರೆ ಬೇರೆ ಕಡೆ ದೂರ ದೂರ ಕೂಡ ಹೋಗುತ್ತೆ, ಕೆಲವೊಂದು ಕಡೆ ಪ್ಲೇಟ್ಸ್ ಒಂದಕ್ಕೊಂದು ರಬ್ ಮಾಡ್ತಾ ಇರತ್ತೆ, ಈ ಥರ ಸೌರ್ತಾ ಇರತ್ತೆ. ನೆನ್ಪಿಟ್ಕೊಳ್ಳಿ, ಈ ಪ್ಲೇಟ್ಸ್ ಏನಿದೆ ಭೂಮಿ ಮೇಲೆ ಸ್ಥಿರವಾಗಿಲ್ಲ, ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಜಾಡ್ತಾ ಇದೆ. ದೇ ಆರ್ ಕಂಟಿನ್ಯೂಸ್ಲಿ ಇನ್ ಮೋಷನ್. ಅದು ಯಾಕೆ ಮೋಷನ್ ಇದೆ ಅಂದರೆ, ದಟ್ ಈಸ್ ಬಿಕಾಸ್ ಆಫ್ ಕನ್ವೆಕ್ಷನಲ್ ಕರೆಂಟ್ಸ್. ಅದೇನಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೇ ಬಿಡ್ತೇನೆ ಬಿಡಿ, ಬಿಕಾಸ್ ರಿವಿಷನ್ ಮಾಡ್ದಂಗೆ ಆಗುತ್ತೆ ನಿಮಗೆ. ಈ ಪ್ಲೇಟ್ಸ್ ಯಾಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಿದೆ ಅನ್ನೋದಾದರೆ, ಐ ವಿಲ್ ಎಕ್ಸ್ಪ್ಲೇನ್ ಯು ದಟ್ ದಟ್ ಈಸ್ ಬಿಕಾಸ್ ಆಫ್ ಕನ್ವೆನ್ಷನಲ್ ಕರೆಂಟ್ಸ್. ಅದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಅದಕ್ಕಿಂತ ಮೊದಲು ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಏನು ತಲೆಯಲ್ಲಿ ಇಟ್ಕೋಬೇಕು, ನಾವು ನಿಂತ್ಕೊಂಡಿರುವಂಥ ನೆಲ ಕಾಂಟಿನೆಂಟಲ್ ಕ್ರಸ್ಟ್ ಆಗಲಿ ಓಷನಿಕ್ ಕ್ರಸ್ಟ್ ಆಗಲಿ, ಇಟ್ಸ್ ಅ ಪಾರ್ಟ್ ಆಫ್ ದ ಲಿಥೋಸ್ಪಿಯರ್. ಇದು ಮೊದಲನೇ ವಿಷಯ. ಈ ಲಿಥೋಸ್ಪಿಯರ್ ಏನಿದೆ ಇಟ್ ಈಸ್ ನಾಟ್ ಒನ್ ಕಂಪ್ಲೀಟ್ ಲೇಯರ್, ಬಟ್ ಏನಾಗಿದೆ ಈ ಲೇಯರ್ ಹಲವಾರು ತುಂಡಾಗಿ ಡಿವೈಡ್ ಆಗಿದೆ. ಸೊ ಒಂದೊಂದು ತುಂಡನ್ನು ನಾವೇನಂತ ಕರಿತೇವೆ, ಒಂದೊಂದು ತುಂಡನ್ನು ನಾವು ಪ್ಲೇಟ್ ಅಂತ ಕರಿತೇವೆ. ಸೊ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಪ್ಲೇಟ್ಸ್. ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ಹತ್ರ ಕೂಡ ಹೋಗ್ಬೋದು, ಒಂದು ಪ್ಲೇಟ್ ಇನ್ನೊಂದು ಪ್ಲೇಟಿಂದ ದೂರ ಕೂಡ ಹೋಗ್ಬೋದು. ಸೊ ದ ಮೂಮೆಂಟ್ ಆಫ್ ಪ್ಲೇಟ್ಸ್ ಆರ್ ಇಂಟರ್ಯಾಕ್ಷನ್, ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ಜೊತೆ ಇಂಟರಾಕ್ಟ್ ಮಾಡುತ್ತೆ, ಮಾತಾಡತ್ತೆ, ಡಿಕ್ಕಿ ಹೊಡೆಯುತ್ತೆ, ದೂರ ಹೋಗುತ್ತೆ ಅಂತೀವಲ್ಲ. ಸೊ ದ ಮೂಮೆಂಟ್ ಆಫ್ ದ ಪ್ಲೇಟ್ಸ್, ನೆನ್ಪಿಟ್ಕೊಳ್ಳಿ, ಈ ಪ್ಲೇಟ್ ಏನಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಆಗ್ತಾ ಇದೆ, ಡಿಕ್ಕಿ ಕೂಡ ಹೊಡಿಬೋದು, ದೂರ ಕೂಡ ಹೋಗ್ಬೋದು. ದ ಇಂಟರಾಕ್ಷನ್ ಆಫ್ ದ ಪ್ಲೇಟ್ಸ್, ಈ ಪ್ಲೇಟ್ಸ್ ಒಂದಕ್ಕೊಂದು ಏನು ಈ ಕನೆಕ್ಷನ್ನ ಸೃಷ್ಟಿ ಮಾಡ್ತಾ ಇದೆ, ಹತ್ರ ಬರೋದಾಗಿರ್ಬೋದು, ದೂರ ಹೋಗಿರೋದಾಗಿರ್ಬೋದು, ಈ ಮೂಮೆಂಟ್ ಆಫ್ ದ ಪ್ಲೇಟ್ಸ್ನ ಸೇರಿಸ್ಕೊಂಡಾಗ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೇವೆ. ಪ್ಲೇಟ್ ಟೆಕ್ಟಾನಿಕ್ಸ್ ಅಂಡ್ ಟೆಕ್ಟಾನಿಕ್ಸ್ ಅಂದರೆ ಕ್ರಿಯೇಷನ್ ಅಂತ, ಸೃಷ್ಟಿ. ಟೆಕ್ಟಾನಿಕ್ಸ್ ಅಂದರೆ ಕ್ರಿಯೇಷನ್, ಟೆಕ್ಟಾನಿಕ್ಸ್ ಅನ್ನೋ ಪದದ ಅರ್ಥ ಕ್ರಿಯೇಷನ್, ಸೃಷ್ಟಿ ಮಾಡೋದು. ಸೊ ಈ ಪ್ಲೇಟ್ಸಿಂದ, ಈ ಪ್ಲೇಟ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ಳೋದ್ರಿಂದ ಆಗಿರ್ಬೋದು, ಈ ಪ್ಲೇಟ್ಸ್ ಒಂದರಿಂದ ಒಂದು ದೂರ ಹೋಗೋದ್ರಾಗಿರ್ಬೋದು, ಇದರಿಂದ ಏನಾಗುತ್ತೆ ಭೂಮಿ ಮೇಲೆ ಹಲವಾರು ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗುತ್ತೆ, ಆಕಾರಗಳು ಕ್ರಿಯೇಟ್ ಆಗುತ್ತೆ, ಗುಡ್ಡ ಬೆಟ್ಟಗಳು ಸೃಷ್ಟಿಯಾಗ್ಬೋದು, ಸಮುದ್ರ ಸೃಷ್ಟಿಯಾಗ್ಬೋದು, ನದಿ ಸೃಷ್ಟಿಯಾಗ್ಬೋದು, ಮಹಾಸಮುದ್ರ ಸೃಷ್ಟಿಯಾಗ್ಬೋದು, ಮೌಂಟ್ ಎವರೆಸ್ಟ್ ಸೃಷ್ಟಿಯಾಗಿದೆ, ರಾಕೀಸ್ ಆ್ಯಂಡೀಸ್ ಎಲ್ಲ ಏನು ಫಾರ್ಮೇಷನ್ಸ್ ಆಗಿದೆ, ಜ್ವಾಲಾಮುಖಿ ಸೃಷ್ಟಿಯಾಗ್ಬೋದು, ಸುನಾಮಿ ಸೃಷ್ಟಿಯಾಗ್ಬೋದು. This is all because of the interaction of the plates. So plate tectonics enandre creation of the landforms, bhoomi mele srushti aguvanta aakaragalu enide ee aakaragalu ee plates ondakkondu dikki holkolodrinda agirbodu saurodrinda agirbodu athwa dura hogodrinda create aagta ide. So any landform yavade ond aakara bhoomi mele ide, if it is created by the part of the plates, ee plates na movement inda srushti agidre ee complete theory na avaru ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರೀತಾರೆ. ಸೊ ಪ್ಲೇಟ್ ಟೆಕ್ಟಾನಿಕ್ಸ್ ಇಸ್ ಅ ಥಿಯರಿ, ನೆನ್ಪಿಟ್ಕೊಳ್ಳಿ, ಪ್ಲೇಟ್ ಟೆಕ್ಟಾನಿಕ್ಸ್ ಇಸ್ ಅ ಥಿಯರಿ. ಈ ಥಿಯರಿಯಿಂದ ಏನಾಗಿದೆ, ಭೂಮಿ ಮೇಲೆ ಇರುವಂಥ ಹಲವಾರು ಆಕಾರಗಳು ಯಾವ ರೀತಿಯಿಂದ ಸೃಷ್ಟಿಯಾಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ದಿಸ್ ಇಸ್ ದ ಮದರ್ ಆಫ್ ಆಲ್ ದ ಥಿಯರೀಸ್. ಈ ಸೀ ಫ್ಲೋರ್ ಸ್ಪ್ರೆಡಿಂಗ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ.
ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ, ಕನ್ವೆನ್ಷನಲ್ ಕರೆಂಟ್ ಥಿಯರಿ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ ವಿಡಿಯೋದಲ್ಲಿ, ಬಟ್ ಅದನ್ನ ನಿಮ್ಗೆ ಮತ್ತೆ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೇನೆ. ಸೊ ಈ ಮೂರು ಥಿಯರಿಗಳನ್ನ ಸೇರ್ಪಡೆಯಿಂದ ಹಾಗೂ ಕೆಲವೊಂದು ವ್ಯಕ್ತಿಗಳ ಆಲೋಚನೆಯಿಂದ ಸೃಷ್ಟಿಯಾದಂಥ ಒಂದು ಥಿಯರಿ ಏನಿದೆ, ದಿಸ್ ಈಸ್ ದ ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ. ಇದು ನಿಮ್ಮ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಈ ಜಿಯೋಮಾರ್ಫಾಲಜಿ, ಜಿಯೋಮಾರ್ಫಾಲಜಿ ಅಂದ್ರೆ ಏನು, ಸ್ಟಡಿ ಇನ್ ದ ಸರ್ಫೇಸ್ ಆಫ್ ದ ಅರ್ತ್. ನೆನ್ಪಿಟ್ಕೊಳ್ಳಿ, ಜಿಯೋಮಾರ್ಫಾಲಜಿ ಅಂದ್ರೇನೆ ಭೂಮಿ ಮೇಲೆ ಇರುವಂತಹ ಆಕಾರಗಳ ಬಗ್ಗೆ ನಾವು ಕಲಿಯುವಂಥದ್ದು. ಸೊ ಈ ಆಕಾರಗಳ ಸೃಷ್ಟಿ ಹೇಗಾಯ್ತು ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಾಗ ಈ ಪ್ಲೇಟ್ ಟೆಕ್ಟಾನಿಕ್ಸ್ ಅತಿ ಅದ್ಭುತವಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡತ್ತೆ, ಅರ್ಥ ಮಾಡಿಸತ್ತೆ, ಹೆಂಗ್ ಹುಟ್ಕೊಳ್ತು ಅನ್ನೋ ಸೃಷ್ಟಿನ ಕೂಡ ವಿವರಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇದು ಅತಿ ಮುಖ್ಯವಾದಂತ ಟಾಪಿಕ್, ಆಯ್ತಾ. ಸೊ ನಾವೀಗ ಪ್ಲೇಟ್ ಟೆಕ್ಟಾನಿಕ್ಸ್ ಆಳವಾಗಿ ಇಳಿತೇನೆ. ಇದುವರೆಗೂ ನಿಮ್ಗೆ ಓವರ್ ವ್ಯೂ ಕೊಟ್ಟಿದ್ದೇನೆ. ಪ್ಲೇಟ್ ಅಂದ್ರೆ ಏನು, ಲಿಥೋಸ್ಫಿಯರ್ ನ ಒಂದು ಮುರಿದಿರುವಂತ ತುಂಡು. ಈ ತುಂಡು ಆಸ್ಟಿನೋಸ್ಫಿಯರ್ ಮೇಲೆ ತೇಲ್ತಾ ಇದೆ, ಇದರಿಂದ ಏನಾಗುತ್ತೆ, ಈ ಪ್ಲೇಟ್ ಒಂದಕ್ಕೊಂದು ಹೋಗಿ ಡಿಕ್ಕಿ ಕೂಡ ಹೊಡ್ಕೋಬಹುದು. ಇದು ಹೇಗೆ ಮೂವ್ ಆಗತ್ತೆ ಇವಾಗ ನಾನು ಹೇಳ್ತೇನೆ ನಿಮ್ಗೆ, ಡೋಂಟ್ ವರಿ. ಈ ಪ್ಲೇಟ್ಸ್ ಒಂದರಿಂದ ಇನ್ನೊಂದಕ್ಕೆ ಹೋಗಿ ಡಿಕ್ಕಿ ಹೊಡ್ಕೋಬಹುದು ಅಥವಾ ದೂರ ಹೋಗ್ಬೋದು. ಈ ಡಿಕ್ಕಿ ಹೊಡ್ಕೊಳ್ಳೋದ್ರಿಂದ ಯಾವ್ಯಾವ ಥರ ಆಕಾರಗಳು ಸೃಷ್ಟಿಯಾಗತ್ತೆ, ಇದು ಒಂದಕ್ಕಿಂತ ಒಂದು ದೂರ ಹೋದಾಗ ಯಾವ ಥರ ಆಕಾರಗಳು ಸೃಷ್ಟಿಯಾಗತ್ತೆ, ಅದನ್ನು ನಾನು ಇವಾಗ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬಟ್ ಅದಕ್ಕಿಂತ ಮೊದಲು ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಲಿಥೋಸ್ಫಿಯರ್ ನಾವು ನಿಂತ್ಕೊಂಡಿರುವಂಥ ಜಮೀನ್ ಏನಿದೆ, ಇಟ್ಸ್ ನಾಟ್ ಅ ಸಿಂಗಲ್ ಪೀಸ್, ಇಟ್ ಈಸ್ ಬ್ರೋಕನ್ ಪಾರ್ಟ್ ಆಫ್ ಅ ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಹಲವಾರು ತುಂಡಾಗಿ ಫಾರ್ಮ್ ಆಗಿದೆ, ಒಂದು ತುಂಡಲ್ಲಿ ನಾವು ನಿಂತ್ಕೊಂಡಿದ್ದೇವೆ, ಅದನ್ನು ನಾವು ಇಂಡಿಯನ್ ಪ್ಲೇಟ್ ಅಂತ ಕರಿತೇವೆ. ಇನ್ನೊಂದು ಕಡೆ ಯುರೇಷಿಯನ್ ಪ್ಲೇಟ್ ಇದೆ, ನಾರ್ತ್ ಅಮೆರಿಕನ್ ಪ್ಲೇಟ್ ಇದೆ, ಸೌತ್ ಅಮೆರಿಕನ್ ಪ್ಲೇಟ್ ಇದೆ, ನಾಸ್ಕಾ ಪ್ಲೇಟ್ ಇದೆ, ಜಾಂಡಿ ಫುಕಾ ಪ್ಲೇಟ್ ಇದೆ, ಆಸ್ಟ್ರೇಲಿಯಾ ಪ್ಲೇಟ್ ಇದೆ, ಪೆಸಿಫಿಕ್ ಪ್ಲೇಟ್ ಇದೆ. ಅದನ್ನು ನಾನು ಇವಾಗ ಫಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಐ ವಿಲ್ ಟೆಲ್ ಯು ಹೌ ಮೆನಿ ಪ್ಲೇಟ್ಸ್ ಆಡಿದೆ. ವರ್ಲ್ಡ್ ಮ್ಯಾಪ್ನ ಹಾಕೋಣ ಫಸ್ಟು, ವರ್ಲ್ಡ್ ಮ್ಯಾಪಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಟ್ ಇದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು. ಅದಾದ್ಮೇಲೆ ಈ ಪ್ಲೇಟ್ಸ್ ಹೇಗೆ ಮೂವ್ ಆಗುತ್ತೆ, ಈ ಮೂಮೆಂಟಿಂದ ಯಾವ್ಯಾವ ಥರ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗಿದೆ ನಾನು ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಇದನ್ನ ಬರ್ಕೊಳ್ಳಿ. ಇದಾದ್ಮೇಲೆ ಫಸ್ಟ್ ವರ್ಲ್ಡ್ ಮ್ಯಾಪ್ನ ಬಿಡಿಸಿ ನಾವು ಫಸ್ಟು ಒಂದು ರಫ್ ಆಗಿ ಒಂದು ಪ್ಲೇಟ್ಸ್ನ ಬಿಡಿಸ್ಕೊಳ್ಳೋಣ, ಭೂಮಿ ಮೇಲ್ಗಡೆ ಯಾವ ಥರ ತುಂಡಾಗಿದೆ ಅಂತ, ಅದಾದ್ಮೇಲೆ ಯಾವ ಥರ ಮೂಮೆಂಟ್ ಆಗಿದೆ ನಾನು ನಿಮ್ಗೆ ಹೇಳೋಕೆ ಶುರು ಮಾಡ್ತೇನೆ. ಓಕೆನಾ, ಪ್ಲೀಸ್ ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಎಸ್, ಓಕೆ, ಕಂಟಿನ್ಯೂ ಮಾಡೋಣ. ನೋಡಿ, ಫಸ್ಟ್ ಈ ಪ್ಲೇಟ್ ಮೂಮೆಂಟ್ಸ್ ಎಲ್ಲ ಹೇಗಿದೆ ಅದೆಲ್ಲ ಬಿಟಾಕೆ, ಆಯ್ತಾ. ಈ ಲಿಥೋಸ್ಫಿಯರ್ ಏನಿದೆ, ಇದು ಎಷ್ಟು ತುಂಡಾಗಿ ಡಿವೈಡ್ ಆಗಿದೆ ಅಂತ ನಾವು ನೋಡ್ಕೊಳ್ಳೋಣ. ಸೊ ನಾನು ಈಗ ಏನು ಮಾಡ್ತೇನೆ, ಫಸ್ಟ್ ವರ್ಲ್ಡ್ ಮ್ಯಾಪ್ ಬಿಡಿಸ್ತೇನೆ. ಫಸ್ಟ್ ಐ ವಿಲ್ ಡ್ರಾ ದ ವರ್ಲ್ಡ್ ಮ್ಯಾಪ್, ನಿಮ್ಮ ಜೊತೆನೆ ಬಿಡಿಸ್ತೇನೆ, ನೀವು ನನ್ನ ಜೊತೆನೆ ಬಿಡಿಸ್ಕೊಳ್ಳಿ ಪರವಾಗಿಲ್ಲ. ವರ್ಲ್ಡ್ ಮ್ಯಾಪ್ ಬಿಡಿಸಾದ್ಮೇಲೆ ನೋಡಿ, ಒಂದೇ ಪರ್ಫೆಕ್ಟ್ ಆಗಿಲ್ಲ, ಇದು ಒಟ್ರಾಸಿ ಬಿಡಿಸ್ತೇನೆ ವರ್ಲ್ಡ್ ಮ್ಯಾಪ್ನ. ವರ್ಲ್ಡ್ ಮ್ಯಾಪ್ನ ಬಿಡಿಸಿದ ಮೇಲೆ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಟ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೇನೆ. ನೀವು ಅದನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು, ಬಿಕಾಸ್ ದಿಸ್ ಪ್ಲೇಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಇದು ಹೆಸರು ಗೊತ್ತಿರಬೇಕು. ಸೊ ಬನ್ನಿ ಶುರು ಮಾಡೋಣ. ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ಮೈ ವರ್ಸ್ಟ್ ಡ್ರಾಯಿಂಗ್. ಫಸ್ಟ್ ನಾನು ಸೌತ್ ಅಮೆರಿಕನ ಬಿಡಿಸ್ತಾ ಇದ್ದೇನೆ, ಆಯ್ತಾ. ದಿಸ್ ಈಸ್ ಮೈ ಸೌತ್ ಅಮೆರಿಕಾ. ಪರ್ಫೆಕ್ಟ್ ಆಗಿ ಏನಿರಲ್ಲ ನನ್ನ ವರ್ಲ್ಡ್ ಮ್ಯಾಪು, ಬಟ್ ಒಂದು ರೇಂಜಿಗೆ ಓಕೆ ಅಂತ ಇಟ್ಕೊಳ್ಳಿ, ಆಯ್ತಾ. ಸೊ ದಿಸ್ ಈಸ್ ಮೈ ಸೌತ್ ಅಮೆರಿಕಾ, ಇದು ನನ್ನ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾ ಮೇಲ್ಗಡೆ ನಾರ್ತ್ ಅಮೆರಿಕಾ ಇದೆ, ಇದು ಕೂಡ ನನಗೆ ಅಷ್ಟು ಚೆನ್ನಾಗಿ ಬಿಡ್ಸಕ್ಕೆ ಬರಲ್ಲ, ಬಟ್ ಒಂದು ರೇಂಜಿಗೆ ಓಕೆ. ಹಿಂಗೆ ಬರತ್ತೆ, ಆಯ್ತಾ, ಹಿಂಗೆ ಬಂದು ಹಿಂಗೆ ಹಿಂಗೆ ತಿರುಕೊಂಡು ಇಲ್ಲಿ ಬರತ್ತೆ. ಸೊ ದಿಸ್ ಈಸ್ ನಾಟ್ ಅ ಪರ್ಫೆಕ್ಟ್ ಮ್ಯಾಪ್, ಸೊ ಪ್ಲೀಸ್ ಜಡ್ಜ್ ಮಾಡಿಬಿಡಿ ನನ್ನ ಡ್ರಾಯಿಂಗ್ಸ್ನ. ಒಂದು ರೇಂಜಿಗೆ ಅಣ್ಣ ಬಿಡಿಸ್ತಾವನೆ, ಇದು ನನ್ನ ನಾರ್ತ್ ಅಮೆರಿಕಾ ಅಂತ ಇಟ್ಕೊಳ್ಳಿ. ಸೊ ದಿಸ್ ಈಸ್ ಮೈ ನಾರ್ತ್ ಅಮೆರಿಕಾ, ದಿಸ್ ಈಸ್ ಮೈ ಸೌತ್ ಅಮೆರಿಕಾ, ಇದೆರಡು, ಆಯ್ತಾ. ಇದಾದ್ಮೇಲೆ ನೆನ್ಪಿಟ್ಕೊಳ್ಳಿ, ನಾರ್ತ್ ಅಮೆರಿಕಾ ಲೆಫ್ಟಲ್ಲಿ ಪೆಸಿಫಿಕ್ ಓಷನ್ ಬರುತ್ತೆ ಇಲ್ಲಿ. ಸೊ ಈಚೆ ಪೆಸಿಫಿಕ್ ಮಹಾಸಮುದ್ರ ಇದೆ, ಸೊ ಇಲ್ಲಿ ಪೆಸಿಫಿಕ್ ಅಂತ ಬರೀತಾ ಇದ್ದೇನೆ, ಪೆಸಿಫಿಕ್ ಓಷನ್. ಇಲ್ಲಿ ಪೆಸಿಫಿಕ್ ಮಹಾಸಮುದ್ರ ಇದೆ, ಇದು ನನ್ನ ನಾರ್ತ್ ಅಮೆರಿಕಾ, ಒಂದು ರೇಂಜ್ ಕಾಣ್ತಾ ಇದೆ ಅಂದ್ಕೊಳ್ತೇನೆ, ಇದು ನನ್ನ ಸೌತ್ ಅಮೆರಿಕಾ. ಸೊ ಇದಾದ್ಮೇಲೆ ನೀವು ಲೆಫ್ಟಿಗೆ ಬಂದರೆ, ವರ್ಲ್ಡ್ ಮ್ಯಾಪಲ್ಲಿ ಸ್ವಲ್ಪ ಲೆಫ್ಟಿಗೆ ಬಂದರೆ, ಇಲ್ಲಿ ಅರೌಂಡ್ ನಿಮಗೆ ಸೌತ್ ಆಫ್ರಿಕಾ ಸಿಗತ್ತೆ. ಸೊ ಆಫ್ರಿಕಾ ಬಿಡಿಸೋದು ಹೇಗೆ ಅಂದರೆ, ಹಿಂಗೆ ಒಂದು ಸಿ ಶೇಪ್ ಹೊಡ್ಕೊಳ್ಳಿ, ಈ ಸ್ವಲ್ಪ ಟೆಕ್ಸ್ಚರ್ ಕೊಟ್ಟರೆ ಕೊಡಿ, ಇಲ್ಲಿ ಸ್ವಲ್ಪ ಕೆಳಗೆ ಬಂದು ಇಲ್ಲಿವರೆಗೂ ತಗೋಬರ್ಬೋದು ನೀವು, ಇದು ಸೌತ್ ಆಫ್ರಿಕಾ, ಆಯಿತಾ. ಸೌತ್ ಆಫ್ರಿಕಾದಲ್ಲಿ ಒಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ನೀವು ಅಬ್ಸರ್ವ್ ಮಾಡಿ. ಸೊ ಸೌತ್ ಆಫ್ರಿಕಾ ನಾನು ಯಾವಾಗ ಇಲ್ಲಿ ಕಂಪ್ಲೀಟ್ ಮಾಡ್ತೇನಲ್ವಾ, ನಾನು ಇಲ್ಲಿ ಒಂದು ಕಟ್ ಆಗ್ತಾ ಇದ್ದೇನೆ ನೋಡಿ. ಸೌತ್ ಆಫ್ರಿಕಾದ ಒಂದು ಚಿಕ್ಕ ಕಟ್ ಬರುತ್ತೆ, ಇದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ, ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೇನೆ. ಓಕೆ, ಸೌತ್ ಆಫ್ರಿಕಾ ಕಟ್ ಆಗತ್ತೆ. ಇದಾದ್ಮೇಲೆ ಇಲ್ಲೊಂದು ಚಿಕ್ಕ ಪೀಸ್ನ ನೀವು ಆ್ಯಡ್ ಮಾಡಬೇಕು ಈ ಥರ.
ಸೌತ್ ಆಫ್ರಿಕಾನ ಆ್ಯಕ್ಚುಲಿ ಸೌತ್ ಆಫ್ರಿಕಾದ ಇದು ಯು ಶೇಪಲ್ಲಿ ಬರತ್ತಂತ ಇಟ್ಕೊಳ್ಳಿ. ಈ ಚಿಕ್ಕ ಪೀಸ್ನ ನೀವು ಆ್ಯಡ್ ಮಾಡಬೇಕು. ಇದಾದಮೇಲೆ ಸ್ವಲ್ಪ ಮೇಲೆ ತೊಗೊಂಡೋಗಿ ಈಚೆ ಎಳ್ಕೊ ಬಂದರೆ ಆಯಿತು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಈ ಭಾಗನ ನೀವು ಕರೆಕ್ಟಾಗಿ ಬಿಡಿಸಿ. ಇದಾದಮೇಲೆ ಸ್ವಲ್ಪ ನೀವು ಟೆಕ್ಸ್ಚರ್ ಕೊಟ್ಟು ಇಲ್ಲಿ ನಮ್ಮ ಭಾರತ ಕಾಣುತ್ತಾರೋ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇದು ನಮ್ಮ ಭಾರತದ ಒಂದು ಚಿಕ್ಕ ತುಂಡು, ಸೌತ್ ಇಂಡಿಯಾ ನಮ್ಮದೇ. ಇದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಈ ಥರ ಒಂದು ಕಟ್ ಮಾಡಿಕೊಂಡು ನೀವಿಲ್ಲಿ ಎಂಡ್ ಮಾಡ್ಕೋಬಹುದು. ಓಕೆ, ಇದೇನು ಪರ್ಫೆಕ್ಟ್ ವರ್ಲ್ಡ್ ಮ್ಯಾಪ್ ಅಂತ ಅನ್ಕೋಬೇಡಿ, ಅಣ್ಣ ಒಂದು ರೇಂಜಿಗೆ ಬಿಡಿಸ್ತಾರಷ್ಟೇ. ಸೊ ಇಲ್ಲಿಂದ ಮೆಡಿಟೇರಿಯನ್ ಸಿ ಮ್ಯಾಲೆ ತಗೊಳ್ಳಿ ಸ್ವಲ್ಪ, ಇಲ್ಲಿಂದ ಮೆಡಿಟೇರಿಯನ್ ಸಿ ಬರ್ತಾ ಹೋಗುತ್ತೆ. ಇದಾದಮೇಲೆ ಇಲ್ಲಿ ಯುರೋಪಿಯನ್ ಕಂಟ್ರೀಸ್ ಇದೆ, ಸೊ ಅವ್ರನ್ನ ಸ್ಟೇನ ನೀವು ತೋರ್ಸೋಕ್ಕಾಗಲ್ಲ. ಇಲ್ಲಿ ಯುರೋಪ್ ಬರುತ್ತೆ. ಇದಾದಮೇಲೆ ಈಚೆಯಿಂದ ಸ್ವಲ್ಪ ಮ್ಯಾಲೆ ತಗೊಂಡೋಗಿ, ಸೊ ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಮೈ ಏಷ್ಯಾ, ಇದು ನಮ್ಮ ಏಷ್ಯಾ. ಅಷ್ಟೇನು ಪರ್ಫೆಕ್ಟಾಗಿ ಬಿಡಿಸ್ತಾ ಇಲ್ಲ, ನಾನು ತೋರಿಸ್ತಾ ಇದ್ದೇನೆ. ಒಂದು ಸೆಕೆಂಡ್ ಸ್ವಲ್ಪ ಹೋಯ್ತಿದ್ದು ಇಲ್ಲೇ, ಇದು ಒಂದು ನಿಮಿಷ. ಸೇಮ್ ಸೇಮ್ ನೋ ಪ್ರಾಬ್ಲಮ್, ನಾನು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೇನೆ, ಆಯ್ತಾ? ಡೋಂಟ್ ವರಿ, ನೀವೇನು ಬಿಡಿಸಿದ್ದೀರಾ ಕರೆಕ್ಟಾಗೇ ಬಿಡಿಸಿದ್ದೀರಾ, ಚಿಲ್. ನಾನು ಅದನ್ನೇ ಬಿಡಿಸ್ತಾ ಇದ್ದೇನೆ, ಬಟ್ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ತೇನೆ ಅಷ್ಟೇ. ಇಲ್ಲಿ ಬರುತ್ತೆ ನನ್ನ, ಇದೇನು ಪರ್ಫೆಕ್ಟಾಗಿ ನಂಗೆ ಬಿಡ್ಸೋಕ್ಕೆ ಬರ್ತಿಲ್ಲ, ಬಿಕಾಸ್ ತುಂಬ ದಿನ ಆಗಿದೆ ಓಲ್ಡ್ ಮ್ಯಾಪ್ನ ಬಿಡಿಸಿ. ಸೊ ಪರ್ಫೆಕ್ಟಾಗಿ ನನ್ನ ಕೈಯಲ್ಲಿ ಬಿಡ್ಸೋಕ್ಕಾಗ್ತಾ ಇಲ್ಲ, ಬಟ್ ಓಕೆ. ಒಂದು ನಿಮಿಷ, ಪೆನ್ ಸರಿ ಇಲ್ಲ, ನನ್ನ ಡ್ರಾಯಿಂಗ್ ಸರಿ ಇದೆ, ಪೆನ್ ಸರಿ ಇದೆ. ಏನು ಗುರು, ಪೆನ್ನೇ ವರ್ಕ್ ಆಗ್ತಿಲ್ಲ. ಓಕೆ, ಒಂದು ನಿಮಿಷ. ಓಕೆ, ಇದು ಸೌತ್ ಆಫ್ರಿಕಾ. ಇಲ್ಲಿ ಒಂದು ಚಿಕ್ಕ ಪೀಸ್ನ ಬಿಡಿಸಿ ಅಂತ ನಾನು ನಿಮ್ಗೆ ಹೇಳಿದ್ದೆ, ನೀವು ಬಿಡಿಸಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇದಾದಮೇಲೆ ಮ್ಯಾಲೆ ತಗೊಂಡು ಹೋಗಿ ನಾನು ಇಲ್ಲಿ ನಮ್ಮ ಭಾರತನ ಸ್ವಲ್ಪ ತೋರಿಸ್ಕೊಂಡು ಹಿಂಗೆ ಕಟ್ ಮಾಡಿಕೊಂಡು, ಓಕೆ, ಇಲ್ಲಿಂದ ಸೀದಾ ಹಿಂಗೆ ಕನೆಕ್ಟ್ ಮಾಡ್ತಾ ಇದ್ದೇನಂತ ಇಟ್ಕೊಳ್ಳಿ, ಆಯಿತಾ? ಇದಾದಮೇಲೆ ಆಸ್ಟ್ರೇಲಿಯಾ ಬರುತ್ತೆ. ಇಲ್ಲಿ ಹಿಂಗೊಂದು ಎರಡು ಚುಕ್ಕಿ ಹಾಕಿ ನೀವು ನಮ್ಮ ಆಸ್ಟ್ರೇಲಿಯಾನ ಕೂಡ ತೋರಿಸ್ಬೋದು. ನೋಡಿ, ನಮ್ಮ ಆಸ್ಟ್ರೇಲಿಯಾ ಅಂದ ಕೂಡ ನನ್ನ ಆಸ್ಟ್ರೇಲಿಯಾ ಅಲ್ಲ, ನಾನು ಹಂಗೆ ಹೇಳ್ತೇನೆ, ಇದು ಆಸ್ಟ್ರೇಲಿಯಾ, ಆಯಿತಾ? ಒಂದು ರೇಂಜಿಗೆ ಆಸ್ಟ್ರೇಲಿಯಾ. ಸೊ ಇದು ನಮ್ಮ ಸೌತ್ ಆಫ್ರಿಕಾ, ಇದು ನಮ್ಮ ಯುರೇಷಿಯಾ. ಯುರೇಷಿಯಾ ಅಂದರೆ ಯೂರಿಯಾ ಅಂತ, ಯುರೋಪ್ ಪ್ಲಸ್ ಏಷ್ಯಾ ಈಸ್ ಯುರೇಷಿಯಾ, ಆಯಿತಾ? ಇಲ್ಲಿ ನಮ್ಮ ಟೈನಿ ಇಂಡಿಯಾ, ಇಲ್ಲಿ ಬರೋದು ನಮ್ಮ ಆಸ್ಟ್ರೇಲಿಯಾ. ಸೊ ಐ ರಿಪೀಟ್ ಒನ್ಸ್ ಅಗೇನ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೇಷ್ಯಾ, ಇಲ್ಲಿ ಯುರೋಪ್ ಇದೆ, ಇಲ್ಲಿ ರಷ್ಯಾ ಮತ್ತು ನಮ್ಮ ಏಷ್ಯಾ ಬರುತ್ತೆ, ಇಲ್ಲಿ ನಮ್ಮ ಭಾರತ ಇದೆ, ಇಲ್ಲಿ ಹಿಮಾಲಯಾಸ್ ಇದೆ, ಇದಾದಮೇಲೆ ಇಲ್ಲಿ ಸೌತ್ ಅಮೆರಿಕಾ ಇದೆ, ಸೌತ್ ಆಫ್ರಿಕಾ ಇದೆ, ಇಲ್ಲಿ ನಮ್ಮ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಕೆಳಗಡೆ ಎಂಟಾರ್ಟಿಕಾ. ಓಕೆ, ಇಲ್ಲಿ ಎಂಟಾರ್ಟಿಕಾ ಇದೆ. ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಸೌತ್ ಆಫ್ರಿಕಾ, ಯುರೇಷ್ಯಾ, ಯುರೋಪ್ ಪ್ಲಸ್ ಏಷ್ಯಾ, ಅದಾದಮೇಲೆ ಇಲ್ಲಿ ಆಸ್ಟ್ರೇಲಿಯಾ ಇದೆ, ಇಲ್ಲಿ ಎಂಟಾರ್ಟಿಕಾ ಬರುತ್ತೆ. ಈಗ ಎಲ್ಲೆಲ್ಲಿ ಯಾವ್ಯಾವ ಸಮುದ್ರ ಬರುತ್ತೆ ಅಂತ ಕೇಳೋದಾದ್ರೆ, ಇಲ್ಲಿ ಪೆಸಿಫಿಕ್ ಓಷನ್ ಬರುತ್ತೆ, ಈ ಪರ್ಟಿಕ್ಯುಲರ್ ರೀಜನಲ್ಲಿ ಅಟ್ಲಾಂಟಿಕ್ ಓಷನ್ ಬರುತ್ತೆ. ಅಟ್ಲಾಂಟಿಕ್ ಓಷನ್ ಆದಮೇಲೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ನಮ್ಮ ಇಂಡಿಯನ್ ಓಷನ್, ಆಯಿತಾ? ಇಲ್ಲಿ ಸದರ್ನ್ ಓಷನ್ ಬರುತ್ತೆ, ಹೇಳ್ತಾರೆ ಸದರ್ನ್ ಓಷನ್ ಇದೆ ಅಂತ. ಇಲ್ಲಿ ಸದರ್ನ್ ಓಷನ್ ಕೂಡ ಬರುತ್ತೆ, ಅಲ್ಲಿ ಆರ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್ ಬಿಡಿ ಈಗ, ಆಯಿತಾ? ಇದು ಬೇಕಾಗಿಲ್ಲ, ಜಸ್ಟ್ ಹೇಳ್ತಾ ಇರೋದು. ನೋಡಿ ಏನಾಗಿದೆ ಅಂದರೆ, ಇದು ನಾವು ಜನರಲಿ ನೋಡುವಂಥ ಮ್ಯಾಪ್. ನಾವು ಯಾವಾಗ ವರ್ಲ್ಡ್ ಮ್ಯಾಪ್ ಸರ್ಚ್ ಮಾಡ್ತೇವಲ್ಲ, ಅವಾಗ ನಿಮಗೆ ಈ ಚಿತ್ರ ಬರುತ್ತೆ. ಈ ಚಿತ್ರ ಏನಿದೆ, ಇದು ಲಿಥೋಸ್ಪಿಯರ್ ಮೇಲೆ ಇರುವಂಥದ್ದು. ಬಟ್ ನಾನು ನಿಮ್ಗೆ ಹೇಳ್ದಂಗೆ, ಲಿಥೋಸ್ಪಿಯರ್ ಏನಿದೆ, ಇದು ವರ್ಲ್ಡ್ ಮ್ಯಾಪ್ ಅಂತ ನೀವು ನೋಡಿದಾಗ ನಿಮ್ಗೆ ಈ ಡಯಾಗ್ರಾಮ್ ಬರುತ್ತೆ. ಅದೇ ಥರ ಪ್ಲೇಟ್ಸ್ ಡಯಾಗ್ರಾಮ್ ಅಂತ ಸರ್ಚ್ ಮಾಡಿ ಇಂಟರ್ನೆಟ್ಟಲ್ಲಿ, ಪ್ಲೇಟ್ ಡಯಾಗ್ರಾಮ್ ಅಂತ, ಅವಾಗ ಇದೇ ಮ್ಯಾಪ್ ಮೇಲೆ ಕೆಲವೊಂದು ಲೈನ್ಸ್ನ ತೋರಿಸ್ತಾರೆ, ಆ್ಯಂಡ್ ದಟ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಪ್ಲೇಟ್ಸ್. ಸೊ ಈ ಕಂಪ್ಲೀಟ್ ನಮ್ಮ ವರ್ಲ್ಡ್ ಮ್ಯಾಪ್ ಏನಿದೆ, ಈ ಕಂಪ್ಲೀಟ್ ವರ್ಲ್ಡ್ ಮ್ಯಾಪ್ ಏನಿದೆ, ಇದು ಲಿಥೋಸ್ಫಿಯರ್ ಮೇಲೆ ಪ್ಲೇಸ್ ಆಗಿದೆ. ದಿಸ್ ಈಸ್ ಅ ಕಾಂಟಿನೆಂಟ್, ಇದನ್ನು ಕಾಂಟಿನೆಂಟಲ್ ಪ್ಲೇಟ್ ಅಂತ ಕರೀತಾರೆ. ಯಾವ ಪ್ಲೇಟ್ ಮೇಲೆ ಜಾಸ್ತಿ ನಿಮಗೆ ನೆಲ ಕಾಣುತ್ತೋ ಅದನ್ನು ಕಾಂಟಿನೆಂಟಲ್ ಪ್ಲೇಟ್ ಅಂತ ಕರೀತಾರೆ. ಯಾವ ಪ್ಲೇಟ್ ಮೇಲೆ ನಿಮಗೆ ಜಾಸ್ತಿ ಸಮುದ್ರ ಕಾಣುತ್ತೋ ಅದನ್ನು ಓಷಿಯಾನಿಕ್ ಪ್ಲೇಟ್ಸ್ ಅಂತ ಕರೀತಾರೆ. ಸೊ ಇವಾಗ ನಾನು ಕೆಲವೊಂದು ಪ್ಲೇಟ್ಸ್ನ ಮಾರ್ಕ್ ಮಾಡ್ತೇನೆ, ನೀವು ಕೂಡ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ಇಂಪಾರ್ಟೆಂಟ್ ಒನ್ಸ್ ಮಾತ್ರ ಮಾರ್ಕ್ ಮಾಡ್ತೇನೆ ನಾನು, ಎಲ್ಲ ಮಾರ್ಕ್ ಮಾಡಲ್ಲ. ನೋಡಿ, ಫಸ್ಟ್ ಒನ್ ಹಿಂಗೆ ಬಿಡಿಸ್ಕೊಳ್ತಾ ಬನ್ನಿ, ಇದು ಪ್ಲೇಟ್, ಆಯಿತಾ? ಐ ವಾಂಟ್ ಯು ಟು ಡ್ರಾ ದಿಸ್. ಒಟ್ರಾಸಿ ಬಿಡಿಸ್ಕೋಬೋದು, ಕಂಪ್ಲೀಟಾಗಿ ಏನು ಬಿಡಿಸ್ಬೇಕಂತ ಇಲ್ಲ. ಹಿಂಗೆ ಬರ್ತಿದೆ ಪ್ಲೇಟು, ಹಿಂಗೆ ಬಂದು ಹಿಂಗೆ ಕಟ್ಟಾಗಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಹಿಂಗೆ ಬರ್ತಾ ಇದೆ ಒಂದು ಪ್ಲೇಟ್, ಈ ಡಯಾಗ್ರಾಮ್ ಬಿಡಿಸ್ಕೊಳ್ಳಿ. ಹಿಂಗೆ ಬರ್ತಾ ಇದೆ ಒಂದು ಪ್ಲೇಟ್, ಈ ಪ್ಲೇಟ್ ಬಂದು ಹಂಗೆ ಕಟ್ಟಾಗ್ತಿದೆ ಅಂತ ಇಟ್ಕೊಳ್ಳಿ. ಓಕೆ, ಪ್ಲೇಟ್.
ಇದು ಪ್ಲೇಟ್ ಆಗಿರೋದ್ರಿಂದ ನಾನು ಡಬಲ್ ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ನೀವು ಕೂಡ ಡಬಲ್ ಲೈನಲ್ಲೇ ರೆಪ್ರೆಸೆಂಟ್ ಮಾಡಿ. ಸೊ ನಿಮಗೆ ಗೊತ್ತಾಗತ್ತೆ ಇದು ಒಂದು ಪ್ಲೇಟ್ ಅಂತ. ಸಿಂಗಲ್ ಲೈನ್ ಇದ್ದರೆ ಅದು ವರ್ಲ್ಡ್ ಮ್ಯಾಪ್ದು ದೇಶದ ಸ್ಕೆಚ್ಚು, ಡಬಲ್ ಲೈನ್ ಬಂದರೆ ಅದು ಒಂದು ಪ್ಲೇಟ್ ಅಂತ. ಈ ಪ್ಲೇಟ್ ಏನಿದೆ, ದಿಸ್ ಇಸ್ ಪೆಸಿಫಿಕ್ ಪ್ಲೇಟ್, ಇದು ಪೆಸಿಫಿಕ್ ಪ್ಲೇಟ್, ಇದು ನನ್ನ ಪೆಸಿಫಿಕ್ ಪ್ಲೇಟ್. ನನಗೆ ಪ್ಲೇಟ್ಸ್ ಎಲ್ಲ ಕರೆಕ್ಟಾಗಿ ಗೊತ್ತಿದೆ, ಬಟ್ ಎಕ್ಸಾಕ್ಟಾಗಿ ಬಿಡಿಸೋಕ್ಕೋಸ್ಕರ ನಾನು ಚಾರ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮ ನೋಟ್ಸಲ್ಲಿ ಮಿಸ್ಟೇಕ್ಸ್ ಆಗಬಾರ್ದಂತ ಇದು ಪೆಸಿಫಿಕ್ ಪ್ಲೇಟ್. ಆಯಿತಾ, ಪೆಸಿಫಿಕ್ ಪ್ಲೇಟ್ಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಇನ್ನೊಂದು ಚಿಕ್ಕ ಪ್ಲೇಟ್ ಬರುತ್ತೆ, ಪೆಸಿಫಿಕ್ ಪ್ಲೇಟ್ ಜೊತೆ ಅಟ್ಯಾಚ್ ಆಗಿರುವಂಥ ಒಂದು ಚಿಕ್ಕ ಪ್ಲೇಟ್ ಬರುತ್ತೆ ಇಲ್ಲಿ ಇಲ್ಲಿ. ಓಕೆ, ಒಂದು ಚಿಕ್ಕ ಪ್ಲೇಟ್ನ ನೀವು ಹಿಂಗೆ ತೋರಿಸ್ಕೋಬೋದು, ಇಲ್ಲೊಂದು ಚಿಕ್ಕ ಪ್ಲೇಟ್ ಇದೆ, ಪೆಸಿಫಿಕ್ ಪ್ಲೇಟ್ ಅಲ್ಲ ಇದು, ಪೆಸಿಫಿಕ್ ಪ್ಲೇಟ್ ಜೊತೆ ಅಟ್ಯಾಚ್ ಆಗಿ ಒಂದು ಚಿಕ್ಕ ಪ್ಲೇಟ್ ಇದೆ. ಈ ಪ್ಲೇಟ್ ಹೆಸರು ಜಾನ್ ಡಿ ಫುಕಾ ಪ್ಲೇಟ್ ಅಂತ. ಈ ಪ್ಲೇಟ್ ಇದೆ ಅಲ್ವಾ, ಇದ್ರ ಹೆಸರು ನಾನು ಇಲ್ಲಿ ಬರೀತಾ ಇದ್ದೇನೆ, ಜಾನ್ ಡಿ ಫುಕಾ ಪ್ಲೇಟ್, JUAN JUAN DE ಫುಕಾ, FUCA, ಜಾನ್ ಡಿ ಫುಕಾ ಪ್ಲೇಟ್. ಈ ಚಿಕ್ಕ ಪ್ಲೇಟ್ ಏನಿದೆ ಇದು ಜಾನ್ ಡಿ ಫುಕಾ ಪ್ಲೇಟ್ ಅಂತ. ಇದು ನಾರ್ತ್ ಅಮೆರಿಕಾ ಮತ್ತು ಪೆಸಿಫಿಕ್ ಪ್ಲೇಟಿಗೆ ಕನೆಕ್ಟ್ ಆಗಿದೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಬರ್ತಾ ಇದೆ. ಸೊ ಇದು ಪೆಸಿಫಿಕ್ ಪ್ಲೇಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಪೆಸಿಫಿಕ್ ಪ್ಲೇಟ್ ಹಿಂಗೆ ಬಂದು ಜಾನ್ ಡಿ ಫುಕಾ ಜೊತೆ ಅಟ್ಯಾಚ್ ಆಗ್ತಿದೆ. ಆಯಿತಾ, ಇದಾದ ಮೇಲೆ ಇಲ್ಲಿ ಸೌತ್ ಅಮೆರಿಕಾಗೆ ಕನೆಕ್ಟ್ ಆಗುವಂಥ ಒಂದು ಪ್ಲೇಟ್ ಇದೆ ನೋಡಿ. ಇಲ್ಲಿ ಸೌತ್ ಅಮೆರಿಕಾಗೆ ಇನ್ನೊಂದು ಚಿಕ್ಕ ಪ್ಲೇಟ್ ಕನೆಕ್ಟ್ ಆಗುತ್ತೆ, ಇಷ್ಟು ತೋರಿಸಿದ್ರೆ ಸಾಕು. ನೀವು ಸೌತ್ ಅಮೆರಿಕಾಗೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇನ್ನೊಂದು ಪ್ಲೇಟ್ ಇದೆ, ಅಂದರೆ ಭೂಮಿ ಇಷ್ಟು ತುಂಡಾಗಿದೆ ಮೇಲ್ಗಡೆ ಇದೆ ಅಂತ. ಇದನ್ನು ನಾವು ನ್ಯಾಸ್ಕಾ ಪ್ಲೇಟ್ ಅಂತ ಕರಿತೇವೆ, NASCA ನ್ಯಾಸ್ಕಾ ಪ್ಲೇಟ್. ಸೊ ಪೆಸಿಫಿಕ್ ಪ್ಲೇಟ್ ಆಚೆ ಇದೆ, ಇಲ್ಲೊಂದು ಚಿಕ್ಕ ಪ್ಲೇಟ್ ಇದೆ ನಾಸ್ಕಾ ಪ್ಲೇಟ್ ಅಂತ. ಈ ಎರಡು ಪ್ಲೇಟ್ ಮಧ್ಯೆ ಎರಡು ಪ್ಲೇಟ್ ಬರುತ್ತೆ, ಈ ಜಾಗದಲ್ಲಿ ಇನ್ನೂ ಎರಡು ಪ್ಲೇಟ್ ಬರುತ್ತೆ. ಇಲ್ಲಿ ಒಂದು ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ, ಇಂಪಾರ್ಟೆಂಟ್ ಪ್ಲೇಟ್ಸ್ ಅಲ್ಲ. ಸೊ ಇದನ್ನು ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಇಲ್ಲಿ ಕೋಕೋಸ್ ಪ್ಲೇಟ್ ಮತ್ತು ಕೆರೆಬಿಯನ್ ಪ್ಲೇಟ್ ಅಂತ ಎರಡು ಚಿಕ್ಕ ಪ್ಲೇಟ್ ಬರುತ್ತೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ಇಲ್ಲಿ ಎರಡೇ ಪ್ಲೇಟ್ ಇಂಪಾರ್ಟೆಂಟ್, ಪೆಸಿಫಿಕ್ ಪ್ಲೇಟ್, ನಾಸ್ಕಾ ಪ್ಲೇಟ್, ಜಾನ್ ಡಿ ಫುಕಾ ಪ್ಲೇಟ್. ಈಚೆ ಮೂರು ಪ್ಲೇಟ್ ಇದೆ, ಇದು ಹೆಸರು ಬೇಕಿದ್ರೆ ಬರ್ಕೊಳ್ಳಿ, ದಿಟ್ ಇಸ್ ಕೋಕೋಸ್ ಪ್ಲೇಟ್. ಇನ್ ಕೇಸ್ ನಿಮ್ಗೆ ಹೆಸರು ಬೇಕಿದ್ರೆ ಇದು ಕೋಕೋಸ್, ಅಂತ ಪೆನ್ನು ಗೊತ್ತು, ಹಾಂ, ದಿಸ್ ಇಸ್ ಕೋಕೋಸ್ ಪ್ಲೇಟ್. ಇನ್ ಕೇಸ್ ನಿಮ್ಗೆ ಹೆಸರು ಬೇಕಿದ್ರೆ ಇದು ಕೋಕೋಸ್ ಪ್ಲೇಟ್, ಇದು ಕೆರೆಬಿಯನ್ ಪ್ಲೇಟ್. ಬೇಕಾಗಿಲ್ಲ, ನಾನು ಹೇಳೋದಾದ್ರೆ ಬೇಕಾಗಿಲ್ಲ ಇದೆರಡು, ಬಟ್ ನೀವು ಬೇಕಿದ್ರೆ ಬರ್ಕೋಬೋದು, ಕೆರೆಬಿಯನ್ ಪ್ಲೇಟ್. ಆಯ್ತಾ, ಇಷ್ಟೇ. ಇದಾದ್ಮೇಲೆ ಇವಾಗ ನಾವು ಇಲ್ಲಿಂದ ಲೈನ್ನ ಎಳ್ಕೊಬಂದು, ರ್ಯಾಂಡಮ್ ಆಗಿ ಒಂದು ಲೈನ್ನ ಎಳ್ಕೊಬಂದು ಹಿಂಗೆ ಕನೆಕ್ಟ್ ಮಾಡ್ಕೋಬೇಡಿ, ಹಿಂಗಷ್ಟೇ ಒಂದು ರ್ಯಾಂಡಮ್ ಆಗಿ ಒಂದು ಲೈನ್ನ ಎಳ್ಕೊಬಂದು ಹೀಗೆ ಕನೆಕ್ಟ್ ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಲೈನ್ ಡಬಲ್ ಲೈನ್, ಮತ್ತು ಇದು ಪ್ಲೇಟ್ ಅಲ್ವಾ, ಸೊ ಎರಡು ಲೈನ್ ಬಿಡಿಸ್ತಾ ಇದ್ದಾನೆ ಟು ಶೋ ಇಟ್ ಆ್ಯಸ್ ಅ ಪ್ಲೇಟ್. ಸೊ ಈ ಲೈನ್ ಏನಿದೆ, ಈ ಪರ್ಟಿಕ್ಯುಲರ್ ಟೆರಿಟರಿ ಏನಿದೆ ನೋಡಿ, ಇಲ್ಲಿಂದ ಹಿಡಿದು ಇಷ್ಟು ನಾರ್ತ್ ಅಮೆರಿಕಾ ಜೊತೆ ಅಟ್ಲಾಂಟಿಕ್ ಓಷನ್ ಚಿಕ್ಕ ಪ್ಲೇಟ್ ಏನಿದೆ, ದಿಸ್ ಈಸ್ ಕಾಲ್ಡ್ ಆಸ್ ನಾರ್ತ್ ಅಮೆರಿಕನ್ ಪ್ಲೇಟ್. ಇದು ಒಂದು ದೊಡ್ಡ ಪ್ಲೇಟ್, ಇದು ನಾರ್ತ್ ಅಮೆರಿಕನ್ ಪ್ಲೇಟ್. ನೋಡಿ, ಪೆಸಿಫಿಕ್ ಪ್ಲೇಟ್ ಆಯಿತು, ಪೆಸಿಫಿಕ್ ಪ್ಲೇಟ್ ಮೇಲ್ಗಡೆ ಜಾನ್ ಡಿ ಫುಕಾ ಪ್ಲೇಟ್ ಕನೆಕ್ಟ್ ಆಗಿದೆ, ಇಲ್ಲಿ ಕೆಳಗಡೆ ಸೌತ್ ಅಮೆರಿಕ ಜೊತೆ ನಾಸ್ಕಾ ಪ್ಲೇಟ್ ಕನೆಕ್ಟ್ ಆಗಿದೆ, ಇದೆರಡರ ಮಧ್ಯದಲ್ಲಿ ಕೋಕೋಸ್ ಮತ್ತು ಅರೇಬಿಯನ್ ಪ್ಲೇಟ್ ಇದೆ. ಸೊ ದೆರ್ ಈಸ್ ಮೈ ನಾರ್ತ್ ಅಮೆರಿಕನ್ ಪ್ಲೇಟ್. ಇದಾದಮೇಲೆ ಕೆಳಗಡೆಯಿಂದ ಕೂಡ ನೀವು ಒಂದು ರ್ಯಾಂಡಮ್ ಆಗಿ ಒಂದು ಗೆರೆ ಎಳ್ಕೋಬೋದು, ಇಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ಹೆಂಗಾದರೂ ಒಂದು ಲೈನ್ ಹಿಂಗೆ ಕೆಳಗಡೆ ಎಳ್ಕೋಬೇಡಿ ಸುಮ್ಮನೆ, ಇಲ್ಲಿಂದ ಕನೆಕ್ಟ್ ಆಗಿ. ಸೊ ಈ ಪ್ಲೇಟ್ ಏನಿದೆ ನೆನ್ಪಿಟ್ಕೊಳ್ಳಿ, ಜಸ್ಟ್ ಈ ಪ್ಲೇಟ್ ಏನಿದೆ, ಇಷ್ಟು ಪ್ಲೇಟ್ನ ನಾವು ಸೌತ್ ಅಮೆರಿಕನ್ ಪ್ಲೇಟ್ ಅಂತ ಕರೀತಾರೆ. ದಿಸ್ ಈಸ್ ಅ ಸೌತ್ ಅಮೆರಿಕನ್ ಪ್ಲೇಟ್. ಸೊ ನಾರ್ತ್ ಅಮೆರಿಕನ್ಗೂ ಒಂದು ಪ್ಲೇಟ್ ಇದೆ, ನಾರ್ತ್ ಅಮೆರಿಕ ಕೆಳಗಡೆ ಅಟ್ಲಾಂಟಿಕ್ ಓಷನ್ ಜೊತೆ ಸೇರಿಕೊಂಡು ಒಂದು ಪ್ಲೇಟ್ ಫಾರ್ಮ್ ಆಗುತ್ತೆ, ದಟ್ ಈಸ್ ನಾರ್ತ್ ಅಮೆರಿಕನ್ ಪ್ಲೇಟ್. ಅದೇ ಥರ ಕೆಳಗಡೆ ಇನ್ನೊಂದು ಪ್ಲೇಟ್ ಫಾರ್ಮ್ ಆಗುತ್ತೆ, ದಿಸ್ ಈಸ್ ಸೌತ್ ಅಮೆರಿಕನ್ ಪ್ಲೇಟ್. ಇಲ್ಲಿ ಇನ್ನೊಂದು ಚಿಕ್ಕ ಪ್ಲೇಟ್ ಬರುತ್ತೆ, ಸ್ಕಾಷಿಯಾ ಪ್ಲೇಟ್ ಅಂತ ಬೇಕಾಗಿಲ್ಲ, ಬಟ್ ಇಲ್ಲಿ ಬಂದಾಗ ಕೆಳಗಡೆ ಏನಿದೆ ಅಲ್ವಾ, ಇಲ್ಲಿ ಇಲ್ಲಿ ಕೆಳಗಡೆ ಇದೆ ಅಲ್ವಾ, ಈ ಸೊ ಇಲ್ಲೊಂದು ಪ್ಲೇಟ್ ಇದೆ, ಇದನ್ನು ಅಂಟಾರ್ಟಿಕಾ ಪ್ಲೇಟ್ ಅಂತ ಕರೀತಾರೆ. ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಹೇಳ್ತಾ ಇದ್ದೇನೆ. ಈ ಅಂಟಾರ್ಟಿಕಾ ಇದೆ ಅಲ್ವಾ, ಇದಕ್ಕೂ ಕೂಡ ಒಂದು ಪ್ಲೇಟ್ ಇದೆ, ದಟ್ ಈಸ್ ಅಂಟಾರ್ಟಿಕನ್ ಪ್ಲೇಟ್ ಆರ್ ಅಂಟಾರ್ಟಿಕಾ ಪ್ಲೇಟ್ ಅಂತ ಕರೆದ್ರು ಕೂಡ ಓಕೆ. ಆಯಿತಾ, ಸೊ ನೆನ್ಪಿಟ್ಕೊಳ್ಳಿ, ಇದುವರೆಗೂ ನಾನು ನಾಲ್ಕು ಪ್ಲೇಟ್ ಬಿಡಿಸಿದ್ದೇನೆ. ಅಲ್ಲಿ ಪೆಸಿಫಿಕ್ ಪ್ಲೇಟ್ ಇದೆ, ಇಲ್ಲಿ ನಾರ್ತ್ ಅಮೆರಿಕಾ ಪ್ಲೇಟ್ ಇದೆ, ಇಲ್ಲಿ ಸೌತ್ ಅಮೆರಿಕಾ ಪ್ಲೇಟ್ ಇದೆ, ಇಲ್ಲಿ ಅಂಟಾರ್ಟಿಕ್ ಪ್ಲೇಟ್ ಇದೆ. ಇದೆರಡರ ಮಧ್ಯದಲ್ಲಿ ನಾಸ್ಕಾ ಪ್ಲೇಟ್ ಇಸ್ ಅ ಸ್ಮಾಲ್ ಪ್ಲೇಟ್, ಅದ್ರ ಮೇಲ್ಗಡೆ ಕೋಕೋಸ್ ಪ್ಲೇಟ್ ಇದೆ, ಮತ್ತು ಕೆರೆಬಿಯನ್ ಪ್ಲೇಟ್ ಇದೆ, CE ಅದು ಕರಾಬಿಯನ್ ಬರೆದೆ ನಾನು, ಕೆರೆಬಿಯನ್ ಪ್ಲೇಟ್ ಇದೆ. ಇದಾದ ಮೇಲೆ ಈಚೆ ಬಂದಾಗ ವೆನ್ ವಿ ಕಮ್ ಹಿಯರ್, ಇಲ್ಲಿ ಸಿಕ್ಕಾಪಟ್ಟೆ ಈಸಿ. ಆಯಿತಾ, ಈ ಕಂಪ್ಲೀಟ್ ಮೇಲ್ಗಡೆ ಏನು ಕಾಣುತ್ತೆ ಅಲ್ವಾ ಇಲ್ಲಿ ನೋಡಿ, ಇಟ್ಸ್ ವೆರಿ ಸಿಂಪಲ್. ನಾವು ಈ ಕಂಪ್ಲೀಟ್ ಈ ಕಡೆ ಬಂದಾಗ ಒಂದು ಏಷ್ಯಾಗಂತಲೇ ಒಂದು ಸಪ್ರೇಟ್ ಲೈನ್ನ ಎಳ್ಕೊಬೇಡಿ ಸುಮ್ಮನೆ, ಏಷ್ಯಾಗಂತಲೇ ಒಂದು ಸಪ್ರೇಟ್ ಲೈನ್ನ ಎಳ್ಕೊಳ್ಳಿ. ಈ ಥರ ಏಷ್ಯಾ, ನಮ್ಮ ಕಂಪ್ಲೀಟ್ ಏಷ್ಯಾನ ಮಾರ್ಕ್ ಮಾಡಿಕೊಂಡು ಒಂದು ಸಪ್ರೇಟ್ ಲೈನ್ನ ಎಳ್ಕೊಳ್ಳಿ, ಕಟ್ಟಿಂಗ್ ಟು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾನ್ ಸೇರಿಸ್ಕೋಬೇಡಿ, ಸುಮ್ಮನೆ ಮೇಲೆ ಎಳ್ಕೊಬನ್ನಿ. ಆಯಿತಾ, ಇದರಲ್ಲಿ ಭಾರತ ಕೂಡ ಬರಲ್ಲ, ನೆನ್ಪಿಟ್ಕೊಳ್ಳಿ, ಭಾರತ ಬರಲ್ಲ ಇದರಲ್ಲಿ. ಜಸ್ಟ್ ಒಂದು ರಫ್ ಡಯಾಗ್ರಾಮ್,
ಇಲ್ಲಿ ಈ ಪರ್ಟಿಕ್ಯುಲರ್ ಮೇಲ್ಭಾಗ ಏನಿದೆ ಅಲ್ವಾ, ಇದನ್ನು ನಾವು ಯುರೇಷಿಯನ್ ಪ್ಲೇಟ್ ಅಂತಲೇ ಕರಿತೇವೆ. ಸೊ ದೇರ್ ಇಸ್ ಅ ಯುರೇಷಿಯನ್ ಪ್ಲೇಟ್. ಬಟ್ ಇದ್ರದ್ದು ಹೈಲೈಟ್ ಏನಪ್ಪ ಅಂದರೆ, ಯುರೇಷಿಯನ್ ಪ್ಲೇಟಲ್ಲಿ ಭಾರತ ಸೇರ್ಕೊಳ್ಳಲ್ಲ. ಇದು ನಿಮ್ಮ ತಲೆಯಲ್ಲಿದ್ದರೆ ಸಾಕು, ಯುರೇಷಿಯನ್ ಪ್ಲೇಟಲ್ಲಿ ಭಾರತ ಸೇರ್ಕೊಳ್ಳಲ್ಲ, ಇದೊಂದು ನಿಮ್ಮ ತಲೆಯಲ್ಲಿದ್ದರೆ ಓಕೆ ಆಯಿತಾ. ಸೊ ದಿಸ್ ಈಸ್ ಯುರೇಷಿಯನ್ ಪ್ಲೇಟ್, ಮೇಲ್ಗಡೆ ಇದೆ ಬಟ್ ಇದರಲ್ಲಿ ಭಾರತ ಬರಲ್ಲ, ಬಿಕಾಸ್ ಇಂಡಿಯಾ ಹ್ಯಾಸ್ ಅ ಸಪರೇಟ್ ಪ್ಲೇಟ್. ಅದಕ್ಕಿಂತ ಮೊದಲು ಇಲ್ಲಿ ಈ ಟೇಲ್ ಪಾರ್ಟ್ ಬಿಡಿಸಿದಾರಲ್ವಾ, ಈ ಟೇಲ್ ಪಾರ್ಟಲ್ಲಿ ಹಿಂಗೆ ಈ ಟೇಲ್ ಪಾರ್ಟ್ನ ಸರ್ಕಲ್ ಮಾಡ್ಕೊಳ್ಳಿ, ರಫ್ ಆಗಿ ಸರ್ಕಲ್ ಮಾಡಿಕೊಂಡ್ರೆ ಸಾಕು. ಈ ಸೌತ್ ಆಫ್ರಿಕಾ ಜೊತೆ ಒಂದು ಚಿಕ್ಕ ಬಾಲ ಥರ ಒಂದು ಎಕ್ಸ್ಟೆನ್ಷನ್ ಕೊಟ್ಟೆ ಅಲ್ವಾ ನಾನು, ಇದನ್ನು ಸರ್ಕಲ್ ಮಾಡ್ಕೊಳ್ಳಿ. ಇದನ್ನು ನಾವು ಅರೇಬಿಯನ್ ಪ್ಲೇಟ್ ಅಂತ ಕರಿತೇವೆ. ದಿಸ್ ಇಸ್ ಅರೇಬಿಯನ್ ಪ್ಲೇಟ್, ಇದು ಒಂದು ಚಿಕ್ಕ ಪ್ಲೇಟ್. ದಿಸ್ ಈಸ್ ಅರೇಬಿಯನ್ ಪ್ಲೇಟ್, ಅರೇಬಿಯನ್ ಪ್ಲೇಟ್ ಅಂತ ತುಂಬ ದೊಡ್ಡದೇನಲ್ಲ, ಸ್ವಲ್ಪ ಚಿಕ್ಕದೆ. ಅರೇಬಿಯನ್ ಪ್ಲೇಟ್ ಪ್ಲೇಟ್ ಅಂದರೆ ಏನು, ಲಿಥೋಸ್ಫಿಯರ್ ಎಷ್ಟು ತುಂಡಾಗಿದೆ ಅಂತ. ಸೊ ವರ್ಲ್ಡ್ ಮ್ಯಾಪ್ನ ನೋಡಿದಾಗ ನಿಮಗೆ ತುಂಡು ತೋರಿಸ್ತಾ ಇಲ್ಲ, ನಾನು ಹೇಳ್ತಾ ಇದ್ದೇನೆ ಭೂಮಿ ಲಿಥೋಸ್ಫಿಯರ್ ಎಷ್ಟು ಪೀಸಸ್ ಆಗಿದೆ. ಇಲ್ಲಿ ಪೆಸಿಫಿಕ್ ಪ್ಲೇಟ್ ಇದೆ, ನಾರ್ತ್ ಅಮೆರಿಕನ್ ಪ್ಲೇಟ್ ಇದೆ, ಸೌತ್ ಅಮೆರಿಕನ್ ಪ್ಲೇಟ್ ಇದೆ, ನಾಸ್ಕಾ ಪ್ಲೇಟ್ ಇದೆ, ಕೊಕೋಸ್ ಪ್ಲೇಟ್ ಇದೆ, ಕೆರೆಬಿಯನ್ ಪ್ಲೇಟ್ ಇದೆ, ಅಲ್ಲಿ ಯುರೇಷಿಯನ್ ಪ್ಲೇಟ್ ಇದೆ. ಇಲ್ಲಿ ಬಂದಾಗ ಸೌತ್ ಆಫ್ರಿಕನ್ ಪ್ಲೇಟ್ ಇಲ್ಲಿ ನೋಡಿ. ಇವಾಗ ಇಲ್ಲಿಂದ ಸುಮ್ಮನೆ ಒಂದು ಲೈನ್ ಹೇಳ್ಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ ನೀವೇ, ಹಿಂಗೆ ಬಂದು ಹಿಂಗೆ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ವಟ್ರಾಸಿ ನಾಟ್ ಪರ್ಫೆಕ್ಟಾಗಿರ್ಬೇಕಂತ ಏನಿಲ್ಲ. ಇಲ್ಲಿ ನಮ್ಮ ಸೌತ್ ಆಫ್ರಿಕನ್ ಪ್ಲೇಟ್ ಇದೆ, ಆಫ್ರಿಕನ್ ಪ್ಲೇಟ್ ಅಂತ ಕೂಡ ಕರೀತಾರೆ. ನಾನು ಪ್ರಿಸೈಸ್ ಆಗಿ ಸೌತ್ ಆಫ್ರಿಕನ್ ಪ್ಲೇಟ್ ಅಂತ ಕರಿತಾ ಇದ್ದೇನೆ. ಸೊ ದಿಸ್ ಇಸ್ ಸೌತ್ ಆಫ್ರಿಕನ್ ಪ್ಲೇಟ್. ಸೊ ಸೌತ್ ಆಫ್ರಿಕಾ ಪ್ಲೇಟ್ ಕೂಡ ಒಂದು ಕಡೆ ಕನೆಕ್ಟ್ ಆಗಿದೆ. ಯು ಕ್ಯಾನ್ ಜಸ್ಟ್ ಡಿವೈಡ್ ಇಟ್ ಹಿಯರ್, ಹಿಂಗೊಂದು ಕಟ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇರುವಂಥ ಲೈನ್ ಏನಿದೆ, ದಿಸ್ ಇಸ್ ಸೌತ್ ಆಫ್ರಿಕನ್ ಪ್ಲೇಟ್. ಇದು ಅರೇಬಿಯನ್ ಪ್ಲೇಟ್ ಆಯಿತಾ. ಈ ಅರೇಬಿಯನ್ ಪ್ಲೇಟ್ ಇನ್ನೊಂದು ಚಿಕ್ಕ ಪ್ಲೇಟ್ ಜೊತೆ ಕನೆಕ್ಟ್ ಆಗುತ್ತೆ, ದಟ್ ಈಸ್ ಅವರ್ ಇಂಡಿಯನ್ ಪ್ಲೇಟ್. ಸೊ ಇಲ್ಲಿ ಬಂದಾಗ ಈ ಅರೇಬಿಯನ್ ಪ್ಲೇಟ್ ಏನಿದೆ ಅಲ್ವಾ, ಇದು ಇನ್ನೊಂದು ಪ್ಲೇಟ್ ಜೊತೆ ಅಂಟ್ಕೊಂಡಿದೆ, ದಟ್ ಈಸ್ ಅವರ್ ಇಂಡಿಯನ್ ಪ್ಲೇಟ್. ನಾವಿರುವಂಥದ್ದು ಇಲ್ಲಿ, ದಿಸ್ ಇಸ್ ಇಂಡಿಯನ್ ಪ್ಲೇಟ್. ಸೊ ಇಂಡಿಯನ್ ಪ್ಲೇಟ್ 65,000 million years ago ಕೆಳಗಡೆಯಿಂದ ಸ್ವಿಮ್ ಮಾಡ್ಕೊಂಡೋಗಿ ನಮ್ಮ ಯುರೇ ಅಟ್ಯಾಚ್ ಆಗಿದೆ, ಏಷ್ಯಾ ಜೊತೆ ಅಟ್ಯಾಚ್ ಆಗಿದೆ ಅಂತ ಹೇಳ್ತಾರೆ. ಅಟ್ಯಾಚ್ಮೆಂಟ್ ಫೋರ್ಸಿಂದಾನೇ ಇಲ್ಲಿ ಹಿಮಾಲಯಸ್ ಫಾರ್ಮ್ ಆಗಿದೆ, ಅದು ಮುಂದೆ ಮಾತಾಡೋಣ. ಬಟ್ ಇಂಡಿಯನ್ ಪ್ಲೇಟ್ ಇದು. ಇಂಡಿಯನ್ ಪ್ಲೇಟ್ ಆದಮೇಲೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಇವಾಗ ನೀವು ಅಟ್ಯಾಚ್ ಮಾಡಿದ್ದೀನಿ ಹೀಗೆ, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ನೀವಿನ್ನ ಹೀಗೆ ಅಟ್ಯಾಚ್ ಮಾಡ್ಬೋದು. ಅರೇಬಿಯನ್ ಸೇನ ಆ್ಯಡ್ ಮಾಡಿಕೊಂಡು ಯು ಕೆನ್ ಅಟ್ಯಾಚ್ ಲೈಕ್ ದಿಸ್. ದಿಸ್ ಇಸ್ ಆಸ್ಟ್ರೇಲಿಯನ್ ಪ್ಲೇಟ್, ಇದು ಆಸ್ಟ್ರೇಲಿಯನ್ ಪ್ಲೇಟ್, ಆಸ್ಟ್ರೇಲಿಯನ್ ಪ್ಲೇಟ್. ಇಲ್ಲಿ ಇನ್ನೊಂದು ಪ್ಲೇಟ್ ಬರುತ್ತೆ, ದಟ್ ಈಸ್ ಆಸ್ಟ್ರೇಲಿಯನ್ ಪ್ಲೇಟ್. ಆಸ್ಟ್ರೇಲಿಯನ್ ಪ್ಲೇಟ್ ಆದಮೇಲೆ ಇಲ್ಲೊಂದು ಚಿಕ್ಕ ಪ್ಲೇಟ್ ಇದೆ, ಅದನ್ನು ನಾನು ಮೆನ್ಷನ್ ಮಾಡಲ್ಲ ಬಟ್ ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಇಲ್ಲೊಂದು ಚಿಕ್ಕ ಪ್ಲೇಟ್ ಇದೆ, ಬೇಕಿದ್ರೆ ನೀವು ಹಿಂಗೆ ಕನೆಕ್ಟ್ ಮಾಡ್ಕೋಬೋದು ಫಾರ್ ಯುವರ್ ರೆಫರೆನ್ಸ್. ಇಲ್ಲೊಂದು ಚಿಕ್ಕ ಪ್ಲೇಟ್ ಇದೆ, ಈ ಪ್ಲೇಟ್ನ ನಾವು ಫಿಲಿಪೈನ್ಸ್ ಪ್ಲೇಟ್ ಅಂತ ಕರಿತೇವೆ. ಫಿಲಿಪೈನ್ಸ್ ಪ್ಲೇಟ್ ಅಂತ ಕರಿತೇವೆ. ದಿಸ್ ಇಸ್ ಫಿಲಿಪೈನ್ಸ್ ಪ್ಲೇಟ್ ಆಯಿತಾ. ಫಿಲಿಪೈನ್ಸ್ ಪ್ಲೇಟ್ ಆದಮೇಲೆ ಈ ಕಾರ್ನರಲ್ಲಿ ಮತ್ತೆ ಪೆಸಿಫಿಕ್ ಓಷನ್ನೇ ಬರುತ್ತೆ. ವರ್ಲ್ಡ್ ಮ್ಯಾಪ್ನ ನೀವು ಕರೆಕ್ಟಾಗಿ ನೋಡಿದ್ರೆ ಇಲ್ಲೂ ಕೂಡ ಪೆಸಿಫಿಕ್ ಓಷನ್ನೇ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಅಗೇನ್ ಪೆಸಿಫಿಕ್ ಪ್ಲೇಟ್, ಇದು ಕೂಡ ಪೆಸಿಫಿಕ್ ಪ್ಲೇಟ್. ಬಿಕಾಸ್ ಈ ಭೂಮಿ ಏನಿದೆ ಅಲ್ವಾ, ಇಟ್ಸ್ ಅ ಕಂಪ್ಲೀಟ್ ಗ್ಲೋಬ್, ಅದನ್ನು ಬಿಚ್ಚಿ ತೋರಿಸಿದಾಗ ಈ ಥರ ಚಾರ್ಟ್ ಮಾಡ್ತಾರೆ. ಬಟ್ ಇಲ್ಲೂ ಕೂಡ ಪೆಸಿಫಿಕ್ ಪ್ಲೇಟ್ ಇದೆ, ಅದರದ್ದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಇಲ್ಲಿದೆ. ಸೊ ಇದೆರಡನ್ನ ನೀವು ಹಿಂಗೆ ಫೋಲ್ಡ್ ಮಾಡಿದ್ರೆ ಪೆಸಿಫಿಕ್ ಪ್ಲೇಟ್ ಕನೆಕ್ಟ್ ಆಗುತ್ತೆ. ಸೊ ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾರ್ತ್ ಅಮೆರಿಕಾ ಇದೆ, ಸೌತ್ ಅಮೆರಿಕಾ ಇದೆ, ಕಾಂಟಿನೆಂಟ್ಸ್ ಹೇಳ್ತಾ ಇದ್ದಾನೆ, ಯುರೋಪ್ ಇದೆ, ಏಷ್ಯಾ ಇದೆ, ಸೌತ್ ಆಫ್ರಿಕಾ ಇದೆ, ಆಮೇಲೆ ಇಲ್ಲಿ ನಮ್ಮ ಅಂಟಾರ್ಟಿಕಾ ಇದೆ. ಇದು ವರ್ಲ್ಡ್ ಮ್ಯಾಪಲ್ಲಿ ನಾವು ಬಿಡಿಸುವಂಥ ನಕ್ಷೆ. ಬಟ್ ಲಿಥೋಸ್ಫಿಯರ್ಲಿ ಇರುವಂಥ ಕ್ರ್ಯಾಕ್ಸ್ನ ಪೀಸಸ್ನ ತೋರಿಸೋದಾದರೆ ನಮ್ಮ ಹತ್ರ ಪ್ಲೇಟ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ ಇಲ್ಲಿ ಪೆಸಿಫಿಕ್ ಪ್ಲೇಟ್ ಇದೆ, ಅಲ್ಲೂ ಕೂಡ ಪೆಸಿಫಿಕ್ ಪ್ಲೇಟ್ ಇದೆ. ಪೆಸಿಫಿಕ್ ಪ್ಲೇಟ್ಗೆ ಇಲ್ಲಿ ಜಾಂಡಿ ಫುಕಾ ಪ್ಲೇಟ್ ಕನೆಕ್ಟ್ ಆಗಿದೆ, ಚಿಕ್ಕದಿದ್ದು ಜಾಂಡಿ ಫುಕಾ ಪ್ಲೇಟ್ ಕನೆಕ್ಟ್ ಆಗಿದೆ. ಜಾಂಡಿ ಫುಕಾ ಪ್ಲೇಟ್ ಫರ್ದರ್ ನಾರ್ತ್ ಅಮೆರಿಕನ್ ಪ್ಲೇಟ್ ಜೊತೆ ಕನೆಕ್ಟ್ ಆಗಿದೆ, ಅದ್ರ ಕೆಳಗಡೆ ಸೌತ್ ಅಮೆರಿಕನ್ ಪ್ಲೇಟ್ ಇದೆ, ಸೌತ್ ಅಮೆರಿಕಾ ಮತ್ತು ಪೆಸಿಫಿಕ್ ಪ್ಲೇಟ್ ಮಧ್ಯದಲ್ಲಿ ನಾಸ್ಕಾ ಪ್ಲೇಟ್ ಬರುತ್ತೆ. ಆಮೇಲೆ ಇಲ್ಲಿ ಯುರೇಷಿಯಾ ಪ್ಲೇಟ್ ಇದೆ, ಯುರೋಪ್ ಮತ್ತು ಏಷ್ಯಾ ಏನಿದೆ ಇದೆರಡೂ ಸೇರಿ ಒಂದು ಪ್ಲೇಟ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅಟ್ಯಾಚ್ ಆಗಿ ಅರೇಬಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್ ಕೂಡ ಇದೆ. ಅದ್ರ ಕೆಳಗಡೆ ನಿಮ್ಗೆ ಕಾಣುವಂಥದ್ದು ಆಫ್ರಿಕನ್ ಪ್ಲೇಟ್. ಆಫ್ರಿಕನ್ ಪ್ಲೇಟಿಗೆ ರೈಟಿಗೆ ಬಂದಾಗ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಅಂದರೆ ಇಂಡಿಯನ್ ಪ್ಲೇಟ್ ಮತ್ತು ಆಸ್ಟ್ರೇಲಿಯನ್ ಪ್ಲೇಟ್ನ ಸೇರಿಸ್ಕೊಂಡು ಜನರಲಿ ಜನ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತ ಕರೀತಾರೆ. ಅದು ಪೆಸಿಫಿಕ್ ಪ್ಲೇಟಿಗೆ ಕನೆಕ್ಟ್ ಆಗಿದೆ ಮತ್ತು ಪೆಸಿಫಿಕ್ ಪ್ಲೇಟಿಂದ ಫಿಲಿಪೈನ್ಸ್ ಪ್ಲೇಟಿಗೆ ಕನೆಕ್ಟ್ ಆಗಿದೆ. ಸೊ ದಿಸ್ ಐಡಿಯಾ ಯು ಶುಡ್ ಹ್ಯಾವ್. ಈ ಥರ ಪ್ಲೇಟ್ಸ್ ಇದೆ ಅಂತ ನಿಮ್ಗೆ ಹೆಸರು ಗೊತ್ತಿರಬೇಕು. ಸೊ ಹೆಸರು ಕೊಟ್ಟರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನೊಂದು ರಫ್ ಡಯಾಗ್ರಾಮ್ ಹಾಕಿದ್ದೇನೆ ಆಯಿತಾ. ಸೊ ದೀಸ್ ಆರ್ ದ ಪ್ಲೇಟ್ಸ್. ಸೊ ಇವಾಗ ನಾನು ಕೆಲವೊಂದು ಪ್ಲೇಟ್ಸ್ನ ಡಿಕ್ಟೇಟ್ ಮಾಡ್ತೇನೆ, ಅದನ್ನು ಪ್ಲೀಸ್ ಬರ್ಕೊಳ್ತಾ ಹೋಗಿ ಆಯಿತಾ. ಮೇಜರ್ ಪ್ಲೇಟ್ಸ್, ನಾನು ಹೇಳುವಂಥ ಪ್ಲೇಟ್ಸ್ನ ಸ್ಟಾರ್ಟ್ ಮಾಡಿ ಬರ್ಕೊಳ್ಳೋಕ್ಕೆ. ಇನ್ ಕೇಸ್ ಡಯಾಗ್ರಾಮ್ ಬಿಡಿಸಿಲ್ಲ ಅಂದರೆ ವೀಡಿಯೋ ಪಾಸ್ ಮಾಡಿಕೊಂಡು ಬಿಡಿಸ್ಕೊಂಡು ಕಂಟಿನ್ಯೂ ಮಾಡಿ ಆಯಿತಾ.
ಇದೆಲ್ಲರೂ ಹೇಳಲ್ಲ, ಬಟ್ ಐ ವಾಂಟ್ ಟು ಆ್ಯಡ್ ಇಟ್. ಇದರಿಂದ ನಿಮಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಮತ್ತು ಪ್ರಿಲಿಮ್ಸಲ್ಲಿ ಆನ್ಸರ್ಸ್ ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ. ಆಯ್ತಾ, ಪ್ಲೀಸ್ ಸ್ಟಾರ್ಟ್ ಮಾಡಿ, ಬರ್ಕೊಳ್ಳಿ. ಜಸ್ಟ್ ಸ್ಟಾರ್ಟ್ ರೈಟಿಂಗ್. ಓಕೆ, ಪ್ಲೇಟ್ಸ್ ಅಕ್ರಾಸ್ ದ ಲಿಥೋಸ್ಪಿಯರ್, ಲಿಥೋಸ್ಪಿಯರ್ ಇರುವಂಥ ಪ್ಲೇಟ್ಸ್, ಪ್ಲೇಟ್ಸ್ ಅಕ್ರಾಸ್ ದ ಲಿಥೋಸ್ಪಿಯರ್. ಇಲ್ಲಿ ಚಿಕ್ಕದಾಗಿ ಸ್ಕಾಷಿಯಾ ಪ್ಲೇಟ್ ಬರುತ್ತೆ, ನಾನು ಅದನ್ನು ಮೆನ್ಷನ್ ಮಾಡ್ತಾ ಇಲ್ಲ, ತಲೆನೋವು ಜಾಸ್ತಿ ಆಗತ್ತಂತ. ಆಯ್ತಾ, ನಾಟ್ ರಿಕ್ವೈರ್ಡ್. ಪ್ಲೇಟ್ಸ್ ಅಕ್ರಾಸ್ ದ ವರ್ಲ್ಡ್, ಫಸ್ಟ್ ಒನ್ ಮೇಜರ್ ಪ್ಲೇಟ್ಸ್ ಅಂತ ಬರ್ಕೊಳ್ಳಿ. ಮೇಜರ್ ದೊಡ್ಡ ಪ್ಲೇಟ್ಸ್, ದೊಡ್ಡ ದೊಡ್ಡ ತುಂಡುಗಳು ಯಾವುದು ಅಂತ, ಮೇಜರ್ ಪ್ಲೇಟ್ಸ್ ಅಂತ ಬರ್ಕೊಳ್ಳಿ. ಮೇಜರ್ ಪ್ಲೇಟ್ಸಲ್ಲಿ, ಮೇಜರ್ ಪ್ಲೇಟ್ಸಲ್ಲಿ ಫಸ್ಟ್ ಒನ್ ಇಸ್ ನಾರ್ತ್ ಅಮೆರಿಕನ್ ಪ್ಲೇಟ್, ದೊಡ್ಡ ಪೀಸ್. ಆಯ್ತಾ, ಫಸ್ಟ್ ಒನ್ ಇಸ್ ನಾರ್ತ್ ಅಮೆರಿಕನ್ ಪ್ಲೇಟ್, ನಾರ್ತ್ ಅಮೆರಿಕನ್ ಪ್ಲೇಟ್. ಸೆಕೆಂಡ್ ಸೌತ್ ಅಮೆರಿಕನ್ ಪ್ಲೇಟ್, ನಾರ್ತ್ ಅಮೆರಿಕನ್ ಪ್ಲೇಟ್, ಸೌತ್ ಅಮೆರಿಕನ್ ಪ್ಲೇಟ್. ಥರ್ಡ್ ಒನ್ ಯುರೇಷಿಯನ್ ಪ್ಲೇಟ್, ಇದು ಯುರೋಪ್ ಪ್ಲಸ್ ಏಷ್ಯಾ ಇರುವಂಥದ್ದು ಒಂದು ಪ್ಲೇಟ್ ಇದೆ, ಒಂದು ಪೀಸ್ ಇದೆ, ಯುರೇಷಿಯನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್. ಆಯ್ತಾ, ಅದ್ರ ಕೆಳಗಡೆ ಸೌತ್ ಅಮೆರಿಕನ್ ಪ್ಲೇಟ್, ಸೌತ್ ಆಫ್ರಿಕಾ, ಸಾರಿ ಸೌತ್ ಆಫ್ರಿಕನ್ ಪ್ಲೇಟ್, ಯುರೋಪಿಯನ್ ಪ್ಲೇಟ್, ಒಂದು ನಿಮಿಷ, ಯಾ ಯುರೇಷಿಯನ್ ಪ್ಲೇಟ್ ಕೆಳಗಡೆ ಸೌತ್ ಆಫ್ರಿಕನ್ ಪ್ಲೇಟ್ ಇದೆ, ಸೌತ್ ಆಫ್ರಿಕನ್ ಪ್ಲೇಟ್ ಇದೆ. ಅದಾದಮೇಲೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಇಂಡೋ INDO, ಇಂಡೋ ಹೈಫನ್ ಆಸ್ಟ್ರೇಲಿಯನ್ ಪ್ಲೇಟ್, ಇದೆರಡನ್ನ ಸೇರಿಸ್ಕೊಂಡು ಒಂದೇ ಹೆಸರು ಕರೀತಾರೆ, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್. ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಸೇರಿಸ್ಕೊಂಡು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್. ಅದಾದಮೇಲೆ ಪೆಸಿಫಿಕ್ ಪ್ಲೇಟ್, ಪೆಸಿಫಿಕ್ ಪ್ಲೇಟ್, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಆದಮೇಲೆ ಪೆಸಿಫಿಕ್ ಪ್ಲೇಟ್. ಕೆಳಗಡೆ ಲಾಸ್ಟ್ ಒನ್ ಆರ್ಟಿಕಾ, ಎಂಟಾರ್ಟಿಕಾ ಪ್ಲೇಟ್, ಲಾಸ್ಟ್ ಎಂಟಾರ್ಟಿಕಾ ಪ್ಲೇಟ್, ಎಂಟಾರ್ಟಿಕಾ ಪ್ಲೇಟ್, ಎಂಟಾರ್ಟಿಕಾ ಪ್ಲೇಟ್. ಆಯ್ತಾ, ಇನ್ ಕೇಸ್ ನಿಮಗೆ ಬೇಕಿದ್ರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಚಿಕ್ಕದಾಗಿ ಒಂದು ಚಿಕ್ಕ ಪೀಸ್ ಬರುತ್ತೆ, ಇದನ್ನ ಸ್ಕಾಷಿಯಾ ಪ್ಲೇಟ್ ಅಂತ ಕರೀತಾರೆ, ಬ್ಯಾಂಕ್ ಆಫ್ ಸ್ಕಾಷಿಯಾ, ಸ್ಕಾಷಿಯಾ ಪ್ಲೇಟ್. ಇದು ಬೇಕಾಗಿಲ್ಲ, ಇಟ್ಸ್ ಅ ಸ್ಮಾಲ್ ಪೀಸ್. ಎಲ್ಲಿದೆ ಇದು? ಸೌತ್ ಆಫ್ರಿಕನ್ ಪ್ಲೇಟ್ ಮತ್ತು ಎಂಟಾರ್ಟಿಕಾ ಮಧ್ಯದಲ್ಲಿ ಒಂದು ಚಿಕ್ಕ ಪ್ಲೇಟ್, ಇದನ್ನ ಸ್ಕಾಷಿಯಾ ಪ್ಲೇಟ್ ಅಂತ ಕರೀತಾರೆ. ನಾನು ಜನರಲ್ಲಿ ಬರೆಯಲ್ಲ, ಬಟ್ ನಿಮಗೆ ಬೇಕಿದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತಾ, ಇಸ್ ಸ್ಕಾಷಿಯಾ ಪ್ಲೇಟ್. ಸೊ ಎಷ್ಟು ಪ್ಲೇಟ್ ಹೇಳಿದೆ ನಾನು? ಮೇಜರ್ ಅಂದರೆ ದೊಡ್ಡ ಪೀಸಸ್, ನಾರ್ತ್ ಅಮೆರಿಕನ್ ಪ್ಲೇಟ್, ಸೌತ್ ಅಮೆರಿಕನ್ ಪ್ಲೇಟ್, ಯುರೇಷಿಯನ್ ಪ್ಲೇಟ್, ಸೌತ್ ಆಫ್ರಿಕನ್ ಪ್ಲೇಟ್, ಆಮೇಲೆ ಬರುವಂಥದ್ದು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಅದಾದಮೇಲೆ ಪೆಸಿಫಿಕ್ ಪ್ಲೇಟ್. ಇವಾಗ ಟಿಕ್ ಹಾಕಿ, ನಾನು ಹೇಳುವಂಥದ್ದು ಟಿಕ್ ಹಾಕಿ, ನಾರ್ತ್ ಅಮೆರಿಕನ್ ಪ್ಲೇಟ್ ಟಿಕ್ ಮಾಡಿ, ಸೌತ್ ಅಮೆರಿಕನ್ ಪ್ಲೇಟ್ ಟಿಕ್ ಮಾಡಿ, ಯುರೇಷಿಯನ್ ಪ್ಲೇಟ್ ಟಿಕ್ ಮಾಡಿ, ಸೌತ್ ಆಫ್ರಿಕನ್ ಪ್ಲೇಟ್ ಟಿಕ್ ಮಾಡಿ, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಸೇರ್ಕೊಂಡು ಬರುವಂಥ ಪ್ಲೇಟ್ ಏನಿದೆ, ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ನ ಟಿಕ್ ಮಾಡಿ, ಎಂಟಾರ್ಟಿಕಾ ಪ್ಲೇಟ್ನ ಟಿಕ್ ಮಾಡಿ. ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೇಷಿಯಾ, ಆಫ್ರಿಕಾ, ಆಮೇಲೆ ಇದು ಯಾವುದು, ಎಂಟಾರ್ಟಿಕಾ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಆಯ್ತು ಅಲ್ಲ, ಇಂಡೋ ಆಸ್ಟ್ರೇಲಿಯಾ ಪ್ಲೇಟ್ನ ಟಿಕ್ ಮಾಡಿ. ಆಯಿತಾ, ದೀಸ್ ಆರ್ ಕಾಂಟಿನೆಂಟಲ್ ಪ್ಲೇಟ್ಸ್. ಕಾಂಟಿನೆಂಟಲ್ ಪ್ಲೇಟ್ಸ್ ಅಂದರೆ ಈ ಪ್ಲೇಟ್ನ ನೀವು ಸರಿಯಾಗಿ ನೋಡಿದ್ರೆ ಸಮುದ್ರಕ್ಕಿಂತ ನೆಲ ಜಾಸ್ತಿ ಇದೆ ಅಂತ, ಇದನ್ನ ಕಾಂಟಿನೆಂಟಲ್ ಪ್ಲೇಟ್ ಅಂತ ಕರೀತಾರೆ. ಸೊ ಈ ಪ್ಲೇಟ್ ಡಯಾಗ್ರಾಮ್ನ ನೀವು ನೋಡಿದ್ರೆ ಜಮೀನು ಇದೆ, ನೆಲ ಇದೆ, ಜೊತೆಗೆ ಸಮುದ್ರ ಕೂಡ ಇದೆ. ಬಟ್ ಅದೆರಡನ್ನ ಕಂಪೇರ್ ಮಾಡಿ ನೆಲ ಜಾಸ್ತಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ಪ್ಲೇಟ್ಸ್ನ ಕಾಂಟಿನೆಂಟಲ್ ಪ್ಲೇಟ್ಸ್ ಅಂತ ಕರೀತಾರೆ. ಮಿಕ್ಕಿದ್ದು ಪೆಸಿಫಿಕ್ ಪ್ಲೇಟ್ ಏನಿದೆ, ದಿಸ್ ಈಸ್ ದ ಓನ್ಲಿ ಓಷಿಯಾನಿಕ್ ಪ್ಲೇಟ್. ಬೇಕಿದ್ರೆ ಬರ್ಕೊಳ್ಳಿ, ಅಲ್ಲಿ ಪೆಸಿಫಿಕ್ ಪ್ಲೇಟ್ ಮುಂದಗಡೆ ಓಷಿಯಾನಿಕ್ ಪ್ಲೇಟ್ ಇದು. ಈ ಪೆಸಿಫಿಕ್ ಪ್ಲೇಟ್ ಏನಿದೆ, ಬರೀ ಸಮುದ್ರನೇ ಇದೆ. ಓಕೆ, ಇಸ್ ಅ ಓಷಿಯಾನಿಕ್ ಪ್ಲೇಟ್. ಆಯ್ತಾ, ಅದಾದ್ಮೇಲೆ ನೆಕ್ಸ್ಟ್ ಮೈನರ್ ಪ್ಲೇಟ್ಸ್, ಚಿಕ್ಕದು, MINOR ಮೀನ್ಸ್ ಸ್ಮಾಲರ್ ಪ್ಲೇಟ್ಸ್, ಚಿಕ್ಕ ವಸ್ತು, ಚಿಕ್ಕ ಪ್ಲೇಟ್ಸ್, ಮೈನರ್ ಪ್ಲೇಟ್ಸ್. ಮೈನರ್ ಪ್ಲೇಟ್ಸ್ ಅಲ್ಲಿ ಫಸ್ಟ್ ಒನ್ ಬರ್ಕೊಳ್ಳಿ, ಜಾನ್ ಡಿ ಫುಕಾ ಪ್ಲೇಟ್. ಜಾನ್ ಡಿ ಫುಕಾ, ಇಲ್ಲಿ ಸ್ಪೆಲ್ಲಿಂಗ್ ಇದೆ ಬೇಕಿದ್ರೆ, JUAN, ಜಾನ್ ಡಿ, ಡಿ ಎಫ್ ಯು ಸಿ ಎ, ಫುಕಾ ಪ್ಲೇಟ್, ಜಾನ್ ಡಿ ಫುಕಾ ಪ್ಲೇಟ್. ಅದಾದ್ಮೇಲೆ ಇಂಪಾರ್ಟೆಂಟ್ ಹೇಳ್ತಾ ಇದ್ದಾನೆ, ನಾಸ್ಕಾ ಪ್ಲೇಟ್, ಜಾನ್ ಡಿ ಫುಕಾ ಪ್ಲೇಟ್, ನಾಸ್ಕಾ ಪ್ಲೇಟ್, ಇದು ಇಂಪಾರ್ಟೆಂಟ್, ಟಿಕ್ ಮಾಡ್ಕೊಳ್ಳಿ. ಆಯ್ತಾ, ಜಾನ್ ಡಿ ಫುಕಾ ಪ್ಲೇಟ್ ಮತ್ತು ನಾಸ್ಕಾ ಪ್ಲೇಟ್ ತುಂಬ ಮುಖ್ಯವಾದಂಥದ್ದು. ಅದಾದ್ಮೇಲೆ ಬರುವಂಥದ್ದು ಬೇಕಿದ್ರೆ ಬರ್ಕೊಳ್ಳಿ, ಕೊಕೋಸ್, COCOS, ಕೊಕೋಸ್, ಕೊಕೋಸ್ ಪ್ಲೇಟ್, ಕೆರೆಬಿಯನ್ ಪ್ಲೇಟ್, ಕೊಕೋಸ್ ಪ್ಲೇಟ್, ಕೆರೆಬಿಯನ್ ಪ್ಲೇಟ್, ಸ್ಕಾಷಿಯಾ ಪ್ಲೇಟ್. ಇಲ್ಲಿ ಕೊಕೋಸ್ ಪ್ಲೇಟ್, ಕೆರೆಬಿಯನ್ ಪ್ಲೇಟ್, ಸ್ಕಾಷಿಯಾ ಪ್ಲೇಟ್, ಸ್ಕಾಷಿಯಾ ಪ್ಲೇಟ್. ಇದಾದಮೇಲೆ ಈಚೆ ಬನ್ನಿ, ಫಿಲಿಪೈನ್ಸ್ ಪ್ಲೇಟ್, ಫಿಲಿಪೈನ್ಸ್ ಪ್ಲೇಟ್, ಜಾನ್ ಡಿ ಫುಕಾ ಪ್ಲೇಟ್, ನಾಸ್ಕಾ ಪ್ಲೇಟ್, ಕೊಕೋಸ್ ಪ್ಲೇಟ್, ಕೆರೆಬಿಯನ್ ಪ್ಲೇಟ್, ಸ್ಕಾಷಿಯಾ ಪ್ಲೇಟ್, ಫಿಲಿಪೈನ್ಸ್ ಪ್ಲೇಟ್,
ಆಮೇಲೆ ಅರೇಬಿಯನ್ ಪ್ಲೇಟ್, ಇದು ಅರೇಬಿಯನ್ ಪ್ಲೇಟ್, ಅರೇಬಿಯನ್ ಪ್ಲೇಟ್, ಓಕೆ ಅರೇಬಿಯನ್ ಪ್ಲೇಟ್, ಫಿಲಿಪೈನ್ಸ್ ಪ್ಲೇಟ್, ಅರೇಬಿಯನ್ ಪ್ಲೇಟ್. ಅಥವಾ ಇಂಡಿಯನ್ ಪ್ಲೇಟ್ನ ಬೇಕಿದ್ರೆ ಬರ್ಕೊಳ್ಳಿ ಇಂಡಿಯನ್ ಪ್ಲೇಟ್, ಬರ್ಕೊಳ್ಳಿ ಇಂಡಿಯನ್ ಪ್ಲೇಟ್, ಜಸ್ಟ್ ಮೆನ್ಷನ್ ಇಟ್, ಇಂಡಿಯನ್ ಪ್ಲೇಟ್ ಅಂತ ಕೂಡ ಬರ್ಕೊಳ್ಳಿ. ಬಟ್ ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಪ್ಲೇಟ್ ಈಸ್ ಅ ಪಾರ್ಟ್ ಆಫ್ ಆಸ್ಟ್ರೇಲಿಯನ್ ಪ್ಲೇಟ್, ಅದೆರಡು ಸೇರಿದಾಗ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಅಂತ ಕರೀತಾರೆ. ಬಟ್ ಸಮ್ ಆಫ್ ದೆಮ್ ಸ್ಟಿಲ್ಸೆ, ಕೆಲವರು ಏನು ಹೇಳ್ತಾರೆ ಇಂಡಿಯನ್ ಪ್ಲೇಟೇ ಬೇರೆ ತುಂಡು ಅಂತ ಕೂಡ ಕರೀತಾರೆ, ಬಿಕಾಸ್ ಇಟ್ ಈಸ್ ಟ್ರೂ. ಸೊ ಬೇಕಿದ್ರೆ ಇಂಡಿಯನ್ ಪ್ಲೇಟ್ ಕೂಡ ಮೆನ್ಷನ್ ಮಾಡಿ. ಸೊ ಮೈನರ್ ಪ್ಲೇಟ್ಸಲ್ಲಿ ನಿಮಗೆ ಯಾವ್ದು ಗೊತ್ತಿರಬೇಕು? ಜಾನ್ ಡಿಫುಕಾ ಪ್ಲೇಟ್ ಗೊತ್ತಿರಬೇಕು, ನಾಸ್ಕಾ ಪ್ಲೇಟ್ ಗೊತ್ತಿರಬೇಕು, ಆಮೇಲೆ ಇಲ್ಲಿ ಕೋಕೋಸ್ ಪ್ಲೇಟ್ ಗೊತ್ತಿರಬೇಕು, ಕೆರೆಬಿಯನ್ ಪ್ಲೇಟ್ ಗೊತ್ತಿರಬೇಕು, ಸ್ಕಾಷಿಯಾ ಪ್ಲೇಟ್ ಗೊತ್ತಿರಬೇಕು, ಫಿಲಿಪೈನ್ಸ್ ಪ್ಲೇಟ್ ಗೊತ್ತಿರಬೇಕು, ಅರೇಬಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್. ಸೊ ನೀವು ಈ ಪ್ಲೇಟ್ಸ್ ಹೆಸರನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ಬಿಕಾಸ್ ಈ ಪ್ಲೇಟ್ಸಿಂದ ಬೇರೆ ಬೇರೆ ಥರ ಲ್ಯಾಂಡ್ ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಕೆಲವೊಂದು ಗುಡ್ಡ ಕ್ರಿಯೇಟ್ ಆಗಿದೆ. ನಾರ್ತ್ ಅಮೆರಿಕದಲ್ಲಿ ರಾಕೀಸ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಸೌತ್ ಅಮೆರಿಕದಲ್ಲಿ ಆ್ಯಂಡೀಸ್ ಇದೆ, ಭಾರತದಲ್ಲಿ ಈ ನಮ್ಮ ಹಿಮಾಲಯಸ್ ಏನಿದೆ, ಇದು ಹೇಗೆ ಸೃಷ್ಟಿಯಾಯಿತು ಅನ್ನೋ ಪ್ರಶ್ನೆ ಬಂದಾಗ ನಿಮಗೆ ಈ ಪ್ಲೇಟ್ಸ್ ಇಂಟರಾಕ್ಷನ್ ಕೂಡ ಗೊತ್ತಿರಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಪ್ಲೇಟ್ಸ್ ಸೇರ್ಕೊಳ್ತಾ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳೋದೀಗ ಲಿಸನ್ ಪ್ರಾಪರ್ಲಿ, ಎಲ್ಲೆಲ್ಲಿ ಎರಡು ಪ್ಲೇಟ್ ಒಂದಕ್ಕೊಂದು ಸೇರ್ಪಡೆ ಆಗ್ತಾ ಇದೆ, ಸೇರ್ಕೊಳ್ತಾ ಇದೆ, ಅಥವಾ ಯಾವ ಜಾಗದಲ್ಲಿ ಪ್ಲೇಟ್ಸ್ ದೂರ ಹೋಗ್ತಿದೆ, ಈ ಬೌಂಡ್ರೀಸ್, ಈ ಡಬಲ್ ಬೌಂಡ್ರೀಸ್ ಕಾಣ್ತಿದೆ ಅಲ್ವಾ, ಅದ್ರ ಬಗ್ಗೆ ಹೇಳ್ತಿರೋದು. ಸೊ ಎಲ್ಲೆಲ್ಲಿ ಬೌಂಡ್ರೀಸ್ ಸೇರ್ಕೊಳ್ತಾ ಇದೆ, ಎಲ್ಲೆಲ್ಲಿ ಬೌಂಡ್ರೀಸ್ ದೂರ ಸರಿಯತ್ತೆ, ಎಲ್ಲೆಲ್ಲಿ ಬೌಂಡ್ರೀಸ್ ಒಂದಕ್ಕೊಂದು ಸೌರತ್ತೆ, ಅಂಥ ಜಾಗದಲ್ಲಿ ಲ್ಯಾಂಡ್ ಫಾರ್ಮ್ಗಳ ಸೃಷ್ಟಿಯಾಗತ್ತೆ. ಸೊ ದೀಸ್ ಆರ್ ದ ಪ್ಲೇಸಸ್ ವ್ಯಾರ್ ಯು ಸಿ ದ ಲ್ಯಾಂಡ್ ಫಾರ್ಮ್ಸ್. ಭೂಮಿ ಮೇಲಿರುವಂಥ ಗುಡ್ಡ ಆಗಿರ್ಬೋದು, ಬೆಟ್ಟ ಗುಡ್ಡ, ದೊಡ್ಡ ದೊಡ್ಡ ಗುಡ್ಡ, ಮೌಂಟ್ ಎವರೆಸ್ಟ್ ಆಗಿರ್ಬೋದು, ರಾಕೀಸ್ ಆಗಿರ್ಬೋದು, ಆ್ಯಂಡೀಸ್ ಆಗಿರ್ಬೋದು, ಆಲ್ಪ್ಸ್ ಆಗಿರ್ಬೋದು, ಅಟ್ಲಾಸ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಗುಡ್ಡಗಳನ್ನ ನೀವೇನು ನೋಡ್ತೀರಾ, ಅಥವಾ ಸಮುದ್ರದ ಮಧ್ಯದಲ್ಲಿ ಜ್ವಾಲಾಮುಖಿನ ನೋಡಿರ್ಬೋದು, ಜ್ವಾಲಾಮುಖಿಗಳಿರುತ್ತೆ, ಐಲ್ಯಾಂಡ್ಸ್ ದ್ವೀಪಗಳಿರುತ್ತೆ, ಲಕ್ಷದ್ವೀಪ್ ಐಲ್ಯಾಂಡ್, ಈ ನಮ್ಮ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್, ಇಲ್ಲಿ ಬಂದಾಗ ಜಪಾನೀಸ್ ಐಲ್ಯಾಂಡ್ಸ್ ಏನಿದೆ. ಸೊ ಈ ಐಲ್ಯಾಂಡ್ಸ್ ಎಲ್ಲ ಹೇಗೆ ಸೃಷ್ಟಿಯಾಗಿದೆ, ಜ್ವಾಲಾಮುಖಿ ಹೇಗೆ ಸೃಷ್ಟಿಯಾಗತ್ತೆ, ಸಮುದ್ರದ ಕೆಳಗಡೆ ಸಮುದ್ರದ ದಡ ಕೂಡ ಓಷಿಯಾನಿಕ್ ಫ್ಲೋರ್, ಸೀ ಫ್ಲೋರ್ ಸ್ಪ್ರೆಡಿಂಗ್ ಅನ್ನೋ ಕಾನ್ಸೆಪ್ಟಲ್ಲಿ ಸೃಷ್ಟಿಯಾಗ್ತಾ ಇದೆ. ಆಯಿತಾ? ಸೊ ನಿಮ್ಗೆ ಅದೆಲ್ಲ ಗೊತ್ತಾಗಬೇಕಂತ ಇದ್ರೆ ಫಸ್ಟ್ ಆಫ್ ಆಲ್ ಈ ಪ್ಲೇಟ್ಸ್ದೊಂದು ಐಡಿಯಾ ಇರಬೇಕು. ಈ ಪ್ರತಿಯೊಂದು ಡಯಾಗ್ರಾಮ್ನ ಅಟ್ಲೀಸ್ಟ್ 4 ಸಲ ಬಿಡಿಸಿ, ಓಕೆ? ಈ ವರ್ಲ್ಡ್ ಮ್ಯಾಪ್ನ ಬಿಡಿಸೋ ಜೊತೆನೇ ಇನ್ಮೇಲೆ ನೀವು ಯಾವಾಗ ವರ್ಲ್ಡ್ ಮ್ಯಾಪ್ ಬಿಡಿಸ್ತಿರೋ ಜೊತೆಗೆ ನೀವು ಈ ಬೌಂಡ್ರೀಸ್ನೂ ಕೂಡ ಹಾಕ್ತಾ ಹೋಗಿ, ಬಿಕಾಸ್ ಇದು ನಿಮಗೆ ನೆನಪಿರಬೇಕು. ಆ್ಯಂಡ್ ಈ ಪರ್ಟಿಕ್ಯುಲರ್ ಡಯಾಗ್ರಾಮಿಂದನೇ ನೀವು ಏನಿಲ್ಲ ಅಂದರೂ ಕೂಡ 20 ಮಾರ್ಕ್ಸ್ನ ಫೆಚ್ ಮಾಡ್ಕೋಬೋದು ಎಕ್ಸಾಮಲ್ಲಿ. ಬಿಕಾಸ್ ನಾರ್ಮಲ್ ಜನ ಏನು ಬರೀತಾರೆ, ರಾಕೀಸ್ ಮೌಂಟೇನ್ಸ್ ಇಸ್ ದರ್ ಇನ್ ನಾರ್ತ್ ಅಮೆರಿಕಾ ಅಂತ ಬರೀತಾರೆ. ನೀವು ಹೆಂಗೆ ಬರೀಬೇಕು? ಬೈ ದ ಇಂಟರ್ಯಾಕ್ಷನ್ ಆಫ್ ಪೆಸಿಫಿಕ್ ಪ್ಲೇಟ್ ಆ್ಯಂಡ್ ನಾರ್ತ್ ಅಮೆರಿಕನ್ ಪ್ಲೇಟ್, ರಾಕಿ ಮೌಂಟೇನ್ಸ್ ಹ್ಯಾವ್ ಬಿನ್ ಕ್ರಿಯೇಟೆಡ್. ಸೊ ನೀವೇನು ಮಾಡ್ತಿದ್ದೀರಾ, ಬರೀ ಗುಡ್ಡದ ಹೆಸರನ್ನ ಕೂಡ ಬರೀತಾ ಇಲ್ಲ, ಗುಡ್ಡದ ಜೊತೆಗೆ ಏನು ಬರಿತಾ ಇದ್ದೀರಾ, ಯಾವ ಪ್ಲೇಟಿಂದ ಸೃಷ್ಟಿಯಾದಂತ ಕೂಡ ಬರೀತೀರಾ. ಎಕ್ಸ್ಟ್ರಾ ವೇಟೇಜ್ ಸಿಗತ್ತೆ. ವರ್ಲ್ಡ್ ಮ್ಯಾಪ್ ಒಂದು ಗೊತ್ತಿದ್ರೆ ಸಾಕಾಗಲ್ಲ, ಭಾರತದ ನಕ್ಷೆ ಒಂದು ಗೊತ್ತಿದ್ರೆ ಸಾಕಾಗಲ್ಲ, ನಿಮಗೆ ಪ್ಲೇಟ್ಸ್ ಕೂಡ ಗೊತ್ತಿರಬೇಕು, ಪ್ರತಿಯೊಂದು ಪ್ಲೇಟ್ ಕೂಡ ಗೊತ್ತಿರಬೇಕು. ಎಲ್ಲೆಲ್ಲಿ ಯಾವ್ಯಾವ ಪ್ಲೇಟ್ ಇದೆ, ಯಾವ್ಯಾವ ಪ್ಲೇಟ್ ಯಾವ್ಯಾವ ಪ್ಲೇಟ್ ಜೊತೆ ಟಚ್ ಆಗ್ತಾ ಇದೆ ಅಂತ ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ನಾನು ಇನ್ನು ಬಿಡಿಸಿದ್ದೇನೆ, ಡಬ್ಬಾ ಥರ ಬಿಡಿಸಿದ್ದೇನೆ, ನಂಗೆ ಗೊತ್ತಿದೆ ಕಚ್ಚಡವಾಗಿ ಬಿಡಿಸಿದ್ದೇನೆ, ಬಟ್ ಬಿಡಿಸಿದ್ದೇನೆ. ಸೊ ನೀವು ಕೂಡ ರಫ್ ಆಗಿ ನೆನ್ಪಿಟ್ಕೊಂಡ್ರೆ ಸಾಕು, ಯಾರೂ ಕೂಡ ನಿಮಗೆ ಡಯಾಗ್ರಾಮ್ ಹಾಕಕ್ಕೆ ಹೇಳಲ್ಲ. ಬಟ್ ಪ್ರಿಲಿಮ್ಸಲ್ಲಿ ಈ ಪ್ರಶ್ನೆಗಳು ಬರುವಂಥ ಅವಕಾಶ ಜಾಸ್ತಿ ಇರುತ್ತೆ, ಓಕೆ? ಸೊ ಲಿಥೋಸ್ಫಿಯರ್ ಅಂತ ಏನು ಹೇಳಿದೆ, ನಮ್ಮ ಭೂಮಿಯ ಔಟರ್ ಕವರಲ್ಲಿ ಏನು ನೋಡ್ತಿದ್ದೀರಲ್ವ ಜಮೀನು ನೆಲ, ಅದ್ರ ಕೆಳಗಡೆ ಏನಾಗಿದೆ, ಈ ಥರ ಬಿರುಕುಗಳಿವೆ. ಈ ಬರ್ಕಿಂದ ಏನಾಗುತ್ತೆ, ಒಂದು ಪ್ಲೇಟ್ ಇನ್ನೊಂದು ಪ್ಲೇಟಿಂದ ದೂರ ಹೋಗ್ತಿರ್ಬೋದು, ಒಂದು ಪ್ಲೇಟ್ ಇನ್ನೊಂದು ಪ್ಲೇಟಿಂದ ಹತ್ರ ಕೂಡ ಹೋಗ್ತಿರ್ಬೋದು. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ, ಆಲ್ಫ್ರೆಡ್ ವೆಗ್ನರ್ ಅವರು ಕೊಟ್ಟಿದ್ದಂಥ ಥಿಯರಿ, 1912 ವಿಡಿಯೋ ನಾನು ನಿಮ್ಗೆ ಹೇಳಿದ್ದೆ. ಸೊ ಅಲ್ಲೇನಾಗ್ತದೆ, ಭೂಮಿ ತನ್ನ ಆಕಾರನ ಪದೇ ಪದೇ ರೀಶೇಪ್ ಮಾಡ್ಕೊಳ್ಳುತ್ತೆ, ಪುನರ್ರಚನೆ ಮಾಡ್ಕೊಳ್ತಾನೆ ಹೋಗುತ್ತೆ, ಒಂದೇ ಥರ ಇರಲ್ಲ ಅದು. ಭೂಮಿ ಯಾವಾಗಲೂ ಒಂದೇ ಥರ ಇಲ್ಲ. ನಮ್ಮ ಇಂಡಿಯನ್ ಪ್ಲೇಟ್ ಇದೆ ಅಲ್ವಾ, ಒಂದು ಕಾಲದಲ್ಲಿ ಅದು ಅಂಟಾರ್ಟಿಕಾ ಪ್ಲೇಟ್ ಜೊತೆ ಕನೆಕ್ಟ್ ಆಗಿತ್ತು, ಎಂಟಾರ್ಟಿಕನ ಬಿಟ್ಕೊಂಡು ಹೋಗಿ ಇಂಡಿಯನ್ ಪ್ಲೇಟ್ ಜೊತೆ ಮೂವ್ಮೆಂಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರಶ್ನೆ ಸಲ KPSC ಕೂಡ ಕೇಳಿದ್ರು, ನೀವು ನೋಡಿದ್ರೆ ಭಾರತದ ಈ ಪ್ಲೇಟ್, ಇಂಡಿಯನ್ ಪ್ಲೇಟ್ ಮೂರು ಸಲ ತುಂಡಾಗಿದೆ, ಎಲ್ಲೆಲ್ಲಿ ತುಂಡಾಗಿತ್ತು ಅಂತ ಕೇಳಿದ್ರು ಆ ಪ್ರಶ್ನೆ. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಇಂಡಿಯನ್ ಪ್ಲೇಟ್ ಇನಿಷಿಯಲಿ ಅಂಟಾರ್ಟಿಕಾ ಜೊತೆ ಇತ್ತು, ಇಲ್ಲಿ ಒಂದು ಸಲ ಮುಟ್ತಿದೆ. ಇದು ಅಂಟಾರ್ಟಿಕಾಯಿಂದ ಯಾವಾಗ ಇಂಡಿಯನ್ ಓಷನ್ ಪಾಸ್ ಆಗ್ತಾ ಇತ್ತಲ್ವ, ಸೌತ್ ಅಮೆರಿಕಾ ಹತ್ರ ಇನ್ನೊಂದು ತುಂಡು ಬಿಟ್ಟೋಗಿದೆ. ಇದನ್ನು ಮಡ್ಗಸ್ಕರ್ ಅಂತ ಕರೀತಾರೆ. ಇದಾದ್ಮೇಲೆ ಹೋಗಿ ಈಗ ಭಾರತದ ಜೊತೆ ಕನೆಕ್ಟ್ ಆಗಿದೆ. ಇಂಡಿಯನ್ ಪ್ಲೇಟ್ ಮೂರು ಸಲ ಮುರಿದಿತ್ತು, ಆಯ್ತಾ? ಅಂಟಾರ್ಟಿಕಾ, ಮಡ್ಗಸ್ಕರ್, ಭಾರತ. ಇದು ನಿಮಗೆ ದಿಸ್ ಕ್ವಶನ್ ಕೇಮ್ ಡೈರೆಕ್ಟ್ಲಿ ಫ್ರಮ್ ಪ್ಲೇಟ್ ಟೆಕ್ಟೋನಿಕ್ಸ್. ಈ ಸಲ KPSCಯಲ್ಲಿ ಕ್ವಶನ್ ಇತ್ತು. ಇನ್ ಕೇಸ್ ನಿಮಗೆ ಡಯಾಗ್ರಾಮ್ ಗೊತ್ತಿದ್ದರೆ, ಈ ಪ್ಲೇಟ್ಸ್ ಹೆಂಗೆ ಮೂವ್ ಆಗುತ್ತೆ ಅನ್ನೋ ಸ್ಟೋರಿ ಗೊತ್ತಿದ್ದರೆ, ಯು ಕುಡ್ ಹ್ಯಾವ್ ಆನ್ಸರ್ಡ್. ತುಂಬ ಜನ ಮಾಡಿರ್ತೀರಾ, ಮಾಡಿಲ್ಲ ಅಂದ್ರೂ ಕೂಡ ಏನು ಪರವಾಗಿಲ್ಲ, ಆಯಿತಾ? ಈಗ ಮತ್ತೊಂದು ಕೂಡ ಹೇಳ್ತೇನೆ, ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಇದೆ ಅಲ್ವಾ,
ಪಶ್ಚಿಮನ ಉತ್ತರ ಪಶ್ಚಿಮ ಘಟ್ಟಗಳು ಅಂತ ಅನ್ಕೋ, ಪೂರ್ವ ಪಶ್ಚಿಮ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್ ಏನಿದೆ ಅಲ್ವಾ, ನಮ್ಮ ವೆಸ್ಟರ್ನ್ ಘಾಟ್ಸ್ದು ಒಂದು ಚಿಕ್ಕ ಭಾಗ ಏನಿದೆ ಅದು ಇಲ್ಲಿ ಉಳ್ಕೊಂಡಿದೆ, ಮಡಗಾಸ್ಕರಲ್ಲಿ ಉಳ್ಕೊಂಡಿದೆ. ಇದು ಹೇಗೆ ಇಲ್ಲಿ ಉಳ್ಕೊಳ್ತು? ನಮ್ಮ ಭಾರತದ ವೆಸ್ಟರ್ನ್ ಘಾಟ್ಸ್, ನಮ್ಮ ಭಾರತದ ಪಶ್ಚಿಮ ಘಟ್ಟಗಳ ಒಂದು ತುಂಡು ಸೌತ್ ಅಮೆರಿಕಾ ಪಕ್ಕದಲ್ಲಿ ಹೇಗೆ ಉಳ್ಕೊಂಡಿದೆ, ಇದು ಹೇಗೆ ಸಾಧ್ಯ ಅನ್ನೋದಕ್ಕೊಂದು ಉತ್ತರನ ನಿಮಗೆ ಪ್ಲೇಟ್ ಟೆಕ್ಟಾನಿಕ್ಸೇ ಕೊಡುತ್ತೆ. ಸೊ ನಾವೀಗ ಪ್ಲೇಟ್ ಟೆಕ್ಟಾನಿಕ್ಸ್ದು ಇನ್ನೂ ಆಳವಾಗಿ ಇಳಿತಾ ಹೋಗೋಣ. ಅದಕ್ಕಿಂತ ಮೊದಲು ನೆನ್ಪಿಟ್ಕೊಳ್ಳಿ, ಲಿಥೋಸ್ಫಿಯರ್ ಏನಿದೆ ಇದರಲ್ಲಿ ಕಾಂಟಿನೆಂಟಲ್ ಕ್ರಸ್ಟ್ ಇದೆ, ಓಷನಿಕ್ ಕ್ರಸ್ಟ್ ಇದೆ. ಕಾಂಟಿನೆಂಟ್ ಅಂದರೆ ನೆಲ ಕಾಣ್ತಿರುವಂಥ ಜಾಗ, ಓಷನಿಕ್ ಕ್ರಸ್ಟ್ ಅಂದರೆ ಸಮುದ್ರ ಕಾಣ್ತಿರುವಂಥ ಜಾಗ. ಅದ್ರ ಕೆಳಗಡೆ ಅಪ್ಪರ್ ಮ್ಯಾಂಟಲ್ದು ರಾಕಿ ಲೇಯರ್ ಇದೆ. ಆ ಮೂರು ಲೇಯರ್ ಫಾರ್ಮ್ ಆಗಿ ಒಂದು ಲಿಥೋಸ್ಫಿಯರ್ ಫಾರ್ಮ್ ಆಗುತ್ತೆ, ಅದು ಆಸ್ಟ್ರೋನೋಸ್ಫಿಯರ್ ಮೇಲೆ ತೇಲ್ತಾ ಇದೆ. ಆ್ಯಂಡ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಲಿಥೋಸ್ಫಿಯರ್ ಇದೆ ಒಂದು ಸಿಂಗಲ್ ಪೀಸ್ ಅಲ್ಲ, ಅದು ಹಲವಾರು ತುಂಡಾಗಿ ಡಿವೈಡ್ ಆಗಿದೆ. ಕೆಲವೊಂದು ಕಡೆ ಪ್ಲೇಟ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ಳುತ್ತೆ, ಕೆಲವೊಂದು ಕಡೆ ಪ್ಲೇಟ್ಸ್ ಒಂದರಿಂದ ಒಂದು ದೂರ ಸರಿತಾ ಹೋಗುತ್ತೆ. ಈ ಮೂಮೆಂಟ್ಸ್ ಕಾನ್ಸ್ಟೆಂಟ್ ಆಗಿ ನಡೀತಾನೆ ಇದೆ. ಇದು ಯಾಕೆ ನಡೆಯುತ್ತೆ ಈಗ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಕ್ಕಿಂತ ಮೊದಲು ಪ್ಲೀಸ್ ಇದನ್ನು ಒಂದು ನಾಲ್ಕು ಸಲ ಬಿಡಿಸ್ಕೊಂಡು ವಿಡಿಯೋನ ರೆಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಎಸ್. ಓಕೆ, ಒಂದು ಕೆಲಸ ಮಾಡೋಣ, ಕರೆಕ್ಟ್ 1 ಗಂಟೆ ಆಗಿದೆ ವಿಡಿಯೋ ಸ್ಟಾರ್ಟ್ ಮಾಡಿ, ನಾನು ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೇನೆ. ಓಕೆ, ಐ ವಿಲ್ ಸ್ಟಾಪ್ ಇಟ್ ಹಿಯರ್. ಈ ಡಯಾಗ್ರಾಮ್ನ ನೀವು ಒಂದು 3-4 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ಲೇಟ್ ಟೆಕ್ಟಾನಿಕ್ಸ್ ಮೂಮೆಂಟ್ ಬಗ್ಗೆ ಸ್ಟಾರ್ಟ್ ಮಾಡ್ತೇನೆ, ಅದಾದ ಕೂಡಲೇ ವೇರಿಯಸ್ ಲ್ಯಾಂಡ್ ಫಾರ್ಮ್ಸ್, ಕನ್ವರ್ಜೆನ್ಸ್, ಡೈವರ್ಜೆನ್ಸ್, ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್ ಬಗ್ಗೆ ಮಾತಾಡ್ತೇನೆ. ಆಮೇಲೆ ಲ್ಯಾಂಡ್ ಫಾರ್ಮ್ಸ್ ಎಲ್ಲೆಲ್ಲಿ ಯಾವ್ಯಾವ ಸೃಷ್ಟಿಯಾಗಿದೆ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಫಸ್ಟ್ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಜೈ.